ಮನೆ ಬಾಲೆಲ್ಲ ತೆಗೆದು ಹಾಕ್ಬಿಟ್ಟು ತಿನ್ನುತ್ತಿದ್ದಾರೆ. ಸ್ವಲ್ಪ ಮೆಲ್ಲುಗುಜ್ಜು. ಹಾಗಂದ್ಬಾರ್ದಪ್ಪ, ಚೆನ್ನಾಗಿ ತಲೆ ತಿಕ್ಕಿ ಬಿಸ್ ಬಿಸಿಯಾಗಿ ನೀರ್ ಹಾಕಿದ್ರೆ ಮೈ ಹಾಯಾಗಿರುತ್ತೆ. ಇರುತ್ತೆ. ಏನ್ ಮದ್ದು? ತಣ್ಣೀರ್ ಹಾಕ್ಬಿಡಮ್ಮ, ಅವನಿಗೆ ನೆಗಡಿ ಆಗುತ್ತೆ. ಯಾರು ಹೇಳೆ ಮಗು ನೆಗಡಿ ಆಗೋಕೆ? ನಾನು ಡಾಕ್ಟರ್ ಆಗೋನು, ಪರವಾಗಿಲ್ಲ, ಔಷಧಿ ತಗೋತಾರೆ ಬಿಡು. ನಾಡಿಗಲ್ ನೀನ್ಯಾವ ಬಂದೆ? ಇವತ್ತು 8 ಗಂಟೆಗೆ ಇಂಪಾರ್ಟೆಂಟ್ ಆಪರೇಷನ್ ಅಂತ ಸರ್ಜನ್ ಹೇಳಿದ್ರಲ್ಲ, ಮರ್ತ್ಬಿಟ್ರ? ಇಲ್ಲಿ ಆಯಾ ಜೊತೆ ಎಣ್ಣೆ ನೀರು ಹಾಕೊಂಡು. ಐ ಆಮ್ ಸಾರಿ ಭಾನು, ನಮ್ಮ ಆಯಾ ವಿಚಾರ ನಿನ್ ಗೊತ್ತೇ ಇದೆ. 3 ದಿನಕ್ಕೊಂದ್ಸಲ ತಪ್ಪದೆ ಎಣ್ಣೆ ಸ್ನಾನ, ವಾರದಲ್ಲಿ ಒಂದ್ಸಲ ಹರಳೆಣ್ಣೆ ಕುಡಿಸ್ಬಿಡ್ತಾಳೆ. ತಪ್ಸ್ಕೊಂಡ್ಯೋ ಬಂತು ಆಚಾರ. ಇವಳು ನನ್ನ ಆಯಾಲ, ನಮ್ಮ ಅಮ್ಮ. ಸರಿ ಸರಿ, ಟೈಮ್ ಆಯ್ತು, ಬೇಗ ಬನ್ನಿ ಮೋಹನ್. ನೀನ್ ಇಲ್ಲೇ ಇದ್ರೆ ನಾನು ಹ್ಯಾಕ್ ಸ್ನಾನ ಮಾಡ್ಲಿ? ಮತ್ತೆ ಎಲ್ಲಿ ಹೋಗ್ಬೇಕು? ದಯವಿಟ್ಟು ಒಳಗಡೆ ಹೋಗ್ಬೇಕು. ಥ್ಯಾಂಕ್ ಯು ಅಯ್ಯಮ್ಮ, ಅವಳು ತಿಂಡಿ ಕೊಟ್ಬಿಡು, ನಾನೇ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಯು ನೋ ಒನ್ಸ್ ವಾಟ್ ಹ್ಯಾಪನ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್, ಎ ಕೇಸ್ ವಾಸ್ ಹ್ಯಾಂಡಲ್ ವಿತ್. ಏನು ಈ ಊರಲ್ಲಿ ಓದ್ತಾ ಇರೋ ಲಕ್ಷಣ ಇದೆ? ಏನು ಹಾಗಲ್ಲಪ್ಪ. ಏನು ಹಾಗಲ್ಲ, ಹೀಗೆ ಪ್ರತಿ ತಿಂಗಳು ಹಣ ಕಳಿಸ್ತಾ ಇರೋದು, ಕಾಲೇಜಲ್ಲಿ ಓದೋದಕ್ಕೆ ಹಾಸ್ಟೆಲ್ ಸರಿ ಇಲ್ಲ ಅಂತ ಮನೆ ಮಾಡಿರೋದು ಓದಕ್ಕೋ, ಇಲ್ಲ ಈ ರೀತಿ ಬಣ್ಣ ಬಣ್ಣ ಚಿಟ್ಟೆ ಕಟ್ಕೊಂಡು ಅಲ್ದಾಡಕೋ? ಏನೇನೋ ಮಾತಾಡ್ತಿದ್ದಾರೆ, ಯಾರು ಇವರು? ಅವನು ಕೇಳಿದ್ರೆ ಅವನೇನ್ ಹೇಳ್ತಾನೆ ಅವನ ತಲೆ? ನನ್ ಕೇಳು, ನಾ ಹೇಳ್ತೀನಿ. ಅವನ್ನ 10 ತಿಂಗಳು ಹೊತ್ತ ಹೆತ್ತ ತಂದೆ. ಹೆತ್ರ ನಾನಲ್ಲ, ಅವರಮ್ಮ. ಓ, ಯಾರೋ ಈ ಮೇಣದ ಬೊಂಬೆ? ನಾನು ಮೇಣದ ಬೊಂಬೆ ಅಲ್ಲ ರೀ, ನನ್ನ ಹೆಸರು ಭಾನು. ಸ್ವಭಾನೋನ ಚಿತ್ರಭಾನೋನ? ಅಪ್ಪ, ಇವರು ನನ್ನ ಫ್ರೆಂಡು. ಫ್ರೆಂಡು? ಫ್ರೆಂಡ್ ಅಲ್ಲಿ ಎಷ್ಟೋ ವಿಧ. ಈ ಹೆಣ್ಣು ಫ್ರೆಂಡ್ ಅಲ್ಲಿ ಊರಲ್ಲಿ ಗಂಡ್ ಫ್ರೆಂಡೇ ಸಿಕ್ಕಲಿಲ್ಲ ನಿನಗೆ? ಹಾಗಲ್ಲಪ್ಪ, ಇವರು ನನ್ನ ಕಲಿಗು, ಹೌಸ್ ಸರ್ಜನ್ಸಿ ಮಾಡ್ತಾ ಇದ್ವಿ, ಒಳಗಡೆ ಯಾವ್ದೋ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ವಿ. ಡಿಸ್ಕಸ್ ಮಾಡ್ಬೇಕ್ರೆ ಹೆಗಲ ಮೇಲೆ ಕೈ ಹಾಕೊಂಡೇ ಬರ್ಬೇಕಾ? ಮುಟ್ಟಾಳ, ನಿನ್ಗೂ ನಯಾ ಪೈಸ ಕೊಡೋದಿಲ್ಲ ಇನ್ಮೇಲೆ, ನೀವು ಓದ್ ಕಟ್ಟ ಹಾಕಿದ್ ಸಾಕು. ಇವ್ರಿಗೆ ಅಪ್ಪ ಡಾಕ್ಟರ್ ಕೋರ್ಸ್ ಕಂಪ್ಲೀಟ್ ಆದ್ರೆ ಹೇಗೆ? ಕರೆಕ್ಟ್, ಸರಿಯಾದ ಟೈಮ್ನಲ್ಲಿ ಗ್ಯಾಪ್ ಸೇ ಕೊಡೋದು. ನೀನು ರೆಡಿ ಒಳಗೆ ಬರು, ನೀನೇ ಐ ವಿಲ್ ಕಮ್ ನೌ. ನಮಸ್ಕಾರ ಬುದ್ಧಿ, ಈಗ ಬಂದ್ರ? ಇದೀಯಾ, ನೀ ಇರೋದು ಯಾಕೆ? ಇವರಿಬ್ಬರನ್ನ ಗಮನಿಸ್ಕೊಳಕೋ ಇಲ್ಲ ನಿನ್ನೇನು ಗಮನಿಸ್ಕೊಳಕೋ? ಈಗೇನಾಯ್ತು ಬುದ್ಧಿ? ಇವರಿಬ್ಬರು ಲವ್ ಮಾಡ್ತಾ ಇದ್ದಾರೆ, ಈ ವಿಷಯ ಗೊತ್ತಿಲ್ಲ ನಿನಗೆ? ಲವ್ ಹಂಗಂದ್ರೆ ಏನ್ ಬುದ್ಧಿ? ಏನು ಗೊತ್ತಿಲ್ಲದಾಗ ನಾಟಕ ಆಡ್ತಿದ್ದಾಳೆ. ಈ ತಿಂಗಳಿಂದ ನಿನ್ ಸಂಬಳ ಕಟ್, ಒಳಗಡೆ ಹೋಗಿ ಕಾಫಿ ತಗೊಂಡ್ ಬಾ. ಏನಾಗ್ತಾ ಇದೆ ಮರೇ ಮೋಹನ್? ಬಾ ಇಲ್ಲಿ ಬಾಪ್ಪ. ನೋಡು, ಏನಪ್ಪ ಅದು? ಫೋಟೋ. ಫೋಟೋ? ಹುಡುಗಿ ಫೋಟೋ, ನೀ ಮದುವೆ ಆಗೋ ಹುಡುಗಿ ಫೋಟೋ. ನನಗೆ 2 ಲಕ್ಷ ವರದಕ್ಷಿಣೆ ಕೊಡಿಸೋದೇ ಫೋಟೋ. ಅಪ್ಪ, ನಾನು ಆಸ್ಪತ್ರೆಯಿಂದ ಬಂದ್ಮೇಲೆ ಮಾತಾಡ್ತೀನಿ. ಇದು ಇಲ್ಲ, ಇದೀಗಲೇ ತೀರ್ಮಾನ ಆಗಬೇಕು. ನಾನು ಈಗಲೇ ಊರಿಗೆ ಹೋಗ್ಬೇಕು. ನಾಳೆ ಫೋಟೋ ತೋರಿಸಲ್ಲ, ಏನಾದರೂ ಅಂತಿದ್ದೆ ತೋರಿಸ್ತಾ ಇದ್ದೀನಿ. ಹುಡುಗಿ ನೋಡು, ಹೇಳು ಹೇಗೆ, ಏನು ಒಪ್ಪಿನ ಇಲ್ವಾ? ಅಪ್ಪ, ಆ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ? ಯಾರು? ಆ ಭಾನು, ನಿನ್ನ ಲವರ್ ತಾನೆ. ನೋಡು, ಅದನ್ನೆಲ್ಲ ಅಷ್ಟಕ್ಕೆ ಇಟ್ಕೋ. ನೀ ಮದುವೆ ಆಗಬೇಕಾಗಿರೋದು ಈ ಫೋಟೋದಲ್ಲಿರೋ ಹುಡುಗಿನ. ಲಕ್ಷ್ಮಿ ತಾನಾಗಿ ನಮ್ಮನೆ ಹುಡುಕೊಂಡು ಬರ್ತಾ ಇದ್ದಾಳೆ ಕಣೋ. ಇವಳು ಲಕ್ಷ್ಮಿ ಆದ್ರೆ ಅವಳು ಅಷ್ಟಲಕ್ಷ್ಮಿ. ಏನಾಗಂದ್ರೆ? ನಿಮ್ಮ ಶ್ರೀನಿವಾಸ ಅವ್ರು ಗೊತ್ತಾ? ಯಾವ ಶ್ರೀನಿವಾಸ? ಇದು ಚಿಕ್ಕಮಗಳೂರು 10 ಪುಡಿ ವ್ಯಾಪಾರ. ಆ ಶ್ರೀನಿವಾಸ ಅವ್ರು ಕೊಟ್ಟೆ ಅದನ್ನು ಶುರುಕಣು. ಅವ್ರೊಬ್ಬಳೇ ಒಬ್ಳು ಮಗಳು ಭಾನು. ಬಿಡು ಬಿಡದೆ, ಈ ವಿಷಯ ಮೊದಲೇ ಯಾಕೆ ಹೇಳಿಲ್ಲ ನನಗೆ? ಅಮ್ಮ, ಭಾನು ಭಾನು. ನೀನ್ ಯಾರು ಅಂತ ಅನ್ನೋದು ಗೊತ್ತಿಲ್ಲದೆ ನಾ ಏನೇನೋ ಅಂದ್ಬಿಟ್ನಮ್ಮ, ಅದನ್ನೆಲ್ಲ ಮರ್ತ್ಬಿಡು. ನಿಮ್ ತಂದೆ ನನಗೆ ಚೆನ್ನಾಗಿ ಗೊತ್ತು. ಈಗ ನೀನು ಮೋಹನ್ ಇಬ್ರು ಸ್ನೇಹಿತರು ಅಂತಂದ ಮೇಲೆ ನನಗೆ ತುಂಬಾ ಸಂತೋಷಮ್ಮ. ನೀವಿಬ್ರು ಎಷ್ಟೊತ್ತು ಬೇಕಾದ್ರೂ ಒಟ್ಟಿಗಿರಿ, ಏನೇನ್ ಬೇಕಾದ್ರೂ ಡಿಸ್ಕಸ್ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಆಯಾ ಏ ಆಯಾ, ಅಲ್ಲಿ ನಿಮ್ ಕ್ಯಾರಿಯರ್ ನಲ್ಲಿ ಅರ್ಲುಂಡೆ ಮಾಡಿಸಿಟ್ಟಿದ್ದೀನಿ, ಪಾಪ ತಂದ್ಕೊಡು ಮಗು ತಿನ್ಲೇ. ಹತ್ರ ಡಿಸ್ಕಸ್ ಮಾಡು. ಬೇಡ, ಹೊತ್ತಾಯ್ತು, ಆಸ್ಪತ್ರೆಗೆ ಹೋಗಿ ಡಿಸ್ಕಸ್ ಮಾಡ್ತೀವಿ. ಬನ್ನಿ ಮೋಹನ್. ಆಯಾ ಅರ್ಲುಂಡೆ ಏನು ಬೇಡ. ಏನಪ್ಪ? ಹೆಣ್ಣು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಗಂಡ ಹಿಂದ್ಗಡೆ ಕೂತ್ಕೊಳ್ಳದ, ನೀನು ಪಕ್ಕದಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಡ್ರೈವ್ ಮಾಡು. ರಸ್ತೆ ನೋಡ್ಕೊಂಡು ಹಾರನ್ ಮಾಡು. ಅನು, ಎಷ್ಟು ಬೇಗನೆ 6 ವರ್ಷ ಕಳೆದ್ಬಿಟ್ವಿ ಅಲ್ವಾ? ಈಗ ನಾವಿಬ್ರು ಡಾಕ್ಟರ್.
ಜೀವಂತ ನಾವಿಬ್ರು ಇನ್ನು ದಂಪತಿಗಳಾಗೋದೊಂದೇ ಬಾಕಿ. ಹೌದು ಮೋಹನ್, ನಾವಿಬ್ರು ಜೀವನದಲ್ಲೂ ವೃತ್ತಿಯಲ್ಲೂ ಪಾರ್ಟ್ನರ್. ಆ ಶುಭ ಮುಹೂರ್ತಕ್ಕೆ ನಾಂದಿ, ಎಷ್ಟು ಬೇಗ ಆದ್ರೆ ಅಷ್ಟು ಒಳ್ಳೇದು. ಏ ಯಾಯ, ಎಷ್ಟ್ ಹೊತ್ತು ಕಸ ಗುಡಿಸ್ತಾ ಇದೀಯಾ? ನನ್ಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ? ಅಡಿಗೆ ಮನೆಯಲ್ಲಿ ಏನೋ ಸೀದ್ ಹೋಗ್ತಾ ಇದೆ ನೋಡು. ನನ್ನ ಹತ್ರ ಹೇಳೋ ಬದ್ಲು ನೀನೆ ಸ್ವಲ್ಪ ನೋಡ್ಬಾರ್ದಾ? ಬರ್ತಾ ಬರ್ತಾ ಯಾಕೋ ತುಂಬಾ ಸೋಮಾರಿ ಆಗೋಗ್ಬಿಟ್ಟೆ ನೀನು. ನನ್ನನ್ನು ಆಟ ಆಡ್ಸೋದೇ ನಿನ್ ಕೆಲ್ಸ ಆಗೋಯ್ತು. ಏನಂದೆ? ಅಯ್ಯೋ ಗಂಗಾ, ಏನಮ್ಮ ಇದು? 500 ಕೋಟಿ ಹಾಕೊಂಡು ಏನೇ ನಿನ್ ವೇಷ? ತೆಗಿ ತೆಗಿ, ಯಾಕೋ ನಿನ್ ತುಂಟಾಟ ತುಂಬಾ ಜಾಸ್ತಿ ಆಯ್ತು. ಅಜ್ಜಿ, ಊಟಕ್ಕೆ ಉಪ್ಪಿನಕಾಯಿ ಮುಖ್ಯ, ಜೀವನದಲ್ಲಿ ತಮಾಷೆ ಮುಖ್ಯ ಅಷ್ಟೇ. ಸಾಕ್ ಸಾಕ್ ನಿನ್ ಹುಡುಗಟ, ತಗೋ ಸ್ವಲ್ಪ ಮನೆ ಕಸ ಗುಡಿಸು, ನಾ ಅಡಿಗೆ ಮನೆಗೆ ಹೋಗ್ತೀನಿ. ಅರೆ ಗಂಗಾ, ಯಾಕೆ ಹೆದರ್ಕೋತಾ ಇದ್ಯಾ? ದೊಡ್ಡವ್ರಿಗೆ ಎಷ್ಟು ದಪ್ಪ ಮೀಸೆ, ನಾನು ಹೆದರ್ಬಿಟ್ಟೆ. ಏನ್ ಗಂಗಾ, ನಿನ್ ಮದ್ವೆ ಅಂತೆ? ನಿಮ್ಗೆ ಯಾಕತ್ತು? ನನಗೆಲ್ಲ ಗೊತ್ತಾಯ್ತು. ಹುಡುಗ ಪಕ್ಕದ ಮನೆಯವನೇ ಅಂತೆ, ಆಟೋ ರಿಕ್ಷಾ ಓಡಿಸ್ತಾ ಇದ್ದಾನಂತೆ, ಹೆಸರು ರಂಗ ಅಂತೆ. ಸರಿ, ಹುಡುಗ ಹೇಗಿದ್ದಾನೆ ಹೇಳು. ಸಿನಿಮಾದಲ್ಲಿರೋ ಬಡತನದ ಹೀರೋ ತರ ಇದ್ದಾನೆ. ಆಹಾ, ನೋಡು ಗಂಗಾ, ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ಬಡವನೇ ಆಗಿರ್ಬಹುದು, ಅವನ ಮನಸ್ಸು ಚೆನ್ನಾಗಿದ್ರೆ ಸಾಕು, ನಿನ್ನ ಸಂತೋಷವಾಗಿ ನೋಡ್ಕೋತಾನೆ. ಅವಳನ್ನು ಸಂತೋಷವಾಗಿ ಇಟ್ಕೊಳ್ಳುವಂತ ಮನೆ ಕೊಡ್ಬೇಕು ಅನ್ನೋದೇ ನನಗೂ ಆಸೆಪ್ಪ. ತಾಯಿ ತಂದೆ ಇಲ್ದಿರೋ ತಪ್ಪಲಿ ಕಷ್ಟಪಟ್ಟು ಬೆಳೆಸಿದೀನಿ, ಇವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿ ತೀರುತ್ತೆ. ಆಯಮ್ಮ, ನೀನೇನು ಚಿಂತೆ ಮಾಡ್ಬೇಡ, ಗಂಗಾಳ ಮದುವೆ ಜವಾಬ್ದಾರಿ ನನಗ್ ಬಿಟ್ಬಿಡು, ನಾನೆಲ್ಲ ಏರ್ಪಾಟ್ ಮಾಡ್ತೀನಿ. ಆ ಧೈರ್ಯದಿಂದಾನೇ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದೀನಿಪ್ಪ, ಇವತ್ತೇ ನಿಶ್ಚಿತಾರ್ಥ. ಅಜ್ಜಿ, ಹೊತ್ತಾಗ್ತಾ ಇದೆ. ಸರಿ ಸರಿ, ನಾವಿನ್ ಬರ್ತೀವಿಪ್ಪ. ಅಡಿಗೆ ಮಾಡಿಟ್ಟಿದ್ದೀನಿ, ನೀನೇ ಬಡಿಸ್ಕೊಂಡು ಊಟ ಮಾಡ್ಬೇಕು. ಸೋಮಾರ್ತನ ಪಟ್ಕೊಂಡು ಬಸ ಇರಬಾರ್ದು. ನೀನೇನು ಯೋಚನೆ ಮಾಡಬೇಡ, ಪಾತ್ರ ಸಮೇತ ತಿಂದು ಬಿಡ್ತೀನಿ. ಆದಿತ್ಯಾದಿ ಗ್ರಹಾಸ್ತರ್ವೇ ಸನಕ್ಷತ್ರ ಸರಾಶಯ ಕುರುವಂತು ಮಂಗಳಂ ನಿತ್ಯಂ ಲಿಖ್ಯತೆ ಲಗ್ನ ಪತ್ರಿಕಾ ದತ್ತಾಕ್ಷಿ ನಾಮ ಸಂವತ್ಸರದ. ಒಂದ್ ನಿಮಿಷ ರಂಗ ಬಂದ್ಬಿಡ್ಲಿ. 9 ಗಂಟೆ ಮುಹೂರ್ತ ಇಟ್ಟು 9:30 ಆಗ್ತಾ ಇದೆಯಲ್ಲ, ಲೇಟ್ ಆದ್ರೆ ರಾಹುಕಾಲ ಬಂದ್ಬಿಡ್ತಾ ಇದೆ. ಅವರು ಅಗೋಳಿ ರಂಗ ಬಂದ. ಸರಿ ಅಂತ ಸಮಯ ಬಂದ ಬಂದ್ಬಿಟ್ಟ. ಲೈಸೆನ್ಸ್ ಹೋಗಿದ್ದೆ, ಲೇಟ್ ಆಯ್ತು. ಇಲ್ಲಿ ನಿನಗ್ ಲೈಸೆನ್ಸ್ ಕೊಡ್ಸೋಕ್ ನಾವೆಲ್ಲ ಕಾದಿದೀವಿ, ಲೈಸೆನ್ಸ್ ಹುಡ್ಕೊಂಡು ನೀನಲ್ಲಿ ಹೋಗಿದ್ದೆ. ದತ್ತಾಕ್ಷಿ ನಾಮ ಸಂವತ್ಸರದ ಶಾಲಿವಾಹನ ಶಕ 1906 ಕರ್ಕಾಟಕ ಮಾಸ ಶ್ರಾವಣ ಬಹುಳ ತದಿಗೆ 14/8/1984 ಬುಧವಾರ ಬೆಳಗ್ಗೆ 10:30 ಸಲ್ಲುವ ಶುಭ ಕನ್ಯಾಲಗ್ನದಲ್ಲಿ ಬೆಂಗಳೂರಿನ ವೈಯಾಳಿ ಕಾವಲ್ವಾಸಿ ಶ್ರೀಮತಿ ಮತ್ತು ಶ್ರೀ ವೆಂಕಯ್ಯ ಲಕ್ಷ್ಮಮ್ಮನವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ರಂಗಯ್ಯ ಎಂಬವರನಿಗೂ, ಬೆಂಗಳೂರು ವೈಯಾಳಿ ಕಾವಲ್ವಾಸಿ ದಿವಂಗತ ರಾಮಯ್ಯನವರ ಧರ್ಮ ಪತ್ನಿ ಕಮಲಮ್ಮನವರ ಮೊಮ್ಮಗಳು. ಏನಾಯ್ತು? ಏನೂ ಆಗಿಲ್ಲ. ಮತ್ತೆ ಕಾಲಿ ನೋಡಲು ಆರು ನೋಡಿದಾಗ ಯಾಕೆ ಕುಕ್ಕೊಂಡೆ? ಅಯ್ಯೋ, ಹಾಗಾದ್ರೆ ನನ್ನ ಸೊಸೆ ತುಂಬಾ ಅಂಜುಬುರ್ಕಿ ಅಂತ ಕಾಣುತ್ತೆ. ಹಾಗೇನಿಲ್ಲ, ಏನೇನೋ ಊಹೆ ಮಾಡ್ಕೊಂಡು ಕನಸು ಕಾಣೋದು, ಇದ್ದಕ್ಕಿದ್ದ ಹಾಗೆ ಕಿರ್ಚ್ಕೊಳ್ಳೋದು, ಎಷ್ಟೋ ಸಲ ನಾನೇ ಗಾಬರಿ ಆಗ್ಬಿಟ್ಟಿದ್ದೀನಿ. ಓ ಅಷ್ಟೇನಾ? ಅಪ್ಪ,
ಇದಕ್ಕೇನ್ ಟ್ರಬಲ್ ಅಂತ ನಂಗೆ ಗೊತ್ತಾಯ್ತು, ಬಿಡಿ ನಾನ್ ರಿಪೇರ್ ಮಾಡ್ಕೋತೀನಿ. ಒಳ್ಳೆ ಹುಡುಗಿ. ಇವರೇ ನಮ್ ತಂದೆ ರಾಘವಯ್ಯ ಅಂತ, ಚಿಕ್ಕಮಗಳೂರಿನಲ್ಲಿ ದೊಡ್ಡ ಬಿಸ್ನೆಸ್ ಮನ್. ಎಸ್ ಎಸ್, ಹೆಸರು ಕೇಳಿದೀನಿ ಮೋಹನ್. ಮುಖ ಪರಿಚಯ ಇಲ್ಲದೆ ಇದ್ರು ಇವ್ರ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಬಿಸ್ನೆಸ್ ಮನ್ನ ನಿಮ್ಗೆ ಗೊತ್ತಿರಬಹುದು ಸರ್, ಆದ್ರೆ ಅವರೊಬ್ಬ ಹಣ ಹದ್ದು ಅಂತ ನಿಮ್ಗೆ ಗೊತ್ತಿರಲಾರದು. ಅಂದ್ರೆ ನಾನು ಯಾಕೆ ಹೀಗೆ ಹೇಳ್ತೀನಿ ಅಂತಂದ್ರೆ, ಅವರು ಸ್ವಲ್ಪ ಕಂಜೂಸ್ತನ ಜಾಸ್ತಿ. ನನ್ನ ಸ್ವಂತ ಅಂದ ಬಗ್ಗೆ ನಾನು ಈ ಥರ ಎಲ್ಲ ಮಾತಾಡ್ತೀನಿ ಅಂತ ಏನೂ ತಿಳ್ಕೊಬೇಡಿ. ಅವ್ರ ವಿಷಯದಲ್ಲಿ ಬೇರೆಯವ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ನಿಮ್ಮ ಮಗಳನ್ನ ಬೇರೆ ಅವ್ರ ಸೊಸೆಯಾಗಿ ಮಾಡ್ತೀನಿ ಅಂತಂತಿದ್ದೀರಾ, ಅದಕ್ಕೋಸ್ಕರ ಹೇಳಿದೆ. ಮೋಹನ್, ಕಲ್ಮಶ ಇಲ್ಲದಿರ ನಿನ್ನ ಮನಸ್ಸು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ನನ್ನ ಮಗಳು ನೀನು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರ, ನನಗಷ್ಟೇ ಸಾಕು. ದೊಡ್ಡವ್ರು ಕಾಸಿ ಕಾಸು ಸೇರಿಸಿ ಹಣ ಉಳಿಸೋದೇ ಅದಕ್ಕೆ, ಮಕ್ಕಳಿಗೋಸ್ಕರ ತಾನೆ. ನಿಮ್ಮ ತಂದೆ ಆಸ್ತಿ ಆದರೆ ನನ್ನ ಆಸ್ತಿ ಆದ್ರೇನು, ನಿಮ್ಮಿಬ್ಬರಿಗೆ ಅಲ್ವೇ? ಅಫ್ಕೋರ್ಸ್, ಪೈಸಾ ಕೂಡ ಪರ್ಪಸ್ ಇಲ್ಲೇ ಖರ್ಚು ಮಾಡದಿರೋ ನಮ್ಮ ಅಪ್ಪನ ಗುಣನ ನಾನು ಒಪ್ಕೋತೀನಿ. ಅವ್ರ ದುರಾಸೆ ನಾನು ಇಷ್ಟಪಡೋಲ್ಲ, ಅವ್ರ ಮಗನಾಗಿ ಅವ್ರ ಮಾತು ನಾನು ಮೀರಲ್ಲ. ಅದು ಸರಿ, ನಿಮ್ಮ ತಾಯಿ ಆ ಭಾಗ್ಯನೇ ನಾನು ಪಡ್ಕೊಂಬಂದಿಲ್ಲ ಸರ್. ನಾನು ಕಣ್ಣು ತೆರೆಯೋಕೆ ಮುಂಚೆನೆ ನಮ್ಮಮ್ಮ ನನ್ನಿಂದ ದೂರ ಹೊರಟೋಗ್ಬಿಟ್ಟು. ಅಮ್ಮ ಅನ್ನಿ, ಆಯ ಅನ್ನಿ, ಎಲ್ಲ ನನಗೆ ಇವರೇನೆ. ನನ್ನ ಚಿಕ್ಕನಿಂದಲೂ ಬೆಳೆಸಿದವ್ರು ಇವರೇನೆ. ಡ್ಯಾಡಿ, ನನಗೆ ಹಾಸ್ಟೆಲ್ ಊಟ ಬೇಜಾರಾದಾಗ ಮನೆ ಊಟ ಹಾಕೋಕೆ ಒಬ್ರು ಇದ್ದಾರೆ ಅಂತ ಹೇಳ್ತಿದ್ನಲ್ಲ, ಅವರೇ ಇವರು. ಹೌದೇನು? ನಮಸ್ಕಾರ ಅಮ್ಮ. ನಿಮ್ ನಮಸ್ಕಾರ ಪಡೆಯೋಗ್ಯತೆ ನಂಗಿಲ್ಲ ಅಯ್ಯ. ಆದರದಿಂದ ಅಭಿಮಾನದಿಂದ ನನ್ನನ್ನು ನೋಡ್ಕೊಳ್ತಿರೋ ನಮ್ಮ ಮೋಹನ್ ಒಳ್ಳೆ ಮನಸ್ಸಿಗೆ ನ ಯಾವತ್ತೂ ಋಣಿ. ಅಯ್ಯ, ನಿಮ್ ಭಾನುಗೆ ನಮ್ಮ ಮೋಹನ್ ಸರಿಯಾದ ಗಂಡ, ಒಳ್ಳೆ ಹೇಳ ಮಾಡಿಸಿದಂತ ಜೋಡಿ ಅಯ್ಯ. ನಿಮ್ಮಂತ ಹಿರಿಯರ ಆಶೀರ್ವಾದ ಇದ್ರೆ ಇಷ್ಟೆಲ್ಲ ಈ ಸಂಬಂಧ ಬೆಳೆಯುತ್ತೆ. ಮೋಹನ್, ಊರಿಗೆ ಹೋದ ತಕ್ಷಣ ನಿಮ್ಮ ತಂದೆನ ಭೇಟಿಯಾಗಿ ಎಲ್ಲ ವಿಷಯ ಮಾತಾಡ್ತೀನಿ. ಹಾಗೂ ನಿಮ್ಮ ಹೌಸ್ ಅರ್ಜೆನ್ಸಿ ಮುಗಿದಿದೆ, ಭಾನುನು ಊರಿಗೆ ಕರ್ಕೊಂಡು ಹೋಗ್ತೀನಿ. ಅವಳೊಬ್ಳೆ ಒಂಟಿಯಾಗಿ ಹಾಕಿಲಿರ್ಬೇಕು. ನೀನ್ಯಾವ ಊರಿಗೆ ಹೊರಡ್ತಿದ್ದಿ? ನಾನು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ ಸರ್. ನಮ್ಮ ಸೀನಿಯರ್ ಡಾಕ್ಟ್ರು ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ತುಂಬ ಬಿಸಿ ಆಗಿದ್ದಾರೆ, ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನನಗೂ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ತಿಂಗಳ 14ನೇ ತಾರೀಕು ನನ್ನ ಮೊಮ್ಮಗಳ ಮದುವೆ ಇದೆ, ಆ ಮದುವೆಲಿ ಮೋಹನ್ ಖಂಡಿತ ಇರಬೇಕು. ಹೌದು ಹೌದು ಸರ್. ಆಸ್ ಯು ಲೈಕ್. ಬಾನು, ಹೊರಡೋಣ. ಬರಲ? ಸರಿ ಸರ್. ಬಾಯ್. ಏಯ್ ಅಪ್ಪ. ಏನು ವಿಶ್ವಾಸಘಾತಕ? ಹೆತ್ತ ತಂದೆನ ಜಿಪುಣ ಹಣ ಹದ್ದು ಅಂತ ಭಾವಿ ಬೀಗರ ಎದುರಿಗೆ ನನ್ನ ಅವಮಾನ ಮಾಡ್ತಾ ಇದೀಯಾ? ನಿನ್ನ ಭಯಪಡಬೇಡ, ಒಟ್ಟಿನಲ್ಲಿ ನಾ ಹೇಳಿದ್ದನ್ನ ಸಾಧಿಸಬಲ್ಲೆ. ಶಾಬಾಸ್. ನೋಡಪ್ಪ, ನಾ ಡಾಕ್ಟರ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಬರೋದು ಹೊತ್ತಾಗ್ಬೋದು. ನೀನ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬಿಡು, ನಂಗೋಸ್ಕರ ಕಾಯ್ಬೇಡ. ಆಗ್ಲಿ ಅಜ್ಜಿ, ಜಾಗ್ರತೆ. ನಾ ಬರ್ಲಾ? ಗಂಗಾ, ಏನಿದು ಬೀದಿ ಎಲ್ಲ ರಂಗೋಲಿ ಹಾಕ್ಬಿಟ್ಟಿಲ್ಲ, ನಾನು ಯಾವಾಗ ಹೋಗೋದು? ಅದು ಮುಂದೆ ಹೋಗಿ, ಪರವಾಗಿಲ್ಲ. ಹೆಂಗ ಹೋಗೋದು? ಕಷ್ಟಪಟ್ಟು ಹಾಕಿರೋ ರಂಗೋಲಿ ಅಳಸೋಗತ್ತಲ್ಲ. ಅಳಸೋಗ್ಲಿ ಅಂತಾನೆ ಹಾಕಿರೋದು. ಅಂದ್ರೆ ಮನೆಯಿಂದ ಹೊರಗಡೆ ಹೋಗೋರು ರಂಗೋಲಿ ತೊಳ್ಕೊಂಡು ಹೋದ್ರೆ ಶುಭ ಅಂತ ನಮ್ಮಜ್ಜಿ ಹೇಳಿದ್ರು. ಆಗ ಬಾರಿ ಬಾರಿ ಒಳ್ಳೆ ಒಳ್ಳೆ ವಿಷಯ ಎಲ್ಲ ತಿಳ್ಕೊಂಡಿದ್ಯಲ್ಲ, ಇನ್ನು ಏನೇನು ತಿಳ್ಕೊಂಡಿದ್ಯಾ? ಇನ್ನೇನು ತಿಳ್ಕೋಬೇಕು? ನೀನು ಏನೇನು ತಿಳ್ಕೋಬೇಕು ಅದನ್ನೆಲ್ಲ ಮದುವೆ ಆದ್ಮೇಲೆ ನಾನೇ ಕಲಿಸ್ಕೊಡ್ತೀನಿ. Mm-hmm.
ಅಕ್ಕ ಅಕ್ಕ ಏ ಭಾವ, ನಮ್ಮ ಅಕ್ಕನ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದೆ ನೀನು, ಅವಳು ಮುಖ ಕಾಣುವಾಗ ಒಂದು ಒಳ್ಳೆ ಫೋಟೋ ತೆಗೆಸೋದು ಬೇಡ? ಅವಳು ಮುಖ ನೋಡೋ ಅವಕಾಶನೇ ನನಗಿಲ್ವಲ್ಲ. ಸುಪ್ಪು ಅಳಬೇಡ ಮರಿ, ನಿಮ್ಮ ಅಕ್ಕನ ಫೋಟೋ ತೆಗ್ಸಕ್ಕೆ ನನಗೇನು ಆಸೆನೇ ಇರಲಿಲ್ಲ ಅಂತ ಹೇಳ್ತೀಯಾ? ಏಳೆಳೆ ಚಿನ್ನದ ಸರ, ಡಾಬು, ರೂಪಾಯಿಗಳ ಕುಂಕುಮ ಚೆನ್ನಾಗಿ ಅಲಂಕಾರ ಮಾಡಿಸಿ ಲೈಫ್ ಸೈಜ್ ಫೋಟೋ ತೆಗೆಸಿದ್ದೆ. ಆ ಫೋಟೋಗ್ರಾಫರ್ ಪ್ರಿಂಟ್ ಹಾಕೋದಕ್ಕೆ 50 ರೂಪಾಯಿ ಕೇಳೋದೆ, ನಾ ಸತ್ರು 5 ರೂಪಾಯಿ ಮೇಲೆ ಕೊಡಲ್ಲ ಅಂತಂದೆ. ಹಾಳಾದನು ನೆಗೆಟಿವ್ನ ಕ್ಯಾಮರಾದನ್ನು ತೆಗೆದು ನನ್ನ ಮುಖದ ಮೇಲೆ ಹೊರಟೇ ಹೋದ. ಸರಿ, ಬೆಲೆ ಕಡಿಮೆ ಆದ ತಕ್ಷಣ ಇವತ್ತಲ್ಲ ನಾಳೆ ತಕ್ಷಣ, ನಾಡಿದ ತಕ್ಷಣ, ಈಗ ತಕ್ಷಣ, ಆಗ ತಕ್ಷಣ ಅಂತ ಹೇಳ್ಕೊಂಡೇ ಕಾಲ ಕಳೆದೆ. ಅಷ್ಟರೊಳಗೆ ನಿಮ್ಮಕ್ಕ ಮಗು ಹೆತ್ತು ಇದ್ದಕ್ಕಿದ್ದಾಗೆ ಸತ್ತೇ ಹೋದ್ಲು. ನಾನು ತಾನೇ ಏನು ಮಾಡೋಕ್ಕೆ ಸಾಧ್ಯ? ನೀನೇ ಹೇಳು, ನಿಮ್ಮಕ್ಕನ್ನ ನಿನ್ನ ಮುಖದಲ್ಲೇ ನೋಡಿಕೊಂಡು ನಾನು ತೃಪ್ತಿ ಪಡ್ತಾ ಇದ್ದೀನಿ. ಅವಳು ಸತ್ತ ಮೇಲೂ ನಾನು ಬ್ರಹ್ಮಚಾರಿಯಾಗೆ ಕಾಲ ಕಳೆಯಬೇಕಾಗಿದೆ. ಅಂದ್ರೆ ಈ ಮನೆಗೂ ಹೆಂಗಸರಿಗೂ ಜಾತಕ ಕೂಡ ಬರೋಲ್ಲ ಅಂತ? ಹಾಗೆ ಹೇಳ್ಬೇಡ್ವೋ, ಮೋಹನ್ ಮದುವೆ ಆದ ತಕ್ಷಣ ಮನೆಗೆ ಸೊಸೆ ಬರೋದಿಲ್ವೇ? ಬೇಬೇಗ ಜೇಡ್ರ ಬಲೆ ಹೊಡಿ. ಮನೆ ಕೆಲಸ, ಅಡಿಗೆ ಕೆಲಸ, ಒಳಗಡೆ ಕೆಲಸ, ಹೊರಗಡೆ ಕೆಲಸ ಎಲ್ಲ ನೀನೇ ಮಾಡಬೇಕು. ಹೌದು, ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ 8-10 ಜನ ಕೆಲಸಗಾರಿದ್ದಾರೇನೋ ಅಂತ ಅನ್ಕೋಬೇಕು. ಇಲ್ಲಿ ಇಷ್ಟೊಂದು ದೊಡ್ಡ ಮನೆಗೆ ಇರೋದು ನಾನೊಬ್ಬನೇ, ಬಾಮ ಇದ ಅನ್ಸ್ಕೊಂಡ್ರು ಆಳು. ಬೇಜಾರು ಮಾಡ್ಕೋಬೇಡಪ್ಪ, ನಮ್ ನಮ್ ಕೆಲಸ ನಾವು ಮಾಡ್ಕೊಳ್ಳೋದಲ್ಲಿ ಏನು ತಪ್ಪಿಲ್ಲ. ಇದು ನಾ ಹೇಳಿದ ಮಾತಲ್ಲ, ಗಾಂಧಿ ಹೇಳಿದ ಮಾತು. ಯಾವ ಗಾಂಧಿ? ಮಹಾತ್ಮ ಗಾಂಧಿ. ಭಾವ ನಿಮ್ ಬಾಯಿನಲ್ಲಿ ಅಂಥವ್ರ ಹೆಸ್ರೆ? ಹೊರಗಡೆ ಯಾರೋ ಬಂದಾಗಿದೆ ನೋಡು. ಬಾವಾ ಬಾವಾ, ಯಾರೋ ಸೂಟು ಬುಟ್ಟು ಹಾಕೊಂಡು ಬಂದಿದ್ದಾರೆ, ದೊಡ್ಡ ಮನುಷ್ಯರು ಇದ್ದಾಗಿದ್ದಾರೆ. ದೊಡ್ಡ ಮನುಷ್ಯರಿಗೆ ಮನೇಲಿ ಏನ್ ಕೆಲಸ? ನಾವೇನ್ ದೊಡ್ಡ ಮನುಷ್ಯ ಅಲ್ವೇ, ನಾವು ಯಾವ್ದೋ ಮುಖ್ಯವಾದ ಕೆಲಸ ಮೇಲೆ ಬಂದಿರ್ಬೇಕು. ಅವ್ರನ್ನ ಒಳಗಡೆ ಕರೆದು ಕೂರ್ಸು, ಬರ್ತೀನಿ. ನಮ್ ಭಾವನ ಹತ್ರ ಮುಖ್ಯವಾದ ಕೆಲಸನ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ರಾಘವೇನವ್ರು ಇದ್ದಾರಾ? ಇದ್ದಾರೆ, ಕೂತ್ಕೊಳ್ಳಿ. ನನ್ನ ಹೆಸರು ಸುಬ್ಬಣ್ಣ ಅಂತ, ರಾಘವೇನವರು ನನ್ನ ಭಾವ, ಅವ್ರ ಹೆಂಡತಿ ನನ್ನ ಅಕ್ಕ, 42, ಸ್ಟಿಲ್ ಬ್ಯಾಚುಲರ್. ನಮಸ್ಕಾರ. 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 ನಾನು ರಾಘವಯ್ಯ ಅಂತ. ತಾವು ಯಾರು ಅನ್ನೋದು? ನನ್ನ ಹೆಸರು ಶ್ರೀನಿವಾಸ ರಾವ್ ಅಂತ. ನಿಮ್ಮ ಮಗ ಮೋಹನು, ನನ್ನ ಮಗಳು ಭಾನು ಇಬ್ಬರು ಜೊತೆಲಿ ಕಾಲೇಜಲ್ಲಿ ಓದ್ತಿದ್ದಾರೆ. ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ಬರು ಮದುವೆ ವಿಷಯನ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ತಾವೇನು ಶ್ರೀನಿವಾಸ ರಾಯರು? ನನ್ನ ಮಗ ಎಲ್ಲ ವಿಷಯನೂ ಹೇಳಿದ್ದಾನೆ. ನಾವು ಭಾರಿ ಶ್ರೀಮಂತರು ಅಂತ ಕೇಳಿದ್ದೀನಿ. ಚೇಚೆ, ಹಾಗೇನಿಲ್ಲ, ಎಲ್ಲೋ ಸುಮಾರಾಗಿ 1-5 ಕೋಟಿ ರೂಪಾಯಿ ಆಸ್ತಿ. ಚಿಕ್ಕಮಗಳೂರಲ್ಲಿ ಒಂದು ಕಾಫಿ ಎಸ್ಟೇಟು, ಮಂಗಳೂರಲ್ಲಿ ಒಂದು ಮೋಟಾರ್ ಟ್ರಾನ್ಸ್ಪೋರ್ಟು, ಬೆಂಗಳೂರಲ್ಲಿ ಒಂದು 2 ಬಂಗ್ಲೆ ಅಷ್ಟೇ. ಅಷ್ಟೇನಾ? ಆಳು ಕಾಳುಗಳೆಲ್ಲೋ? ರಾಮದಾಸ್ ರಜಾ, ಭೀಮಾ ಬ್ಯಾಂಕ್ ಹೋಗಿದ್ದಾನೆ, ಗಂಗಪ್ಪ ಗ್ಯಾರೇಜ್ ಹೋಗಿದ್ದಾನೆ, ಮಾದಯ್ಯ ಮಾರ್ಕೆಟ್ಗೆ. ಈಗ ಸದ್ಯಕ್ಕೆ ಮನೇಲಿರೋದು ಅಂದ್ರೆ ನಾನೊಬ್ನೆ. ಏನಾಗ್ಬೇಕು ಹೇಳಿ? ಬಿಸಿ ಬಿಸಿ ಒಂದು ಲೋಟ ಕಾಫಿ ತಗೊಂಬ. ಆಯ್ತಾಯ್ತು, ತಂದ್ಬಿಟ್ಟೆ. ನೋಡಿದ್ರ ನನ್ನ ಅವಸ್ಥೆ, ಇಷ್ಟೊಂದು ಜನ ಆಳು ಕಾಳುಗಳು ಇಟ್ಕೊಂಡು ಏನು ಪ್ರಯೋಜನ? ಸಂಬಳ ಇಲ್ಲ ಬರೀ ದಂಡ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತೀನಿ, ಬೇಕಾದಾಗ ಒಬ್ಬಡ್ಡಿ ಬಂದು ಇರೋದಿಲ್ಲ. ಛಿ ಛಿ ಛಿ, ಏನು ಕಾಲ ಬಂದ್ಬಿಡ್ತಪ್ಪ, ಏನು ಕಾಲ ಬಂದ್ಬಿಡ್ತು. ರಾಘವೇನವ್ರೆ, ಈಗಿನ ಕಾಲದಲ್ಲೂ ನೀವು ಇಷ್ಟೊಂದು ಸಂಸಾರ ಸಾಕ್ತಾ ಇರೋದು ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ನಿಮ್ಮ ಮಗ ನನ್ನ ಹತ್ರ ಹೇಳಿದ್ದೆಲ್ಲ ನಿಜ. ಏನಡ? ಏನಿಲ್ಲ, ನಿಮ್ಮ ಮನಸ್ಸು ತುಂಬಾ ಧಾರಾಳ ಅಂತ ಹೇಳ್ದ. ಓಹೋ, ವರದಕ್ಷಿಣೆಗೆ 0 ಹಾಕ್ಬೇಕು ಅಂತಿದ್ದಾನೆ ಕಳ್ಳ ನನ್ನ ಮಗ. ಹಾಗೆ ಹೇಳದ್ದು ಹೇಳ್ಬೇಕಾದ್ದೆ. ಹಾಗೇನೆ, ನಾ ಸಂಪ್ರದಾಯದಲ್ಲಿ ಬಹಳ ಸ್ಟ್ರಿಕ್ಟ್. ಇದ್ರಲ್ಲಿ ಹೇಳಿಲ್ವಾ? ಹೇಳ್ದ ಹೇಳ್ದ, ಸಂಪ್ರದಾಯ ನಿಮ್ಮ ಮನೆತನದ ಗೌರವಕ್ಕೋಸ್ಕರ ನೀವು ಪ್ರಾಣ ಕೂಡ ಕೊಡ್ತೀರಾ ಅಂತ ಹೇಳ್ದ. ವಯಸ್ಸಿಡ್ತಾ ಇದ್ದಾನೆ, ವಯಸ್ಸಿಡ್ತಾ ಇದ್ದಾನೆ ರಾಘವಯ್ಯ, ಹುಷಾರ್. ಇನ್ನು ವರದಕ್ಷಿಣೆ ವಿಷಯ, ಐ ಡೋಂಟ್ ಲೈಕ್, ಅದನ್ನ ಕಂಡ್ರೇನೆ ಆಗೋಲ್ಲ. ಯೂಸ್ ಇಟ್? ಮತ್ತೆ ಏನ್ ಮಾಡಕ್ಕಾಗತ್ತೆ? ಒಂದೊಂದ್ ಸತಿ ದೊಡ್ಡ ವಂಶದಲ್ಲಿ ಹುಟ್ಟೋದೇ ತಪ್ಪು ನಾ ಕಾಣತ್ತೆ. ಈ ದರಿದ್ರ ಸಂಪ್ರದಾಯ, ವಂಶ ಗೌರವ ಇವೆಲ್ಲ ಅಡ್ಡ ಬಂದ್ಬಿಟ್ಟು ನಾವೇನೇನು ಅನ್ಕೊಂಡಿರ್ತೀವೋ ಅದನ್ನ ಆಚರಣೆ ತರೋದಕ್ಕೇ ಸಾಧ್ಯವಿಲ್ಲ. ನಮ್ಮ ಪೂರ್ವಿಕರು ಉತ್ತರದಲ್ಲಿದ್ದರಂತೆ, ಅವ್ರ ಮದುವೆ ಪದ್ಧತಿನೇ ಆಚರಣೆ ಬಂದ್ಬಿಟ್ಟಿದೆ. ಆ ಆಚರಣೆಯಂತೆ ಮದುವೆ ಕಾಲದಲ್ಲಿ ವಧುವಿಗೆ ಮುಸುಕು ಹಾಕೋದು, ಆ ಆಚರಣೆಯಂತಲೇ ಕೊಡೋದು ತಗೊಳ್ಳೋದು, ಆ ಆಚರಣೆಯಂತಲೇ ಹೆಣ್ಣಿನ ಖರ್ಚಿನಿಂದ ಗಂಡಿನ ಮನೆ ಒಳಗೆ ಮದುವೆ. ಏನೇನೋ ಕೆಟ್ಟ ಪದ್ಧತಿಗಳು ಸ್ವಾಮಿ. ಪದ್ಧತಿಗಳು ಅಂದ್ಮೇಲೆ ಆಚರಿಸೋದು ತಪ್ಪೇನಿದೆ ಹೇಳಿ, ಎಲ್ಲ ನಿಮ್ಮಿಷ್ಟದ ಪ್ರಕಾರನೇ ಆಗ್ಲಿ. ಸುಭಾ ಸುಭಾ, ಕಾಫಿ ಎಲ್ಲೋ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಪರವಾಗಿಲ್ಲ, ಕಾಫಿ ಏನಂತ ಬಿಡಿ, ಮೊದಲು ಮಾತು ಮುಗಿಸೋಣ. ನೀವು ಹೂ ಅಂತಂದ್ರೆ ಮುಗೀತು. ಹೂ ಅನ್ನೋದೇನು ಸ್ವಾಮಿ, ನಮ್ಮ ಸಂಪ್ರದಾಯ ಪ್ರಕಾರ ನೀವು ಮಾಡಕ್ಕೆ ಒಪ್ಪೋದಾಯ್ತು ಅಂದ್ರೆ ಹೂನೇ. ನೋಡಿ,
ನಿಮ್ಮಿಷ್ಟದಂತೆ ನಿಮ್ಮ ಸಂಪ್ರದಾಯದ ಪ್ರಕಾರ ಮದುವೆ ಮಾಡಿ ಮುಗಿಸೋಣ. ಎಲ್ಲ ನನ್ನ ಖರ್ಚಿನಲ್ಲೇ. ಶ್ರೀನಿವಾಸ, ಏಳು ಬೆಟ್ಟದ ಮೇಲೆ ಇರಬೇಕಾದ ನಮ್ಮನೆಗೆ ಬಂದ್ಬಿಟ್ಟಿದೆಯಲ್ಲೋ. ತಗೊಳ್ಳಿ, 100,000 ರೂಪಾಯಿ ಅಡ್ವಾನ್ಸ್ ಮದುವೆ ಖರ್ಚಿಗೆ. ಇಷ್ಟೇ ಅಲ್ಲ, ನೀನು ಕೇಳಿದಷ್ಟು ವರದಕ್ಷಿಣೆ ಕೊಡ್ತೀನಿ. ಸುಭ ಸುಭ, ಕಾಫಿ ಎಲ್ಲೋ ಬರ್ತಿದೆ ಬರ್ತಿದೆ, ಹೇಗೆ ತಗೊಂಡ್ಬಾರೋ. ನೋಡಿ, ಪುರೋಹಿತರು ಮುಹೂರ್ತ ಇಟ್ಕೊಟ್ಟಿದ್ದಾರೆ, ಅದೆಲ್ಲ ವಿವರವಾಗಿ ಬರ್ತಿದೆ. ತಗೊಳ್ಳಿ, ಈ ಮುಹೂರ್ತದೊಳಗೆ ಬ್ಯಾಲೆನ್ಸ್ ನಮ್ ಕೈ ಬರುವುದು ನಮ್ಮ ಸಂಪ್ರದಾಯ. ಆಯ್ತಾಯ್ತು, ನೀವೇನು ಯೋಚನೆ ಮಾಡಿ. ಕಾಫಿ ಬೆಕ್ಕು ಹಾಲು ಕುಡ್ಕೊಂಡು ಹೊರಟೋಯ್ತು ಯಜಮಾನ್ರೆ. ಎಂಥ ಬೆಕ್ಕದು ಸಮಯ ಸಂದರ್ಭ ಅರಿದಿದ್ದು. ಏನ್ ಮಾಡಕ್ಕಾಗುತ್ತೆ, ಒಂದ್ ಕೆಲಸ ಮಾಡಿ, ಈ ರಸ್ತೆ ಕೊನೆಯಲ್ಲಿ ಒಂದು ಹೋಟ್ಲ್ ಇದೆ, ಒಳ್ಳೆ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ತಾರೆ, ಅಲ್ಲೇ ಕುಡ್ಕೊಂಡು. ರಾಘವಯ್ಯ, ನೀವು ಬರೀ ಜಿಪ್ನ ಅಲ್ಲ, ಜಿಪ್ನ ಗ್ರೇಸರ ಚಕ್ರವರ್ತಿ. ಏನ್ ಹಾಗೆ ನೋಡ್ತಾ ಇದ್ದೀರಿ? ಲಕ್ಷ್ಮಿ ಕೆಲವರು ಮನೇಲಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಹೇಳ್ತಾರೆ, ನಾನು ಅದನ್ನ ಇಲ್ಲಿ ಸಾಕ್ಷಾತ್ತಾಗಿ ನೋಡಿದೆ. ಬರ್ತೀನಿ. ಯಾರು? ಆಯ ಇಲ್ವಾ? ಇಲ್ಲ, ಡಾಕ್ಟರ್ ಮನೆಗೆ ಹೋಗಿದ್ದಾರೆ. ನಾನು ಒಳಗೆ ಬರ್ಬೋದಾ? ಗಂಗಾ, ನಿನ್ ಬಾಯಿ ಸಕ್ಕರೆ ಹಾಕ್ಬೇಕು. ನಿನ್ ಮಾತು ಮುತ್ತಿನ ಮುಟ್ಟಿದ್ದಾಗೆ ಇವತ್ತು ನೀನ್ ಹೇಳಿದಾಗ ಎಲ್ಲ ಒಳ್ಳೇದ ನಡೀತು. ಒಬ್ಬ ಕಸ್ಟಮರ್ ನನ್ನ ಆಟೋದಲ್ಲಿ ಪರ್ಸ್ ಬಿಟ್ಟು ಹೊಟ್ಟದ, ಖಾಲಿ ಪರ್ಸ್ ಅಲ್ಲ, ಅದ್ರಲ್ಲಿ ತುಂಬಾ ಹಣ ಇತ್ತು, ಜೊತೆಗೆ ಅಡ್ರೆಸ್ ಇತ್ತು. ತಕ್ಷಣ ಪರ್ಸ್ ತಗೊಂಡೋಗಿ ಅವ್ರ ಹತ್ರ ಕೊಟ್ಬಿಟ್ಟೆ. ಅದ್ರಲ್ಲಿ 10,000 ರೂಪಾಯಿ ಇತ್ತಂತೆ. ಅದಕ್ಕೆ ಬಹುಮಾನ ಅಂತ ಹೇಳಿ 100 ರೂಪಾಯಿ ಕೊಟ್ಟು. ಇದೆಲ್ಲ ನಿನಗೋಸ್ಕರ ತಂದಿದ್ದೀನಿ, ತಗೋ. ಅಯ್ಯಯ್ಯೋ ಬೇಡ ಬೇಡ, ಹೊರಗಿನವ್ರು ಯಾರಾದ್ರೂ ಏನಾದ್ರೂ ಕೊಟ್ರೆ ತಗೋಬೇಡ ಅಂದಿದ್ದಾರೆ ನಮ್ಮ ಅಜ್ಜಿ. ನಾನೇನು ಹೊರಗೆ ನಾನಲ್ವಲ್ಲ, ಇಷ್ಟೆಲ್ಲ ನಾವು ಇಬ್ರು ಮದುವೆ ಆಗ್ತಾರ, ಅವರು ತಗೋ ಪರವಾಗಿಲ್ಲ. ಅಲ್ಲಿದ್ಬಿಟ್ಟು ಹೋಗಿ, ನಾನೇ ತಗೋತೀನಿ. ಯಾಕೆ ಒಳಗೆ ಬರ್ಬಿಡ್ದಾ? ನನ್ ನಾಚಿಕೆ ಆಗುತ್ತೆ. ಸರಿ, ನಾನು ಬರ್ತೀನಿ. ಏನಾಯ್ತು? ಏನ್ ಗಂಗಾ? ಅರೆ, ಕಣ್ಣು ಹೊಡೆಯೋದು ಒಳ್ಳೆ ಅಭ್ಯಾಸ ಅಲ್ಲ. ಈಗ ನೋಡು. ಹಲೋ, ಮೋಹನ್ ಸ್ಪೀಕಿಂಗ್. ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್. ಏನು? ನೀನೆ ಗೆಸ್ ಮಾಡು. ನಿಮ್ಮ ಮನೆ ನಾಯಿ ಮರಿಗಳ ಹಾಕ್ತಾ? ಗೊತ್ತಾಗ್ಲಿಲ್ಲ, ಹೇಳು. ಸಸ್ಪೆನ್ಸ್ ಹೇಳಲ್ಲ. ಅಯ್ಯೋ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್, ಪ್ಲೀಸ್ ಹೇಳು. ಮುಂದಿನ ತಿಂಗಳು 30ನೇ ತಾರೀಕು ನಂಗೂ ನಿಂಗೂ ಮದುವೆ. ಎದೆಯ ಗುಟ್ಟಾದ ಮಾತು ನಿನಗೆ ಗೊತ್ತಾದ ಹೊತ್ತು, ಎದೆಯ ಗುಟ್ಟಾದ ಮಾತು ಅದು ನಿನಗೆ ಗೊತ್ತಾದ ಹೊತ್ತು. ಹೇಗೆ ಈಗ ನಿನ್ನ ಮನಸ್ಸು ಹೇಳು ನೀನು ಬೇಗ. ಸಂತೋಷ ಮೈ ತುಂಬಿದೆ, ಮನ ನಿಂಗಾಗಿ ಹುಚ್ಚಾಗಿದೆ. ಸಂತೋಷ ಮೈ ತುಂಬಿದೆ, ಮನ ನಿಂಗಾಗಿ ಹುಚ್ಚಾಗಿದೆ. ಸೆಳೆದು ನಿನ್ನ ತಿಮ್ಮುದ್ದು ಮಾಡೋದು ರಸೆ ಉಂಟಾಗಿದೆ. ಆಕಾಶ ಕೆಳಗಾಗಿದೆ, ಈ ಭೂಮಿ ತೇಲಾಡಿದೆ. ಇನ್ನೋದ ಆಕಾಶ ಕೆಳಗಾಗಿದೆ, ಈ ಭೂಮಿ ತೇಲಾಡಿದೆ. Thank you.
ನನಗೂ ನಿನಗೂ ನಡುವೆ ಎನಿತು ದೂರ ಚೆಲುವೆ, ನಿಮಿಷ ನಿಮಿಷ ಯುಗವೀಗ ದಹಿಸಿ ಬೆಂದು ಇರುವಾಗ ತಂಪಾಗಿಸು ನೀ ನನ್ನ ಸಿಹಿಡೇರಿಸು, ನಲ್ಲೇ ನನ್ನ ನಿನ್ನ ಜೋಡಿ ಚೆನ್ನ ನನ್ನನ್ನು ಅಲಂಗಿಸು. ಎದೆಯಾಗುತ್ತಾದ ಮಾತು ಅದು ನಿನಗೆ ಗೊತ್ತಾದ ಹೊತ್ತು, ಹೇಗೆ ಈಗ ನಿನ್ನ ಮನಸ್ಸು ಹೇಳು ನೀನು ಬೇಗ. ಎದೆಯ ಗುಟ್ಟಾದ ಮಾತು ನಿನಗೆ ಗೊತ್ತಾದ ಹೊತ್ತು, ನಿನ್ನ ಮನಸ್ಸು ಹೇಳು ನೀನು ಬೇಗ. ನೋಡಿಲಿ ಗಂಗಾಗೋಸ್ಕರ ಏನ್ ತಂದಿದ್ದೀನಿ, ಜಿಮ್ಕಿ ಸರ ಎಲ್ಲ ಅವಳಿಗೆ ತಗೋ. ಇವೆಲ್ಲ ನಮ್ ಗಂಗಾಗ? ಗಂಗಾ ಮದುವೆಗೋಸ್ಕರ ನನ್ ಪ್ರೆಸೆಂಟೇಶನ್ ಇವತ್ತೆ ಕೊಟ್ರೆ ನಾಳೆ ಮದುವೆ ದಿವಸ ಹತ್ತು ಜನರಿಗೆ ಲಕ್ಷಣವಾಗಿರುತ್ತಲ್ವಾ? ಅಜ್ಜಿ 100 ವರ್ಷ ಆಯ್ಸು, ಅವಳ ಹೆಸರು ಹೇಳ್ತಿದ್ದಾಗ್ಲೇ ಅವಳೇ ಬಂದ್ಬಿಟ್ಲು. ಓಹೋ, ಮದುವೆ ಹೆಣ್ಣು. ಗಂಗಾ 500 ಪತ್ರಿಕೆ ಕೊಡಮ್ಮ. ಕಲ್ಯಾಣ ಮಸ್ತು. ಅಯ್ಯಮ್ಮ ಈ ಜಿಮ್ಕಿನೂ ಸರಾನು ಅವಳಿಗೆ ತೋರಿಸು. ಗಂಗಾ 500 ನಿನ್ ಮದುವೆಗೆ ಏನ್ ಉಡುಗೊರೆ ತಂದಿದಾರ ನೋಡು. ಅಯ್ಯೋ ಎಷ್ಟು ಚೆನ್ನಾಗಿದೆ. ಚಿನ್ನದಂತ ಮನಸ್ಸಿಗೆ ಚಿನ್ನದ ಕೊಟ್ರೆ ತಾನೇ ಸರಿ ಹೋಗುತ್ತೆ. ಹಾಕೋ. ಚಿರಂಜೀವಿ ರಾಜಶ್ರೀ ರಂಗಾನಿಗೂ, ಚಿರಂಜೀವಿ ಹರಿದ್ರಾ ಕುಂಕುಮ ಶೋಭಿತ ಸೌಭಾಗ್ಯವತಿ ಗಂಗಾಳಿಗೂ ಮದುವೆ. ನೋಡ್ದೆ ಆಯಮ್ಮ, ಆಗ್ಲೇ ಮದುವೆ ಹುಡುಗಿ ಕಳೆ ಬಂದ್ಬಿಡ್ತು. ಅಜ್ಜಿ ಈ ಚುಮ್ಕಿ ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. 500 ನಮಸ್ಕಾರ ಮಾಡಮ್ಮ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ನೀನು ಡಾನ್ಸ್ ಮಾಡಕ್ಕೂ ಬರುತ್ತಾ? ಏನ್ ತಾನೇ ಬರಲ್ಲ, ಅಕ್ಕ ಪಕ್ಕದ ಮಕ್ಕಳನ್ನೆಲ್ಲ ಕಟ್ಕೊಂಡು ಪಕ್ಕದ ಮನೆ ಟಿವಿ ನೋಡಕ್ ಹೋಗ್ತಾಳೆ, ಅದ್ರಲ್ಲಿ ಬರೋ ಡಾನ್ಸ್ ಪಾನ್ಸಲ್ಲಿ ಇವಳು ಮಾಡ್ತಾ ಇರ್ತಾಳೆ. ಹೌದಾ? ಒಂದ್ಸಲ ಡಾನ್ಸ್ ಮಾಡು ಮತ್ತೆ. ನಮ್ ನಾಚಿಕೆ ಆಗುತ್ತೆ, ಬೀದಿಲಿರೋ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಕುಣಿತೀಯಾ? 500 ಮುಂದೆ ಮಾಡಕ್ ನಾಚಿಕೆನಾ? ಮಾಡಮ್ಮ ಸಾಕು, ಡಾನ್ಸ್ ಮಾಡು ಗಂಗಾ. ನಾಳೆ ನೀನ್ ಮದುವೆ ಹೋದ್ರೆ ನಮ್ಗೆ ನೋಡಕ್ಕೆಂತೂ ಸಿಗೋಲ್ಲ. ನಾನ್ ನಿನ್ನ ನೆನ್ಪಿಟ್ಕೋಬೇಕು ಅಂದ್ರೆ ನೀನ್ ಈಗ ಡಾನ್ಸ್ ಮಾಡಿ ತೋರಿಸ್ಲೇಬೇಕು, ಇಲ್ಲದೇ ಆದ್ರೆ ನಿನ್ ಮದ್ವೆಗೆ ನಾನ್ ಬರೋದೇ ಇಲ್ಲ. ಮಾಡು ಗಂಗಾ. ವೆರಿ ಗುಡ್, ವೆರಿ ಗುಡ್. ಇದ್ ಯಾವ ಡಾನ್ಸು? ಡಿಸ್ಕೋ. ಓ ಡಿಸ್ಕೋನಾ? ಆಮೇಲೆ ಆಮೇಲೆ ನೋಡ್ಕೋಬಾರ್ದಾಯಮ್ಮ, ಹುಷಾರ ನೋಡ್ಕೊ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಾ ಟ್ಯಾಕ್ಸಿ ತಗೊಂಡ್ಬಂದಿರ್ತೀನಿ, ಹುಷಾರ ನೋಡ್ಕೊ. ಏನಾಯ್ತೆ, ಯಾಕೆ ಅಳ್ತಾ ಇದೀಯಾ? ನಮ್ಮಜ್ಜ
ಈಗ ತುಂಬಾ ಸೀರಿಯಸ್ ಆಗಿದೆ, ನಿಮ್ಮನ್ ಬೇಗ ಕರ್ಕೊಂಡು ಬಂದ್ ಹೇಳಿದ್ರು ಎನ್ನೋರೆ. ಡಾಕ್ಟರ್ ಬಂದಿದ್ರ? ಡಾಕ್ಟರ್ ಬಂದ್ರು, ನೀವು ಸ್ವಲ್ಪ ಬೇಗ ಬನ್ನಿ ಎನ್ನೋರೆ. ಆಗ ಬಂದೆ. ಮೋಹನ್ ಒಂದ್ ನಿಮಿಷ. ಏನ್ ಡಾಕ್ಟರ್? ಸ್ಪೈನಲ್ ಕಾರ್ಡ್ ಗೇಟ್ ಬಿದ್ದು ಕೇಸ್ ಕಾಂಪ್ಲಿಕೇಟೆಡ್ ಆಗಿದೆ. ಇನ್ ದೈವೇಚ್ಛೆ ಅವ್ರ ಸ್ವಂತವ್ರು ಯಾರಾದ್ರು ಇದ್ರೆ ಕರ್ಸೋದು ಒಳ್ಳೇದು. ನೋ ಹೋಪ್ಸ್, ಐ ಆಮ್ ಸಾರಿ. ಮಗು ನಾವು ಉಳಿಯಲ್ಲ. ಸುಮ್ಮಿರಾಯಮ್ಮ, ಹಾಗೆಲ್ಲ ಹೇಳ್ಬೇಡ. ಇಲ್ಲಪ್ಪ, ಗಂಗಾ ಮದುವೆನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ನೋಡ್ದೆ ಹೊರಟೋಗ್ತಿದ್ದೀನಿ. ಅವಳ ಒಬ್ಬಂಟಿ ಆಗ್ಬಿಟ್ಟು ಹೋಗ್ತಿದ್ದೀನಿ. ಹಾಗೆಲ್ಲ ಮಾತಾಡ್ಬೇಡ ಆಯಮ್ಮ, ನಿನಗೇನು ಆಗಿಲ್ಲ, ಹೆದರ್ಕೋಬೇಡ. ಇಲ್ಲಪ್ಪ, ನಾ ಉಳಿಯಲ್ಲ ಅಂತ ನಂಗೆ ಗೊತ್ತು. ನಾ ಸತ್ತೋದೆ ಅಂತ ಗಂಗಾ ಮದುವೆ ನಿಂತೋಗ್ಬಾರ್ದು. ಇಟ್ಟಿರೋ ಮುಹೂರ್ತದಲ್ಲೇ ಅವಳು ಮದುವೆ ನಡೀಬೇಕು. ಇದನ್ನ ನೀನೇ ನಿಂತು ನಡೆಸ್ಕೊಡ್ಬೇಕು. ನನ್ನ ಮಾತು ನಡೆಸ್ಕೊಡ್ತೀಯಪ್ಪ? ಖಂಡಿತ ನಡೆಸ್ಕೊಡ್ತೀನಮ್ಮ. ತಾಯಿ ಇಲ್ಲದೆ ನನಗೆ ತಾಯಿ ಪ್ರೀತಿ ತೋರಿಸಿ ಬೆಳೆಸಿರೋಳು ನೀನು. ನಿನ್ನ ಮಾತು ನಡೆಸ್ಕೊಡ್ದೇ ಇರ್ತೀನ? ತಲೆ ಮೇಲೆ ತಲೆ ಬಿದ್ದು ಹೋದ್ರು ಅದೇ ಮುಹೂರ್ತದಲ್ಲಿ ಗಂಗಾಳ ಮದುವೆ ನೆರವೇರುತ್ತೆ. ಚಿಂತಿಸ್ಬೇಡಮ್ಮ. ನಂಗೆ ಯಾವ ಚಿಂತೆನೇ ಇಲ್ಲಪ್ಪ, ನಂಗೆ ಯಾವ ಚಿಂತೆನೇ ಇಲ್ಲಪ್ಪ, ನಂಗೆ ಯಾವ ಚಿಂತೆನೇ ಇಲ್ಲಪ್ಪ, ನಂಗೆ ಯಾವ ಚಿಂತೆನೇ ಅಯ್ಯಮ್ಮ. ಅಜ್ಜಿ, ಅಯ್ಯೋ ದೇವ್ರೆ, ಈ ಹುಡುಗಿ ಕತ್ಮೇಲೆ ಮೂರ್ ಗಂಟು ಬೀಳುವರೆಗಾದ್ರೂ ಆ ಮುದುಕಿ ಬದುಕಿರ್ಬಾರ್ದಾಗಿತ್ತೆ. ಮದುವೆ ಆಗುವವರೆಗೂ ಈ ಹುಡುಗಿ ಈ ಮನೇಲಿ ಒಬ್ಬಂಟಿ ಆಗಿರೋದು ಒಳ್ಳೇದಲ್ಲ. ನಮ್ಮನೇಲೆ ಕರ್ಕೊಂಡು ಇಟ್ಕೊಳ ಅಂದ್ರೆ ಸಂಪ್ರದಾಯ ಸರಿ ಬರ್ತಾ ಇಲ್ಲ. ಡಾಕ್ಟ್ರೆ, ಈ ಹುಡುಗಿಗೂ ಅವ್ರ ಅಜ್ಜಿಗೂ ಈಗ ಸ್ವಂತದವರು ಅಂದ್ರೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ಮದುವೆ ಆಗುವವರೆಗೂ ನಿಮ್ಮನೇಲಿ ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ. ರಂಗ, ಏನ್ ಹೇಳ್ತೀಯಪ್ಪ? ನಿಮ್ಮಿಷ್ಟಪ್ಪ. ಡಾಕ್ಟ್ರೆ, ನೀವೇನ್ ಹೇಳ್ತೀರಿ? ಹಾಗೆ ಆಗ್ಲಿ ವೆಂಕಿನವ್ರೆ. 14ನೇ ತಾರೀಕಿನ ಮುಹೂರ್ತದ ಸರಿಯಾಗಿ ಗಂಗಾಳ ಮದುವೆ ಆಗ್ಬಿಟ್ರೆ ನಮ್ಮ ಆಯಮ್ಮನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅದುವರೆಗೂ ಗಂಗಾ ನಮ್ಮನೇಲೇ ಇರ್ಲಿ ಬಿಡಿ. ಗಂಗಾ ಒಬ್ಳೇ ಕೂತ್ಕೊಂಡು ಆಯಮ್ಮ ನೆನೆಸ್ಕೊಂಡು ಯಾಕೆ ಕಣ್ಣಿ ಸುರಿಸ್ತಾ ಇದೀಯಾ? ಬಾ, ನಮ್ಮನೆ ಹೋಗೋಣ. ಏನ್ ಬಾವ, ನಿಮ್ಮ ನೋಡುತ್ತಲೇ ನಾಯಿ ಬೊಗಳ್ತಾ ಇದೆ. ಬಗಳ್ತಾ ಇಲ್ಲ, ನನ್ನ ಸ್ವಾಗತಿಸ್ತಾ ಇದೆ. ಅಂದ್ರೆ ನಿಮಗೆ ನಾಯಿ ಭಾಷೆನೂ ಬರುತ್ತೆ? ಬಾವಾ, ನೀವು ಭಾರಿ ಅಸಾತಿರಪ್ಪ. ಮನುಷ್ಯರನ್ನ ಮಾತ್ರ ಬುಟ್ಟಿಗೆ ಹಾಕೊಳ್ಳೋ ನಿಪುಣರು ಅನ್ಕೊಂಡಿದ್ದೆ, ಈಗ ಬೊಗಳೋ ನಾಯಿನು ಬಾಲ ಮುದ್ರಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ. ಓ, ನೀವಾ? ನಮಸ್ಕಾರ. 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 ಬನ್ನಿ ಬನ್ನಿ, ತುಂಬಾ ಸಂತೋಷ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಮಾವಯ್ಯ. ಓ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಂದು ಒಂದು ಒಪ್ಕೋಮ. ನನ್ನ ಹೆಸರು ಸುಬ್ಬಣ್ಣ, ನಮ್ಮ ಮೋಹನ್ ಅವ್ರ ಸೋದರ ಮಾವ, 42 ವರ್ಷ, ಸ್ಟಿಲ್ ಬ್ಯಾಚುಲರ್. ನಮಸ್ಕಾರ ಅಂದ. ನಮಸ್ಕಾರ. ನೀವು ದೊಡ್ಡವರು, ನನಗೆ ನಮಸ್ಕಾರ ಮಾಡಬಾರ್ದು. ಹೌದೌದಮ್ಮ, ಮರ್ತೇ ಬಿಟ್ಟೆ. ಅರೆ, ಇದೇನಿದು ನೀವು ಹೇಳ್ತಾನೆ ಕಾಫಿ ಬಂದ್ಬಿಡ್ತು? ಇದು ನಮ್ಮ ಸಂಪ್ರದಾಯ, ತಗೊಳ್ಳಿ, ಚೆನ್ನಾಗಿದೆ. ಸಂಪ್ರದಾಯ ಸಂಪ್ರದಾಯ ಅಂತ ಹೇಳಿ ಹೀಗೆ ಹಣನೆಲ್ಲ ಖರ್ಚು ಮಾಡ್ತಿದ್ದೀರಿ ಅಂತಾನೆ. ಕಾಫಿಲೇನ್ ಬಂತು ಮಹಾ ಖರ್ಚು? ಸುಮ್ಮನೆ ಸಾಕು.
ಸರಿ ಸರಿ. ಶ್ರೀನಿವಾಸಯ್ಯನವರೇ, ಹೋದ ಸಾರಿ ಮಾತಾಡುವಾಗ ಒಂದು ಮುಖ್ಯವಾದ ಸಂಪ್ರದಾಯ ಹೇಳೋದೇ ಮರ್ತ್ಬಿಟ್ಟೆ. ಹೌದೇನು, ಏನದು? ಚಿಕ್ಕ ವಿಷಯನೇ, ಹೇಗೂ ಬಂದಿದ್ದೀವಿ ಹಾಗೆ ಆ ವಿಷಯನೂ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಳಿ ಹೇಳಿ. ಓಹೋ, ಅದೇ ನಮ್ಮ ಭಾವನವ್ರು ಹೇಳ್ದಾಗೆ ತುಂಬಾ ಸಿಂಪಲ್. ಮದುವೆಗೆ ಮುಂಚೆನೆ ಹೆಣ್ಣಿಗೆ ಕೊಡಬೇಕಾದ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೀಬೇಕು ಅಂತ. ಹೆಣ್ಣಿಗೆ ಬರಬೇಕಾದ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೀಬೇಕು ಅಷ್ಟೇ ತಾನೇ ಸಂಪ್ರದಾಯ? ಸಂಪ್ರದಾಯ ನಮ್ಮ ಭಾವನವ್ರು ಕೂಡ ನಮ್ಮ ಅಕ್ಕನ ಮದುವೆ ಮಾಡ್ಕೊಳಕ್ ಮುಂಚೆ ನಮ್ಮ ಆಸ್ತಿನೆಲ್ಲ ಅವರ ಹೆಸರಿಗೆ ಬರೆಸ್ಕೊಂಡ್ರು. ಅದಕ್ಕೆ ನಾನೀಗ ಚೆನ್ನಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಪಾಯಿಂಟ್ ಏನು ಅಂತ ಗೊತ್ತಾಯ್ತಲ್ಲ. ನೋಡಿ ರಾಘವೇನವ್ರೆ, ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ನಾನು ಅವಳಿಗೆ ಅಂತ ಸಂಪಾದನೆ ಮಾಡಿದ ಆಸ್ತಿ ಎಲ್ಲ ಅವಳು ಎಲ್ಲಿರ್ತಾಳೋ ಅಲ್ಲಿರುತ್ತೆ. ಅದಕ್ಕೆ ಯಾಕೆ ಸಂದೇಹ? ಆದರೂ ನೀವು ಸಂಪ್ರದಾಯ ಅಂತ ಇದ್ದೀರಾ, ಇವತ್ತೇ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆದು ಬಿಡ್ತೀನಿ. ಸಂತೋಷ, ನಾನು ಈಗಲೇ ಲಾಯರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಹಾಗೆ ವಂಡರ್ಫುಲ್, ಅಡಿಗೆ ತುಂಬಾ ಚೆನ್ನಾಗಿದೆ. ಎಲ್ಲ ನಿಮ್ಮ ಅಭಿಮಾನ ಅಯ್ಯ. ಮೊಸರಾಕ್ಟ ಸಾಕು. ಗಂಗಾ, ಆಯಮ್ಮ ನಿನಗೆ ಒಳ್ಳೆ ಗುಣ ನಡತೆ ಹೇಳ್ಕೊಟ್ಟಿದ್ದಲ್ದೆ ರುಚಿ ರುಚಿಯಾಗಿ ಅಡಿಗೆ ಮಾಡೋದನ್ನು ಕೂಡ ಕಲ್ಸ್ಕೊಟ್ಟಿದ್ದಾಳೆ. ಗಂಗಾ, ಅಳ್ತಾ ಇದೀಯಾ? ಅಜ್ಜಿ ನೆನಪು ಬಂತು. ಹೌದು ಗಂಗಾ, ಆಯಮ್ಮ ನಾವಿಬ್ರು ಮರೆಯೋಕ್ ಸಾಧ್ಯ ಇಲ್ಲ. ತನ್ನ ಜೀವನತೆ ನಮ್ಮ ಸೇವೆ ಮಾಡಿದ್ಲು, ಆಕೆ ಪ್ರೀತಿನೆಲ್ಲ ನಮಗೆ ಧಾರೆ ಇರಲಿ. ಬೇಡ ಬೇಡ. ಹೇ ರಂಗ. ನಮಸ್ಕಾರ ಸರ್. ಯಾಕೆ ರಂಗ ಅಲ್ಲೇ ನಿಂತ್ಬಿಟ್ಟೆ? ಬಾ ಒಳಗಡೆ, ಪರವಾಗಿಲ್ಲ ಬಾ. ಏನ್ ಸಮಾಚಾರ? ಏನಿಲ್ಲ ಸರ್, ಅದು ಗಂಗಾ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ. ಗಂಗಾ. ಏನೈನಾರೆ? ರಂಗ ನಿನ್ನ ಹತ್ರ ಮಾತಾಡ್ಬೇಕಂತೆ. ಮಾತಾಡಿ ರಂಗ. ಏನಿಲ್ಲ, ನಿನ್ನ ನೋಡ್ಬೇಕನ್ನಿಸ್ತು ಬಂದೆ. ನಿನ್ನ ನೋಡಿದೆ, ನಾನು ಇರಕ್ ಆಗ್ತಾ ಇಲ್ಲ ಗಂಗಾ. ಏನಿದು ಅಂತ ನಿಂತ್ಕೊಂಡಿದ್ಯಾ? ನಿಂಗೇನ್ ಮಾತು ಬರಲ್ವಾ? ನೀವು ಮಾತಾಡ್ತಾ ಇದ್ದೀರಲ್ಲ. ಓಹೋ ಸರಿ, ನಿನಗೋಸ್ಕರ ಏನೋ ತಂದಿದ್ದೀನಿ. ಏನಿದೆ ಹೇಳಿ ನೋಡೋಣ. ನಂಗೇನು ಗೊತ್ತು? ಇಲ್ಲಿ ನೋಡು. ಕಾಲಂದ್ಗೆನ ಇದೆಲ್ಲ ಇವಾಗ ಆಗ್ತದ್ರಿ? ನಂಗೆ ಬೇಡ. ಬೇಡ ಅನ್ಬೇಡ ಗಂಗಾ, ನಿನಗೋಸ್ಕರ ಎಷ್ಟು ಆಸೆ ತಂದಿದ್ದೀನಿ ತಗೋ. ನಂಗೆ ಬೇಡ. ತಗೋ ಅಂದ್ರೆ ಗಂಗಾ, ರಂಗ ಎಷ್ಟೊಂದು ಆಸೆಯಿಂದ ತಂದಿದ್ದಾನೆ, ತಗೋ. ಐನವ್ರು ಹೇಳಿದ್ರೆ ಮಾತ್ರ ತಗೋತೀಯ? ಸರಿ, ಮತ್ತೆ ಬರ್ತೀನಿ. ಬರ್ತೀನಿ ಸರ್. ಹಾ ಒಳ್ಳೇದು ರಂಗ. ಐನೋರೆ ಐನೋರೆ ನೋಡಿದ್ರ? ಓಹೋ ವಾ, ತುಂಬಾ ಚೆನ್ನಾಗಿದೆ ಗಂಗಾ. ನೀ ತುಂಬಾ ಅದೃಷ್ಟಶಾಲಿ. ನೋಡಿದ್ಯಾ ರಂಗ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ಮದುವೆ ಮುಂಚೆನೆ ಇವನ್ನೆಲ್ಲ ತಂದು ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಕಟ್ಕೋ. ಗಂಗಾ, ಇದು ನಿನ್ ಕಾಲಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಎಲ್ಲಿ ಸ್ವಲ್ಪ ನಡಿ. ಈಗಡೆ ಬಾ. ಯಾವ್ದಿದ್ರು ಮದುವೆ ಆಗೋದು, ಆಗ್ಲೇ 10 ಜನ ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಇನ್ನೇನು ಸಂಕೋಚ?
ನೋಡು. ಬೇಡ, ಇಷ್ಟ ದಿನನೇ ಕಳೆದ ಇನ್ ನಾಲ್ಕು ದಿವಸ ನನ್ ಬಿಟ್ಬಿಡಿ. ನಿಮ್ ತಮ್ಮ ಯಾರು? ನಾನು ಹೇಳೋದು ಅಲ್ಲ, ಇನ್ನೊಂದು ನಾನು ಒಂದ್ ದಿನ ನಿನ್ನ ಬಿಟ್ಟಿರಕ್ಕಾಗಲ್ಲ. ಒಂದೇ ಒಂದ್ಸಲಿ ದಯವಿಟ್ಟು ಹೋಗ್ಬಿಡಿ, ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಪರವಾಗಿಲ್ಲ, ನಾನು ತಾನೆ ಒಂದೇ ಒಂದು ಕೊಡು. ಪ್ಯಾಸೆಂಜರ್ ಬಿಟ್ಟು ಇತ್ಲ ಕಡೆ ಬರುವಾಗ ಹಂಗೆ ಗಂಗಾ ನೋಡ್ಕೊಂಡು ನಾನು ಬಂದೆ. ನೀನ್ ಯಾಕೆ ಬಂದೆ ಅಂತ ಕೇಳಿದ ರಂಗ. ಎಷ್ಟಾದ್ರೂ ಗಂಗಾ ನಿನ್ ಹೆಂಡತಿ ಆಗವಳು, ನಿನ್ ಸ್ವಂತ, ನೀನ್ ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬಹುದು. ಗಂಗಾ ಮನೇಲಿ ಒಬ್ಳೆ ಇರ್ತಾಳೆ, ನಾನ್ ಬೆಳಿಗ್ಗೆ ಮನೆ ಬಿಟ್ಟು ಹೋದ್ರೆ ಬರೋದು ರಾತ್ರಿ ಆಗತ್ತೆ. ನೀನು ಆಗಾಗ ಬಂದು ಹೋಗ್ತಾ ಇದ್ರೆ ಅವಳಿಗೂ ಬೇಜಾರು ಕಳೆದಾಗತ್ತೆ. ಹ್ಮ್, ಬರ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಗಂಗಾ, ಇವತ್ತು ತಾರೀಕ್ ಎಷ್ಟು? 13. 13. ನಾಳೆ? 14. ನಾಳೆ ಒಂದು ವಿಶೇಷವಾದ ದಿನ, ಗೊತ್ತಾ? ಗೊತ್ತು. ಏನು ಹೇಳು ನೋಡ. ನೀನೇನು ತಿಳಿಯೋದು ಮುಗ್ಧೇ ಅನ್ಕೊಂಡಿದ್ದೆ, ಆದ್ರೆ ನೀನ್ ತುಂಬಾ ತಿಳುವಳಿಕೆ ಇರೋ ಹುಡುಗಿ. ಮದ್ವೆ ಅನ್ನೋ ಬಂಧನಕ್ಕೆ ನೀನ್ ಕೊಡ್ತಾ ಇರೋ ಗೌರವ ತುಂಬಾ ದೊಡ್ಡದು. ಗಂಗಾ, ಯಾಕೆ ಕಣ್ಣೀರು? ಇದೆಲ್ಲ ನೋಡಕ್ ಅಜ್ಜಿ ಇಲ್ವಲ್ಲ ಅಂತ. ಛೀ 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 ಛೀ, ಹುಚ್ಚಿ, ಅಳಬೇಡ, ನಾನ್ ಇಲ್ವೇನು? ನೋಡು ನೋಡು, ನೀನ್ ಈ ತರ ಎಲ್ಲ ಆದ್ರೆ ನಮ್ಮ ಮಾಯಮ್ಮನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಲ್ಲಿ ಎಲ್ಲಿ ನಗು 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 ಜಾಣ ಅಂದ ಹಾಗೆ. ನಾನು ಆಸ್ಪತ್ರೆಯಿಂದ ಬರೋದ್ರೊಳಗೆ ನೀನ್ ರೆಡಿ ಆಗಿರ್ಬೇಕು. ಶಾಪಿಂಗ್ ಹೋಗೋಣ, ಮದುವೆ ಬೇಕಾದ ಬಟ್ಟೆನೆಲ್ಲ ತೆಗೆಯೋಣ, ರಂಗನಿ ಕೊಡ್ಬೇಕಾದ ಬಟ್ಟೆನೂ ನೀನೇ ಸೆಲೆಕ್ಟ್ ಮಾಡ್ಬೇಕು. ಏನು ಅದೆಲ್ಲ ಈಗ ಯಾಕೆ? ಬೇಡ ಅನ್ಕೊಡ್ದು. ಹಾ, ಬರ್ಲ. ಏನಿದು ಇಷ್ಟೊಂದ್ ಮಳೆ? ಬಿಡದೇನೆ ಬರ್ತಾ ಇದೆ? ಹೌದೇ. ರಂಗ, ಏನಪ್ಪ? ಮೋಹನ್ ಡಾಕ್ಟ್ರು ಇವತ್ತು ಸಂಜೆನೆ ಗಂಗಾನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಒಂದ್ ವೇಳೆ ಈ ಮಳೆ ಕಾರಣದಿಂದ ಬರಲ್ಲ ಅಂತ ಕಾಣುತ್ತೆ. ಯಾವ್ದಕ್ಕೂ ನೀನ್ ಆಟೋ ತಗೊಂಡೋಗಿ ಕರ್ಕೊಂಡ್ ಬಂದ್ಬಿಡ್ತೀಯಪ್ಪ. ಇವಾಗಲೇ ಹೋಗ್ಬೇಕಾ? ಹೌದಪ್ಪ. ಹೌದು ಕಣೋ, ಬೆಳಿಗ್ಗೆ ಅಷ್ಟೊತ್ತಿಗೆ ಮುಹೂರ್ತ, ಅಷ್ಟರಲ್ಲಿ ಅವಳಿಗೆ ಎಣ್ಣೆ ಶಾಸ್ತ್ರ ಮುಗಿಸಿ ಅಲಂಕಾರ ಎಲ್ಲ ಮಾಡ್ಬೇಕು. ರಾತ್ರಿನೇ ಇಲ್ಲಿ ಬಂದ್ರು ಒಳ್ಳೇದಲ್ವೇ? ಹೋಗಿ ಕರ್ಕೊಂಬಪ್ಪ. ಹೋಗಪ್ಪ, ಹೋಗು. ಸರಿ. ಏನ್ ಮಳೆ? ಹಂಗ ಮೊದ್ಲು ಚಿನ್ನ ತಲೆ ಒರೆಸ್ಕೋ, ಬಟ್ಟೆ ಬದಲಾಯಿಸ್ಕೋ. ಇಲ್ಲೇ ಇದ್ರೆ ನಾಳೆ ಮದುವೆ ಮನೆಯಲ್ಲಿ ಅಕ್ಷಿ ಅಕ್ಷಿ ಅಂತ ಕುತ್ಕೋಬೇಕಾಗ್ತದೆ ನೋಡು. ಹೋಗು ಹೋಗು. ಅಕ್ಷಿ ಗಂಗಾ, ಬಟ್ಟೆ ಬದಲಾಯಿಸ್ತಾ ಇದೀಯಾ? ಬದಲಾಯಿಸ್ತಾ ಇದ್ದೀನಿ. ಬೇಗ ಬೇಗ. ಹ್ಮ್,
ಐನರೆ ಈಗ ಹ್ಯಾಕ್ ಹೋಗೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಈ ಮಳೆ ನೋಡಿದ್ರೆ ನಿಲ್ಲೋ ಥರನೇ ಕಾಣಿಸ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ ಗಂಗಾ. ಏನು? ಬೆಳಗ್ಗೆ ಅಷ್ಟೊತ್ತಿನಲ್ಲೇ ಹೋಗೋಣಮ್ಮ. ಸರಿ ಐನರೆ. ಮದುಮಗಳನ್ನ ಒಳ ಕರ್ಕೊಂಡು ಹೋಗಿ ಅಮ್ಮ. ವೆಂಕಯ್ಯನವ್ರೆ, ಏನ್ ಸಮಾಚಾರ? ಯಾಕೆಲ್ರು ಒಂಥರ ಇದ್ದೀರಿ? ಗಂಗಾ ನೀವು ಒಳಕ್ ಹೋಗು. ನಿಲ್ಲು. ಯಾಕೆ? ಈ ಮನೆ ಸುಸ್ತಿಯ ಹೊರಗಡೆ ಕಾಣೋದಕ್ಕೆ ಅರ್ಹತೆ ಇಲ್ಲ ಅವಳಿಗೆ. ಗಂಗನಿಗೆ ಸ್ವಲ್ಪ ಸುಮ್ಮನೆ ಇರು. ವೆಂಕಯ್ಯನವ್ರೆ, ಈಗ ಏನಾಯ್ತು? ನನಗೊಂದು ಅರ್ಥವಾಗ್ತಾ ಇಲ್ಲ. ಅರ್ಥವಾಗ್ತಾ ಇಲ್ವಾ? ಹೇಳು ಅವನ. ಏನಿದೆಲ್ಲ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಮದುವೆ ಮನೆ ಇದ್ದಾಗೆ ಇಲ್ವಲ್ಲಪ್ಪ, ಏನ್ ನಡೀತು ಅಂತಾದ್ರೂ ಹೇಳ್ಬಾರ್ದ? ಏನ್ ನಡೀತ? ನಡೆಸ್ಬೇಕಾದಲ್ಲ ನೀನೇ ನಡೆಸಿ. ನನಗೆ ಕೇಳ್ತಾ ಇದೀಯಾ ಗಂಗಾ? ನೀನ್ ಏನ್ ಹೇಳ್ತಾ ಇದೀಯ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ನನಗೆಲ್ಲ ಗೊತ್ತಾಗೋಗಿದೆ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ತರ ನಾಟಕ ಆಡ್ತಾ ಇದೆಯಲ್ಲ. ನೀನ್ ಡಾಕ್ಟರ್ ಮಾತ್ರ ಅಲ್ಲ, ಒಳ್ಳೆ ಆಕ್ಟರು ಕೂಡ. ನಮಗ್ ಕೂಲಿ ಕಡಿಮೆ ಇದ್ರು, ಕುಲಗಾರು ಕಡಿಮೆ ಇಲ್ಲ. ನಿಮ್ ಹಣದಿಂದ ಈ ಮಾನವಲ್ಲನ್ನು ಕೊಂಡ್ಕೋಬಹುದು, ಆದ್ರೆ ನಮಗ್ ಮೋಸ ಮಾಡಕ್ಕಾಗಲ್ಲ ಡಾಕ್ಟರ್. ಅರ್ಥ ಇಲ್ಲದೆ ಏನೇನೋ ಮಾತಾಡ್ಬೇಡ. ವಿಚಾರ ಏನು ಅಂತ ಅದನ್ನ ಹೇಳು. ಈ ಮದುವೆ ನಡೆಯೋದಿಲ್ಲ. ಆ ನಡತೆ ಕಟ್ಟಿ ಈ ಮನೆಯಲ್ಲಿ ಜಾಗ ಇಲ್ಲ. ಒಳ್ಳೆ ಕರ್ಕೊಂಡು ಹೋಗು. ಅನ್ಯಾಯವಾಗಿ ಗಂಗಾ ಮೇಲೆ ಅಲ್ಲಿಸಲು ಅಪವಾದ ಹೊರಿಸ್ಬೇಡ. ಹಾಲ್ನಂತ ಆ ಜೀವದ ಮೇಲೆ ಸುಮ್ ಸುಮ್ಮನೆ ಕಳಂಕ ಹಚ್ಚಬೇಡ. ಸಾಕು ನಿನ್ನ ಉಪದೇಶ. ನಾಚಿಕೆ ಇಲ್ದೆ ಅವಳ ಬೆನ್ನಿಂದೆ ಕೂರಿಸ್ಕೊಂಡು ಮಹಾ ದೊಡ್ಡ ಮನುಷ್ಯನಾಗ ಬಂದಿಯಲ್ಲ. ನಿಮ್ಮಂತ ದೊಡ್ಡ ಮನುಷ್ಯನ ಮಾಡೋ ಅನ್ಯಾಯ ತಿಳಿದೇ ಇರಕ್ಕೆ ನಮ್ ಕಣ್ಣಿಗೇನು ಕುರುಡಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುವಾಗ ತನ್ನನ್ನು ಯಾರು ನೋಡ್ಲಿಲ್ಲ ಅಂತ ತಿಳ್ಕೊಂಡಿರತ್ತ. ನೀನ್ ತಪ್ಪು ಮಾಡಿಬಿಟ್ಟು ಆ ಕೆಟ್ಟೋದಳ್ನ ನನ್ ಕುತ್ತಿಗೆ ಕಟ್ಟಕ್ ನೋಡ್ತಾ ಇದೀಯ. ಎಂಜಲ್ ತಿನ್ನಕ್ಕೆ ಆಸೆ ಪಡ ತಂಗಳು ಕುಳ್ಳನಲ್ಲ ನಾನು. ನೀನು ಒಬ್ಬ ಮನುಷ್ಯನ? ನೀನು ಮೃಗ? ದೇವ್ರಂತ ಮನುಷ್ಯ ಮೋಹನೇನೋರು, ಅವ್ರಿಗೂ ನನಗೂ ಅಕ್ರಮ ಸಂಬಂಧ ಕಲ್ಪಿಸಿದೆಯಲ್ಲ, ನಿನ್ ನಾಲ್ಗೇನಾದ್ರೂ ಹೇಗ್ ಬಂತು? ನಿನ್ನಂತ ನೀಚ ಬುದ್ಧಿ ಅವನಿಗೆ ಹೆಂಡತಿ ಆಗೋದಕ್ಕಿಂತ ಸಾಯೋದೇ ಮೇಲು. ಏನೇ ದೊಡ್ಡ ಪತಿವತಿ ಮಾತಾಡ್ತಾ ಇದೀಯಾ? ನಿನ್ನೆ ರಾತ್ರಿ ನೀವು ನಡೆಸಿದ ಸರಸಲ್ಲಪ್ಪನ ಅವನ್ ಕಣ್ಣಾಗಿ ನೋಡಿದೆ ಗೊತ್ತೇನು? ಯಾರು ಮೋಸ ಮಾಡ್ಬೇಕು ಅಂತಿದ್ದೀರಿ? ವೆಂಕಯ್ಯನವ್ರೆ, ವೆಂಕಯ್ಯನವ್ರೆ, ನೀವು ದೊಡ್ಡವರು ಸ್ವಾಮಿ, ನೀವಿಷ್ಟೊಂದು ಹಗುರವಾಗಿ ಮಾತಾಡಬಾರ್ದು. ಗಂಗಾ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಮೋತಿ ಕಾಟಕ್ಕೆ ಬೇಲಿ ಗೂಟ ಸಾಕ್ಷಿ ಅನ್ನೋ ಹಾಗೆ ಅದನ್ನ ನೀನ್ ಹೇಳ್ಬಿಟ್ರೆ ಆಗೋಯ್ತೇನಪ್ಪ. ನೋಡೋದ್ಕೊಳ್ಳಿ, ಮಳ್ಳಿ ಇದ್ದಾಗಿದ್ದಾಳೆ, ಮಾಡ್ಕೊಂಡಿರೋದು ಇಂಥ ಮಣ್ತಿನ ಕೆಲಸ. ದಯವಿಟ್ಟು ಅಂತ ಮಾತಾಡ್ಬೇಡಿ ಅಮ್ಮ. ಈ ಗಂಗಾ ಯಾವ ತಪ್ಪನ್ನು ಮಾಡಿಲ್ಲ. ಇವಳು ಇವಳು ಜೀವನಾನೇ ಈ ಮದುವೆ ಮೇಲೆ ಆಧಾರವಾಗಿದೆಯಮ್ಮ. ಈ ಅನಾಥ ಹೆಣ್ಮಗಳ ಬಾಳ್ನ ಅನ್ಯಾಯವಾಗಿ ನಾಶ ಮಾಡಬೇಡಿ. ಬೇಕಾದ್ರೆ ನಾನು ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಈ ಗಂಗಾ ಆ ಗಂಗಾ ದೇವಿಷ್ಟೇ ಪವಿತ್ರಳು, ದಯವಿಟ್ಟು ಈ ಮದುವೆ ನಡೆಸ್ಕೊಡಿ ಅಮ್ಮ. ವೆಂಕಯ್ಯನವ್ರೆ, ರಂಗ ರಂಗ ನನ್ ಮಾತು ಕೇಳು, ಗಂಗಾಳ ಮುಖ ನೋಡು. ಅವಳು ತಪ್ಪು ಮಾಡಿದಾಳೆ ಅಂತ ಹೇಳಿದ್ರೆ ಯಾವ ಕಟುಕ ಕೂಡ ನಂಬಲ್ಲ ಕಣೋ. ನಿನ್ನ ಕೈ ಕಟ್ಟಿ ಕೇಳ್ಕೊಳ್ತೀನಿ, ಈ ಮದುವೆ ನಿಲ್ಲಿಸ್ಬೇಡ ಕಣೋ. ದಯವಿಟ್ಟು ಗಂಗಾಳ ಮದುವೆ ಮಾಡ್ಕೊಳ್ಳೋ ಪ್ಲೀಸ್ ರಂಗ. ಏ ಡಾಕ್ಟ್ರೆ ನೋಡಿ, ಈ ನೀತ್ ಕೆಟ್ಟಿನಿಂದ ಬಲವಂತವಾಗಿ ಅವನ್ ಕೊಳ್ಳಿ ಕಟ್ಟಿ ಅವನ್ ಜೀವನನೇ ಹಾಳು ಮಾಡ್ಬೇಡ್ರಿ. ನಿಮ್ ದೊಡ್ಡಕ್ಕೆ ಒಂದ್ ದೊಡ್ಡ ನಮಸ್ಕಾರ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ತೀರಾ? ವೆಂಕಯ್ಯನವ್ರೆ, ಐನವ್ರೆ, ಯಾಕವ್ರ ಹತ್ರ ಅಂಗ್ಲಾಡ್ತೀರಾ? ಇವ್ರು ನನ್ನ ಸುಳ್ಳು ಅಪವಾದ ಹೊರಿಸಿದ್ರು ಪರವಾಗಿಲ್ಲ, ಆದ್ರೆ ದೇವ್ರಂತ ನಿಮ್ಮನ್ನ ಅವಮಾನ ಮಾಡಿದ್ದಾರೆ. ಅವ್ರು ಚೆನ್ನಾಗಿರಲ್ಲ ಐನವ್ರೆ, ಅವ್ರು ಚೆನ್ನಾಗಿರಲ್ಲ. ಬಲವಂತವಾಗಿ ನನ್ನ ಈ ಮನೆ ಸೊಸೆ ಮಾಡಿದ ಮಾತ್ರಕ್ಕೆ ಅವ್ರು ನನ್ ಮೇಲೆ ಹೊರಿಸಿರೋ ಅಪ್ಪದ ಹೊರಟೋಗುತ್ತಾ? ಈ ಅಪ್ಪನಿಂದ ಹೋಗ್ಬೇಕಾದ್ರೆ ಒಂದೇ ಒಂದಾರಿ, ಒಂದೇ ಒಂದಾರಿ. ಏನಮ್ಮ ಐನರೆ, ನನ್ನಿಂದಾಗಿ ನಿಮ್ಗೆ ಕೆಟ್ಟ ಹೆಸರು ಬಂತು. ನನ್ ಕ್ಷಮಿಸಿ, ನನ್ ಕ್ಷಮಿಸ್ಬಿಡಿ ಐನರೆ. ನಾನು ಹೋಗ್ತೇನೆ.
ಭವಿಷ್ಯಕ್ಕೋಸ್ಕರ ನೀನ್ ಬದುಕಿರ್ಲೇಬೇಕು. ಅಯ್ಯನೋರೆ, ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ನಾನ್ ಚೆನ್ನಾಗಿರ್ಬೇಕು ಅನ್ನೋರು ಯಾರ ಅಯ್ಯನೋರೆ ಇದಾರೆ? ನಾನಿದ್ದೀನಿ ಗಂಗಾ, ನಿನ್ ಜೀವನ ಹಾಳಾಗದೇ ಇರೋ ಹಾಗೆ ನೋಡ್ಕೊಳಕ್ಕೆ ನಾನಿದ್ದೀನಿ. ತಲೆ ಮೇಲೆ ತಲೆ ಬಿದ್ದೋದ್ರು ಇದೇ ಮುಹೂರ್ತದಲ್ಲಿ ನಿನ್ ಮದುವೆ ನಡೆಸ್ತೀನಿ ಅಂತ ಆಯಮ್ಮನಿಗೆ ನಾನ್ ಮಾತಾಡಿದ್ದೀನಿ. ಈಗ ನನ್ನ ಮಾತು ನಾನು ಉಳಿಸ್ಕೊತೀನಿ. ಇದೇ ಮುಹೂರ್ತದಲ್ಲಿ ಗಂಗಾ ನಿನ್ನನ್ನ ನಾನು ಮದುವೆ ಮಾಡ್ಕೋತೀನಿ. ಹೌದು ಗಂಗಾ, ನನ್ನಿಂದ ತಾನೇ ನಿನಗೆ ಅಪವಾದ ಅಲ್ಲ ಬಂತು. ನಿನ್ನ ಅಪವಾದ ಅಲ್ಲ ಹೋಗ್ಬೇಕಾದ್ರೆ, ನೀನ್ ಚೆನ್ನಾಗಿ ಬಾಳು ಬದುಕಬೇಕಾದ್ರೆ ನಾನ್ ನಿನ್ ಮದುವೆ ಆಗ್ಲೇಬೇಕು. ಬೇಡ ಅಯ್ಯನೋರೇ ಬೇಡ, ನನ್ನಿಂದ ಬಾನಮ್ಮನವ್ರಿಗೆ ಅನ್ಯಾಯ ಆಗೋದ್ ಬೇಡ. ನೀವಿಬ್ರು ಕಂಡಿರೋ ಕನ್ಸಿಗೆ ನಾನ್ ಅಡ್ಡಿ ಆಗ್ಬಾರ್ದು, ನನ್ ಸಹಾಯ ಇಲ್ಲ. ನನ್ ಮಾತು ಕೇಳು, ಇಂಥ ಪರಿಸ್ಥಿತಿಲಿ ನೀನ್ ಕೈ ಹಿಡಿದಿದ್ದೀನಿ ಅಂದ್ರೆ ಒಪ್ಕೊಳ್ಳೋ ಸಂಸ್ಕೃತಿ ಭಾನುಗಿದೆ. ಅವಳು ಮನಃಪೂರ್ವಕವಾಗಿ ಒಪ್ಕೊಳ್ತಾಳೆ, ನೀನು ಒಪ್ಕೋ ಗಂಗಾ. ಆದ್ರೂ ಬೇಡ ಅಯ್ಯನೋರೇ ಬೇಡ, ನಾನು ಬಡವಳು, ನಾನ್ ನಿಮ್ಗೆ ಯಾವ ರೀತಿಲೂ ತಕ್ಕವಳಲ್ಲ. ನನ್ ಬಿಟ್ಬಿಡಿ ಅಯ್ಯನೋರ, ನನ್ ಬಿಟ್ಬಿಡಿ. ನಾನ್ ಬಿಡಲ್ಲ ಗಂಗಾ, ನೀನ್ ಬಡವಳಲ್ಲ, ನನ್ ಹೆಂಡತಿ. ಅಯ್ಯನೋರೇ ನೀವು ದೇವ್ರು. ಕೂತ್ಬಿಟ್ಟೆ ಏನು ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ. ಅರೆ 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 ಅರೆ, ಏನು ಊಟ ಮಾಡಿ? ಗಂಗಾ ಒಂದ ಹಾಡು ಹೇಳ್ದಿಲ್ವಾ? ಹಾಡಬೇಕೇ ನಾ ಹಾಡಬೇಕೇ?
ಮಹಾನ್ 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 ಹೌದು ಕಣ, ನಾನೇ ನಿಮ್ಮಪ್ಪ, ನಿನ್ ಸ್ವಂತ ಅಪ್ಪ. ಇನ್ನೂ ಬದುಕಿದ್ದೀನಿ, ಸತ್ತು ಹೋಗಿಲ್ಲ. ಯಾಕಪ್ಪ ಆ ಥರ ಎಲ್ಲ ಮಾತಾಡ್ತಿದ್ದೀರ? ಅದಿರಲಿ, ಈ ಕಾಗದ ನೀನ್ ತಾನೇ ಬರ್ದಿರೋದು? ಹೌದಪ್ಪ. ಅಂದ್ರೆ ಇದರಲ್ಲಿ ಬರ್ದಿರೋದೆಲ್ಲ ನಿಜ? ಅಂದ್ರೆ ಆ ಹುಡುಗಿನ ಮದುವೆ ಅದು ಉಂಟು ಅಂತಂದು? ಹೌದಪ್ಪ. ಯಾಕೋ ಯಾಕೋ ಅಂತ ಕೆಲಸ ಮಾಡಿದೆ ಅದು ಅಪ್ಪ. ಪರಿಸ್ಥಿತಿ ಆಗ ಬಂದ ಪರಿಸ್ಥಿತಿ, ದೊಡ್ಡ ಪರಿಸ್ಥಿತಿ. ಗುಡಿ ಹೋಗಿ ಮದುವೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ. ಪರಿಸ್ಥಿತಿ ಏನೇ ಬಂದ್ರು ಗುಡಿ ಹೋಗಿ ಮದುವೆ ಮಾಡ್ಕೊಳ್ಳೋಂತ ಅವಸರ ಏನಪ್ಪ ಬಂದಿತ್ತು ನಿನಗೆ? ಎರಡು ದಿನ ತಡೆದು ಮದುವೆ ಆಗಿದ್ರೆ ಯಾವ ಜೀವ ಹೋಗ್ತಾ ಇತ್ತು? ಆ ದಿವಸ ನೋಡಿದ್ರೆ ಕಾನೂನು ತೋರಿಸ್ದೆ, ಅಪ್ಪ ಈ ಹುಡುಗಿ ಹಿಡಿಸಿದೆ, ಅವಳನ್ನೇ ನಾನು ಮದುವೆ ಆಗೋದು ಅಂತಂದೆ. ಆಯ್ತಪ್ಪ ಅಂತ ಎಲ್ಲದಕ್ಕೂ ಒಪ್ಪಿ ಮದುವೆಗೆಲ್ಲ ಏರ್ಪಾಡು ಮಾಡ್ಕೊಂಡೆ. ಅಪ್ಪ ಅಪ್ಪ ಅಪ್ಪ, ಏನೋ ತಪ್ಪಾಗೋಯ್ತು. ಆ ಹುಡುಗಿನ ಮದುವೆ ಆಗೋಲ್ಲ, ಈ ಹುಡುಗಿನೇ ನೀನು ಮದುವೆ ಆಗೋದು ಅಂತ ಏನಾದ್ರು ಹೇಳಿದ್ರೆ ನಾ ಬೇಡ ಅಂತ ಹೇಳ್ತಿದ್ನೆ. ತಾಯಿ ಇಲ್ಲದ ನಿನಗೆ ತಾಯಿಯಾಗಿ ತಂದೆಯಾಗಿ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಎಲ್ಲಿ ಮನ ತಾಯಿ ಕಾಟ ಬರುತ್ತೋ ಅಂತ ಹೇಳಿ ಬ್ರಹ್ಮಚಾರಿಯಾಗಿ ಇದ್ದು ಬೆಳೆಸಿದ್ದಕ್ಕೆ ಇದೇ ಎಲ್ಲ ಪದವಿ ಕೊಟ್ಟು ಹುಡುಗಿದೆ. ಛಿ 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 ಛಿ, ಗುಡಿ ಒಳಗೆ ಮದುವೆ, ಈ ಅಪ್ಪನ ಆಶೀರ್ವಾದ ಪಡಿಬೇಕು ಅನ್ನೋದು ಹೊಳೆಯಲಿಲ್ವ ನಿನಗೆ? ಅದು ಅಪ್ಪ ನಾನು ಹತ್ತು ಕನ್ನಡದ ಸಂಕಟ ನಿನಗೆ ಏನಪ್ಪ ಗೊತ್ತಾಗ್ಬೇಕು? ಇಲ್ಲ ಅವಳು ಕರಿ, ಅವಳನ್ನ ನೋಡ್ಬೇಕು ಅಪ್ಪ. ಹೌದು ಕಣ. ಗಂಗಾ ಗಂಗಾ, ಇವಳ ಹೆಸರು ಗಂಗಾನ? ಪವಿತ್ರವಾದ ಹೆಸರು. ಬಾಮ್ಮ ಬಾಮ್ಮ. ನಮಸ್ಕಾರ ಮಾವಯ್ಯ. ಮಾವಯ್ಯ, ಆಹಾಹಾ, ಈ ಶಬ್ದನ ಕೇಳಕ್ಕೋಸ್ಕರವಾಗಿ ಅಮ್ಮ ಇಷ್ಟು ವರ್ಷಗಳಿಂದ ಕಾದಿರೋದು. ಲಕ್ಷಣವಾಗಿದ್ದಾಳೆ, ಬುದ್ಧಾಳ. ಇಂಥ ಲಕ್ಷ್ಮಿನ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದೆ. ಬಾಮ್ಮ ಬಾಮ್ಮ, ಕೂತ್ಕೋ ಬಾಮ್ಮ ಬಾಮ್ಮ, ಬರ ಕೂತ್ಕೋ ಬರ. ಈ ಕಡೆ ಮಗ, ಈ ಕಡೆ ಸೊಸೆ, ಏನ್ ಆನಂದವಪ್ಪ. ಇನ್ ಇದಕ್ಕಿಂತ ಇನ್ನೇನಾಗ್ಬೇಕು? ಏನು ಬೇಡ, ಏನು ಬೇಡ, ನನಗೆ ಸಂತೋಷದಿಂದ ಹೊಟ್ಟೆ ತುಂಬ ಹೋಗಿದೆ. ಆದ್ರೆ ಒಂದು ಮೋಹನ್, ಇಷ್ಟು ವರ್ಷಗಳಿಂದ ನಾನು ನಿನ್ ಮದುವೆನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ, ನಿನ್ ಆಸೆ ನೆರವೇರಿಸ್ಲಿಲ್ಲ. ಕ್ಷಮಿಸ್ಬಿಡಿಯಪ್ಪ. ಓಕೆ ಮೋಹನ್, ಒಂದು ಐಡಿಯಾ. ಏನಪ್ಪ? 30ನೇ ತಾರೀಕು ಲಗ್ನ ನಿಶ್ಚಯ ಮಾಡಿ ಲಗ್ನ ಪತ್ರಿಕೆ ಎಲ್ರಿಗೂ ಹಂಚಾಗೋಗಿದೆ. ಇನ್ನಿರೋದು 4-5 ದಿನ, ಎಲ್ಲರೂ ಬರ್ತಾರೆ. ಅವತ್ತು ನನ್ನ ಆಸೆ ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ಎಲ್ರಿಗೂ ಸಂತೋಷ ಸಮಾಧಾನ ಆಗೋ ಹಾಗೆ ನಿನಗೆ ಇನ್ನೊಂದ್ಸಲ ಮದುವೆ ಮಾಡಿಬಿಡೋದು, ಏನಂತೀಯ? ಮತ್ತೆ ಮದುವೆನ? ಇದ್ರಲ್ಲಿ ತಪ್ಪೇನಿದೆ? ಬಾ, ಜೋಡಿ ಬೇರೆ ಬೇರೆ ಆಗ್ಬಾರ್ದೆ ವಿನಃ ಒಂದೇ ಜೋಡಿ ಎಷ್ಟು ಸತಿ ಬೇಕಾದ್ರೂ ಮದುವೆ ಆಗ್ಬೋದು ಅಲ್ವೇ? ಇದರಲ್ಲೇನು ತಪ್ಪಿಲ್ಲ? ನೋಡಿದ್ರೆ ನಾ ಹೇಳ್ದಾಗ ಮಾಡ್ತು ಅಂತಂದ್ರೆ ನಿನ್ನ ಮದುವೆನ ನನ್ನ ಕಣ್ಣಾರೇ ನೋಡ್ದಾಗತ್ತೆ. ನನ್ನ ಪ್ಲಾನ್ ಪ್ರಕಾರವಾಗಿ ಭರ್ಜರಿಯಾಗಿ ಎಲ್ಲರಿದ್ರಿಗೂ ಮದುವೆ ಮಾಡ್ದಾಗತ್ತೆ. 4 ಜನರ ಬಾಯಿಗೆ ನಾವು ಸಿಗೋದನ್ನ ತಪ್ಪಿಸ್ದಾಗೂ ಆಗತ್ತೆ, ಏನಂತೀಯ? ಅಪ್ಪ ನೀವು ಅಷ್ಟೊಂದು ಆಸೆ ಇಟ್ಕೊಂಡ ಮೇಲೆ ನಿಮ್ ಇಷ್ಟದಂತೆ ಆಗಲಿ. ವೆರಿ ಗುಡ್. ನನಗೆ ಗೊತ್ತು ಕಣ, ನನ್ನ ಮಗ ನನ್ನ ಮಾತಿಗೆ ಎದುರಾಡೋದಿಲ್ಲ ಅಂತ. ಒಂದ್ ಮಾತು ಮೋಹನ್, ಇನ್ನೂ ತುಂಬಾ ಏರ್ಪಾಡಾಗ್ಬೇಕು, ಇರೋದೇ ಇನ್ನು 4-5 ದಿನ. ಇವತ್ತೇ ಹೊರಟ್ಬಿಡ್ತೀನಿ, ಊರಿಗೆ ಹೋಗುವಾಗ ಗಂಗಾನು ಕರ್ಕೊಂಡು ಹೋಗ್ತೀನಿ. ಗಂಗನ್ ಕರ್ಕೊಂಡು ಹೋಗ್ತೀರಾ? ಹೌದು ಕಡ. ನಿನ್ನ ಮದುವೆ ಆಗಿರೋದು ನಿನಗೆ ಗೊತ್ತು, ಅವಳಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ನೂ 4 ದಿನ ನೀವು ಒಟ್ಟಾಗಿರೋದನ್ನ ಯಾರಾದರೂ ನೋಡಿದ್ರೆ ಅಸಖ್ಯವ ಮಾತಾಡ್ಕೊಳ್ಳೋದು ಯಾಕೆ? ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ರಾತ್ರಿನೇ ಟ್ರೈನಲ್ಲಿ ಅವಳಿಗೂ ಸೇರಿಸಿ ಟಿಕೆಟ್ ಮಾಡಿಸ್ಬಿಡೋ. 10,000 ರೂಪಾಯಿ. 10,000 ರೂಪಾಯಿನ? ಇದು ಯಾಕಪ್ಪ? ನೋಡು, ಗಂಗಾ ಬಡವ್ರ ಮನೆ ಹುಡುಗಿ ಆದ್ರೂ ನಮ್ಮನೆಗೆ ಸೊಸೆ ಆಗಿ ಬಂದ್ಮೇಲೆ ಅವಳು ಕೋಟೀಶ್ವರಳೆ. ನಮ್ಮನೆಗೆ ಬರೋ ಸೊಸೆ ಹೇಗಿರ್ಬೇಕು ಅನ್ನೋ ಕಲ್ಪನೆ ಬೇಡವೇನು? ಮೈ ತುಂಬ ಒಡವೆ ಹಾಕ್ಕೊಂಡು ಸಾಕ್ಷಾತ್ ಧನಲಕ್ಷ್ಮಿ ಆಗಿರ್ಬೇಕು. ಹಾ, ಕೊಟ್ಟಿರೋ ದುಡ್ಡಿನಲ್ಲಿ ಹೈ ಕ್ಲಾಸ್ ವಜ್ರದೋಲೆ ಸರ ತಕ್ಕೊಂಡು ನೀನು ಬ್ಯೂಟಿಫುಲ್ ಸೂಟ್ ಹೊಲಿಸ್ಕೊ. ಆಮೇಲೆ 2 ದಿವಸ ಮುಂಚೆನೆ ಬಂದ್ಬಿಡಯ್ಯ. ಹಾ, ಹೊರಡಕ್ಕೆ ರೆಡಿ ಆಗಮ್ಮ. ಅಪ್ಪ, ಈ ವಿಷಯನೆಲ್ಲ ಭಾನುಗೆ ಏನು ಯೋಚನೆ ಮಾಡ್ಬೇಡ, ಎಲ್ಲ ನನಗೆ ಬಿಡು, ಉಳಿದಿದ್ದ ನೋಡ್ಕೋತೀನಿ. ಕಳ್ಳೆಪುರಿ ತಂದಿದ್ದೀನಿ ತಗೋ. ಗಂಗಾ ತಗೋ. ಯಾಕಂಗ ಒಂಥರ ಇದೆಯಲ್ಲ,
ಏನಂದ್ರೆ ನಮ್ಗೆ ಯಾಕೋ ಭಯ ಆಗ್ತಾ ಇದೆ. ಭಯನಾ? ಏನು ಭಯ ಪಡ್ಕೋಬೇಡ, ನಮ್ಮಪ್ಪ ನೋಡಕ್ಕಾಗಿದ್ದಾರೆ ಅಷ್ಟೇ. ಅವ್ರ ಮನಸ್ಸು ತುಂಬಾ ಒಳ್ಳೇದು. ನೀನು ನೋಡಿದೆಯಲ್ಲ ನಮ್ಮ ಮದುವೆಗೆ ಹೇಗೆ ಒಪ್ಪಿಬಿಟ್ರು ಅಂತ. ಏನು ಹೆದರ್ಕೋಬೇಡ, ಇಷ್ಟಕ್ಕೂ ಎರಡು ದಿವಸ ಬಂದ್ಬಿಡ್ತೀನಲ್ಲ. ಅಮ್ಮ ಗಂಗಾ, ಶ್ರಾವಣದಲ್ಲಿ ಸೇರೋ ಸುಖ ಅನುಭವಿಸ್ಬೇಕಾದ್ರೆ ಆಷಾಢದಲ್ಲಿ ಆಗಲೇಬೇಕಮ್ಮ, ಚಿಂತೆ ಮಾಡಬೇಡ. ಲೋ ಮೋಹನ, 30ನೇ ತಾರೀಕು ಮದುವೆಯಪ್ಪ, ಬರೋಕ್ ತಡ ಮಾಡ್ಬೇಡ, ಆಮೇಲೆ ನನಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ, ಬೇಗ ಬಂದ್ಬಿಡು. ಆಯ್ತಪ್ಪ ಜಿ. ಗಂಗಾ, ನಾನು ಹೇಳಿದ್ರೆ ಜ್ಞಾಪನ ಇದೆಯಲ್ಲ, ಏನು ಚಿಂತೆ ಮಾಡಬೇಡ, ಅದು ಅಪ್ಪ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಅಪ್ಪ ಹುಷಾರಾಗಿ ಕರ್ಕೊಂಡೋಗಿ. ನಾನು ನೋಡ್ಕೊತೀನ ಮರಿ. ಬರ್ತೀನಿ ಗಂಗಾ, ಬರ್ತೀನಿ. ಬೇಗ ಬಂದ್ಬಿಡಿ ಅಂದ್ರೆ. ಏ ಗಂಗಾ, ಏನಿದ್ ಮಾವಯ್ಯ? ಹಣ ನಮ್ ಯಾಕೆ? ನಿನಗೆ ನಿನ್ ಜೀವನೋಪಾಯಕ್ಕೆ. ನೀವು ಅವರನ್ನ ನೋಡ್ಕೋತಿರ್ಬೇಕಾದ್ರೆ ನನ್ ಜೀವನೋಪಾಯಕ್ಕೆ ಹಣ ಯಾಕೆ? ಇನ್ ಮುಂದೆ ನಾನು ಅವನು ನಿನ್ ಪಾಲಿಗೆ ಇಲ್ಲ, ಅದಕ್ಕೆ ಈ ಹಣ. ಅಂದ್ರೆ ಮರ್ಯಾದೆಗೆ ಹಣ ತಗೊಂಡು ಮುಂದೆ ಸ್ಟೇಷನ್ ಇಳಿದು ಹೋಗು. ಇನ್ ಮುಂದೆ ನನ್ನ ಮಗನಿಗೆ ನಿನ್ ಮುಖ ತೋರಿಸ್ಕೊಡ್ದು. ಮಾವಯ್ಯ ಏನಿದು, ನಮ್ಮ ಮದ್ವೆಗೆ ಒಪ್ಪಂದಾಗ ನಮ್ಮ ಯಜಮಾನ್ರ ಹತ್ರ ಹೇಳಿ, ಈಗ ನೀವೇ ಹೀಗೆ ಹೇಳ್ತಿದ್ದೀರಾ? ನಾಟಕ ಕಣೆ, ನಾಟಕ ಆಡದೆ ನನ್ನ ಮಗನ ಮುಂದೆ ಹೇಗೆ ನಾಟಕ ಆಡಿ ಅವನ ಮನಸ್ಸನ್ನು ಬುಟ್ಟಿಗೆ ಹಾಕೊಳ್ಳಕ್ ಪ್ರಯತ್ನ ಪಟ್ಟಿಯೋ, ಹಾಗೆ ನಿಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ನಾನು ನಾಟಕ ಆಡಿದೆ. ನನ್ನ ಮಗನ ಬಿಟ್ಟು ಬೇರೆ ಇನ್ನೊಬ್ಬನ ಹಿಡ್ಕೋ, ಅವರಪ್ಪನು ಹೀಗೆ ಎಣಸೆಣಿಸಿ ಕೊಡ್ತಾನೆ. ಈ ಮಾತನ್ನ ನೀನು ನನಗ ಹೇಳ್ತಿರೋದು? ಯಾವುದೇ ಅನ್ಯಾಯ, ನನ್ನ ಮಗನಿಗೆ ಅಡಿಗೆ ಮಾಡ್ಕೊಂಡು ತಾಯ, ಅವಳು ಮೊಮ್ಮಗಳಾದ ನಿಮ್ಮಿಬ್ಬರು ಸೇರ್ಕೊಂಡು ಒಂಟಿಯಾಗಿದ್ದ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಇಡೀ ಆಸ್ತಿಗೆ ರಾಣಿ ಆಗಬೇಕು ಅಂತ ಬಯಸ್ತಿದ್ರಲ್ಲ, ಅದು ಕಣ ಅನ್ಯಾಯ. ಅಕ್ರಮ ಮುಂಡೆ, ಡಾಕ್ಟರ್ ಪರೀಕ್ಷೆ ಪಾಸ್ ಆದವನು ಮದುವೆಯಾಗಿ ಅವನ್ನ ಹಾಳು ಮಾಡಬೇಕು ಅಂತ ಇದೆಯಲ್ಲ, ಅದು ಕಣ ಅಕ್ರಮ. ಒಬ್ಬ ಕೋಟ್ಯಾಧೀಶ್ವರ ಮಗಳನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಸಂಬಂಧ ಮಾತಾಡಿ, ಮದುವೆ ನಿಶ್ಚಯ ಮಾಡಿ, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಇನ್ವೈಟ್ ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅಂತ ಏರ್ಪಾಡು ಮಾಡ್ಕೊಂಡಿರುವಾಗ ನೀನು ನಾಗಲೋಕ ನೋಡಿ ನರಿ ಆಸೆ ಪಡ್ತಂತ. ಅಂತಸ್ತಿಲ್ಲ, ಅರ್ಹತೆ ಇಲ್ಲ, ಆದ್ರೂ ನನ್ನ ಮಗನ್ನ ನಾಶ ಮಾಡಬೇಕು ಅಂತ ಹೊಂಚಾಗ್ತಿದೆಯಲ್ಲ. ನಾನು ಯಾವ ಸುಖಕ್ಕೂ ಆಸೆ ಪಡೋಡಲ್ಲ. ನಿಮ್ ಶ್ರೀಮಂತಿಗೆ ನಿಮ್ ಹಣ ಯಾವುದೂ ನನಗ್ ಬೇಕಾಗಿಲ್ಲ. ನೀವ್ ಆ ಹುಡುಗಿನೇ ನಿಮ್ ಮಗನಿಗೆ ಮದುವೆ ಮಾಡಿ, ನಾನು ಅಡ್ಡ ಬರಲ್ಲ. ಆದ್ರೆ ನಾನು ನಿಮ್ ಮನೆ ಕೆಲಸದವಳು ಆಗ್ಬೇಕಾದ್ರೆ ಇರ್ತೀನಿ. ಯಾವುದೋ ಒಂದು ಮೂಲೆಯಲ್ಲಿ ಅವ್ರ ಮುಖ ನೋಡ್ತಾ ನನ್ನ ಜೀವನ ಕಳೆಯೋಕ ಅವಕಾಶ ಮಾಡ್ಕೊಡಿ, ನನಗಷ್ಟೇ ಸಾಕು. ನಿಮ್ದು ಅಮ್ಮಯ್ಯ ನನ್ ಹೋಗುತ್ತ ಮಾತ್ರ ಹೇಳ್ಬೇಡಿ. ಆಗೋದಿಲ್ಲ, ಇನ್ನು ಮುಂದೆ ನನ್ನ ಮಗನ ಕಂಡೆದುರುಗೂ ಇರ್ಕೂಡ್ದು. ಅವನ ಮನಸ್ಸಲ್ಲಾಗ್ಲಿ ನಮ್ಮ ಮನೇಲಾಗ್ಲಿ ನಿನಗೆ ಸ್ಥಾನ ಇಲ್ಲ ಅಂತ ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮರ್ಯಾದೆಯಾಗಿ ನಾ ಹೇಳ್ದಾಗೆ ಮುಂದೆ ಸ್ಟೇಷನ್ ಹಿಡಿದು ಹೊರಟಾಗ್ತೀನಿ. ಬೇಡ, ನಿಮ್ ಕಾಲ್ ಹಿಡ್ದು ಕೇಳ್ಕೊತೀನಿ. ಒಂದೇ ಒಂದ್ಸತಿ ಅವ್ರನ್ನ ನೋಡಕ್ ಅವಕಾಶ ಮಾಡ್ಕೊಡಿ. ಅವ್ರು ನನ್ನ ಹೋಗು ಅಂತ ಹೇಳಿದ್ರೆ ಯಾವ ಮಾತಾಡ್ದೆ ಹೊರಟಾಗ್ತೀನಿ. ಅವನೇನೆ ಹೇಳೋದು, ಅವರಪ್ಪ ನಾನು ಹೇಳ್ತಾ ಇದ್ದೀನಿ ಹೊರಟೋಗ್ತಿರು. ಹೋಗೋದಿಲ್ಲ. ಹೋಗೋದಿಲ್ಲ, ಖಂಡಿತ ಕಲ್ಲೇ ನಿಂತ್ಬಿಟ್ಟೆ. ಹತ್ರ ಬಾ. ನನ್ನ ಹತ್ರ ಯಾಕೆ ನಾಚಿಕೆ? ನಾನೇನು ಹೊಸಬನ? ಯಾಕಿಷ್ಟು ಮೌನವಾಗಿದ್ದೀಯ? ನಿನ್ನ ಪ್ರೀತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತಾ ಇದೀಯ? ಮುಸುಕು ತೆಗೆದ್ರೆ ಚಂದ್ರ ನಾಚ್ಕೊಂಡು ಓಡೋಗ್ಬಿಡ್ತಾನ? ಅಥವಾ ಮಾತಾಡಿದ್ರೆ ಮುತ್ತಿನ ಮೇಲೆ ಸುರಿದೋಗುತ್ತಾ? ಹಾ,
ನೀನ್ ಬೇಕಾದ್ರೆ ಹೀಗೆ ಬೆಳಗ್ಗೆವರೆಗೂ ಬೊಂಬೆ ತರ ಇದ್ಬಿಡ್ತೀಯೇನೋ, ಆದ್ರೆ ನನಗ್ ಮಾತ್ರ ನಿನ್ನ ಅಂದವಾದ ಮುಖಾನ ಒಂದು ಕ್ಷಣ ಕೂಡ ನೋಡದೇ ಇರೋಕ್ಕಾಗಲ್ಲ. ಮಾನು, ನೀನಾ? ಮೊದಲನೇ ರಾತ್ರಿ ನಿಮ್ ರೂಮ್ಗೆ ನಾನಲ್ದೆ ಮತ್ತೆ ಯಾರ್ ಬರ್ತಾರೆ? ಗಂಗಾ ಎಲ್ಲಿ? ಗಂಗಾ? ಯಾವ ಗಂಗಾ? ನನ್ ಹೆಂಡತಿ. ಅಂದ್ರೆ ನನ್ನ ಹೆಸರು ಬದಲಾಯಿಸಿದೀರಾ? ಇಲ್ಲ, ನನ್ನ ಕೈ ಹಿಡಿದಿರೋ ಹೆಂಡತಿ ಹೆಸರು ಅದು. ನನ್ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡಿರೋ ಸಂಗಾತಿ ಅವಳು. ಎಲ್ಲಿ ಗಂಗಾ? ಶಬಾಷ್, ಅದ್ಭುತವಾಗಿ ನಟಿಸ್ತಾ ಇದ್ದೀರಾ. ಸ್ಟಾಪ್ ಇಟ್. ನಟಿಸಿರೋ ನಾನಲ್ಲ, ನೀನು. ಮೋಹನ್, ಆರ್ ಯು ರಿಯಲಿ ಸೀರಿಯಸ್? ಯಸ್. ನೀನು ಮತ್ತೆ ನಮ್ಮ ತಂದೆ ಇಬ್ರು ನನಗ್ ಮೋಸ ಮಾಡಿದೆ. ನಾನಾ? ಮೋಸನಾ? ಖಂಡಿತವಾಗ್ಲು. ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು, ನಿಮ್ಮ ದುಡ್ಡಿಗೋಸ್ಕರ ನಮ್ ತಂದೆ ಇಬ್ರು ಸೇರಿ ನಾಟಕ ಆಡಿ ನನ್ನನ್ನು ಮುಟ್ಟಾಳ ಮಾಡಿದ್ರಿ. ಅಯ್ಯೋ, ನೀವ್ ಏನ್ ಹೇಳ್ತಿರೋದು ನನ್ಗೊಂದು ಅರ್ಥವಾಗ್ತಿಲ್ಲ. ಅರ್ಥವಾಗ್ಲಿಲ್ವಾ? ಇದೇ ತಿಂಗಳ 14ನೇ ತಾರೀಕು ನಮ್ಮ ಆಯಮ್ಮನ ಮೊಮ್ಮಗಳು ಗಂಗಾನ ನಾನು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡೆ. ಮೋಹನ್, ಇದು ನಿಜಾನ? ಅಪ್ಪ, ಅಪ್ಪ, ಎಲ್ಲಿ ನನ್ನ ಹೆಂಡತಿ? ಯಾಕೆ ಬಾನು ರೂಮ್ನಲ್ಲಿಲ್ವಾ? ನೋ, ಅವಳ ಬಗ್ಗೆ ನಾನು ಕೇಳ್ತಾ ಇಲ್ಲ. ನಾನು ಕೈ ಹಿಡಿದ ಹೆಂಡತಿ ನನ್ನ ಗಂಗಾ ಎಲ್ಲಿ? ಅವಳು ಎಲ್ಲಿ ಮರೆ ಮಾಡಿಟ್ಟಿದ್ದೀರಿ? ನಾನು ಯಾಕೆ ಮರೆ ಮಾಡ್ಲಪ್ಪ, ಆ ಗಂಗಾ ಮಾತೇನೆ ತನ್ನ ಮಡ್ಲದ್ ಮರೆ ಮಾಡ್ಕೊಂಡ್ಬಿಟ್ಲು. ಏನ್ ಹೇಳ್ತಾ ಇದ್ದೀರಪ್ಪ? ಸತ್ತೋದ್ಲು. ಸುಳ್ಳು, ನನ್ನಾನೆಗೂ ನಿಜ. ಅವತ್ತೇ ಈ ವಿಷಯ ಹೇಳಬೇಕು ಅಂತಿದ್ದೆ, ಆದರೆ ಹೆಂಡತಿ ಸತ್ತೋದ್ಲು ಅನ್ನೋ ವಿಷಯ ಕೇಳಿ ಎಲ್ಲಿ ನಿನ್ನ ಎದೆ ಹೊಡೆದೋಗುತ್ತೋ ಅಂತ ಹೆದರಿ ವಿಷಯ ಮುಂಚೆನೆ ಹೇಳಲಿಲ್ಲ. ಅದಕ್ಕೆ ನೀನು ಪ್ರೀತಿಸಿದ ಬಾನೂನ ಅದೇ ಲಗ್ನದಲ್ಲಿ ಮದುವೆ ಮಾಡಿಬಿಟ್ಟು ಆಮೇಲೆ ವಿಷಯ ಹೇಳಿದ್ರು ಪರವಾಗಿಲ್ಲ, ದುಃಖ ತಡ್ಕೊಳ್ಳೋ ಶಕ್ತಿ ನಿನಗೆ ಬಂದೇ ಬರುತ್ತೆ ಅಂತ ಹೇಳಿ ಮುಂಚೆನೆ ತಿಳಿಸ್ತಿಲ್ಲಪ್ಪ. ನನ್ನ ಮೇಲೆ ನಿಮಗೆ ಎಷ್ಟೊಂದು ಅಕ್ಕರೆ ನೋಡಿ. ನೀವೊಬ್ಬ ಮನುಷ್ಯ, ಹಣದಾಸೆ ಬೆನ್ನ ಹತ್ತಿರೋ ಭೂತ. ನಿಮ್ಮ ಹಂಚಿಕೆ ನೆರವೇರೋಕೆ ಆ ಬಡಪಾಯಿ ಗಂಗಾ ಎಲ್ಲ ಅಡ್ಡ ಬರ್ತಾಳು ಅಂತ ಅವಳನ್ನ ನೀವೇ ಕೊಂದಿದ್ರು ಆಶ್ಚರ್ಯ ಇಲ್ಲ. ನಾನ್ಯಾಕ್ ಕೊಲ್ಲಕ್ ಹೋಗ್ಲು? ನಾನೇನಂತ ಕಟ್ಕ ಏನೋ ಏನೋ ಮಾತಿಗೆ ಮಾತಿಗೆ ಬಂದು ಭಾನುಗೂ ನಿನಗೂ ಮದುವೆ ನಿಶ್ಚಯವಾದ ವಿಷಯನ ಅವಳ ಹತ್ರ ಹೇಳದ್ನಪ್ಪ. ಏನಮ್ಮ, ಈ ತಿಂಗಳು 30ನೇ ತಾರೀಕು ಭಾನುಗೂ ಅವನಿಗೂ ಮದುವೆ ಆಗ್ಬೇಕಾಗಿತ್ತು, ಆದ್ರೆ ಅವನ ಆತುರದಿಂದ ನಿನ್ ಕುತ್ತಿಗೆ ತಾಳಿ ಬಿತ್ತು, ಅವಳು ಕುತ್ತಿಗೆಗೆ ನೇಣು ಬಿತ್ತು ಅಂತ ಬಾಯಿ ತಪ್ಪಂದ್ಬಿಟ್ಟಪ್ಪ. ಅಷ್ಟಕ್ಕೆ ಅವಳು ಅಯ್ಯೋ ಹಾಗಿತ್ತು ಅಂತಂದ್ರೆ ಅವರು ಭಾನುನೇ ಮದುವೆ ಆಗ್ಲಿ, ಅವ್ರ ಸುಖನೇ ಮುಖ್ಯ ಅಂತ ಹೇಳಿ ರೈಲಿಂದ ಧುಮುಕಕ್ಕೆ ನೋಡಿದ್ಲು. ಬೇಡಬೇಡ ಅಂತ ತಡೆದೆ. ನಾನೇನು ಅವಳು ತಡೆಯೋದಕ್ಕೆ ಸಾಧ್ಯವೇ? ನಾನು ಬಿದ್ದು ಹೋಗ್ತಿದ್ದೆ. ಆದ್ರೆ ಅವಳು ಬಿದ್ದೇ ಬಿಟ್ಲು ಕಣೋ. ಇಲ್ಲ, ನನಗೂ ಭಾನುಗೂ ಮದುವೆ ನಿಶ್ಚಯವಾಗಿದ್ದು ಗಂಗಾಳಿಗೆ ಮೊದಲೇ ಗೊತ್ತಿತ್ತು. ಅವಳು ಹಾಗೆಲ್ಲ ಆತ್ಮಹತ್ಯೆಗೆ ಪ್ರಯತ್ನಿಸೋಕೆ ಸಾಧ್ಯವೇ ಇಲ್ಲ. ಇದೆಲ್ಲ ನೀವು ಮಾಡ್ತಿರೋ ಪಾಪನ ಮುಚ್ಚಿಡೋಕೆ ಹೇಳ್ತಿರೋ ಕಟ್ಟು ಕತೆ. ಯಾವುದೋ ಪಾಪ ನಮ್ಮ ಮನೆ ಒಳಗೆ ಎಕ್ಕತ್ತಿತ್ತ ಎಂಜಲ್ ತಿನ್ಕೊಂಡು ಬಿದ್ದಿರೋ ಆಯಾ ಮೊಮ್ಮಗಳನ್ನ ಮದುವೆ ಆಗ್ತೀನಿ ಅಂತ ಪತ್ರ ಬರೆದಾಗ ಆ ಕ್ಷಣವೇ ಅವಳು ಕುತ್ತಿಗೆ ಹೆಸಕಿ ನಾ ಸಾಯಿಸ್ಲಿಲ್ಲ ನೋಡು. ಅದೇ ನಾನು ಮಾಡಿದ ಪಾಪ, ಅದೇ ನಾನು ಮಾಡಿದ ಪಾಪ. ಎಂಥ ದೊಡ್ಡ ಸಂಬಂಧ ಅದು, ನೀನ್ ಪ್ರೀತಿಸಿ ಮದುವೆ ಆಗ್ಬೇಕು ಅನ್ನೋ ಹೆಣ್ಣನ್ನೇ ಲಗ್ನ ಮಾಡೋಕ್ಕೋಸ್ಕರವಾಗಿ ಮುಹೂರ್ತ ನಿಶ್ಚಯ ಮಾಡ್ಕೊಟ್ ಕೊನೆ ಗಳಿಗೆಯಲ್ಲಿ ಗತಿಗತಿ ಯಾವುದೋ ನಾಯಿ ತೋರಿಸಿ ಅಪ್ಪ ಇವಳೇ ನಿಮ್ಮ ಮನೆ ಸೊಸೆ ಅಂತ ಹೇಳಿದಾಗ ತೊಳಗಾದ್ಯ ನಾಯಿ ಅಂತ ನಾ ಹೇಳಿಲ್ಲ ನೋಡು. ಅದೇ ನಾನು ಮಾಡಿದ ಪಾಪ, ಪಾಪ, ಪಾಪ. ನಮ್ಮಂತಸ್ತೇನು ಅವಳಂತಸ್ತೇನು ಮಾಡಬಾರ್ದೆಲ್ಲ ನೀನೇ ಮಾಡಿ ನನ್ನೇ ಮೋಸ್ಕರ ಅಂತ ಬೋಗಲ್ತಾ ಇದೀಯಾ ನಿನ್ನ. ಏನಾಯ್ತು ಬಾಬಾ? ಏನಾಯ್ತು ಫೋನ್ ಮಾಡಿ? ಅವ್ರು ಮಾಡಿರೋ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ. ಹಂಗೈತವ್ವ, ಚೆನ್ನಾಗಿದ್ಯಾ? ಇನ್ನು ಹಸಿ ಕುಡಿಯವ. ಕರ್ಣೋ ತಾಳಿ ಐತಿ, ನಿನ್ ಗಂಡ ಯಾರು ಅಂತ ಕೇಳಿದ್ರೆ ನಿನಗೆ ಹೇಳಕ್ ಬರಾಕಿಲ್ಲ. ನಿನ್ ಹೆಸರು ನಿನ್ ಮರ್ತೋಗಿತ್ತೇನವ? ನಿಂಗೇನು ಗೆಪ್ತಿ ಇಲ್ವಾ? ಹೊಸಿ ಗೆಪ್ತಿ ಮಾಡ್ಕೊಳಕ್ ಪ್ರಯತ್ನ ಮಾಡವ. ನಿನ್ನ ಅಪ್ಪ ಅಮ್ಮ ಯಾರು?
ನಿನ್ನ ಅಪ್ಪ ಅಮ್ಮ ಯಾರು? ನೀನೇ. ನಾನಾ? ನಾನು ನಿನ್ನ ಅಪ್ಪಯ್ಯ ಇದ್ದಂಗೆ. ಆದ್ರೆ ನಿನ್ ಹೆತ್ತವರು ಯಾರು ಅಂತ. ಏನ್ ರಾಮಣ್ಣ, ಯಾಕೆ ಕೇಳ್ತೀಯ? ಒಂದೇ ಸಮ ಹುಡುಗಿನ ನದಿಯಾಗ್ ಬಿದ್ದು ಪೆಟ್ಟು ಬಿದ್ದು ನೆಪ್ಪೆ ಹೊಂಟೋಗದೆ, ಏನೋ ದೇವ್ರ ದಯದಿಂದ ನಿನ್ ಕೈ ಸಿಕ್ಕಿದ್ಲು, ನೀನ್ ಕಾಪಾಡ್ದೆ. ಯಾರೋ ಏನು, ಅವಳಿಗೆ ಜಪ್ತಿ ಬರೋ ಗಂಟ ಇಲ್ಲೇ ಇರ್ಲಿ, ಅವಳು ಕಡೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗೋ ಗಂಟ ನನ್ ಮನೇಲೇ ಇರ್ಲಿ. ಸರಿಯಾದ್ದೇ ಹೇಳಿದ್ ರಾಮಣ್ಣ, ನಿನ್ ಮಗಳು ಆ ಕಾವೇರಿ ತಾಯಿ ಪಾಲಾದ್ಮೇಲೆ ನೀನು ಒಂಟಿಯಾಗಿದ್ದೆ, ನಿನಗೂ ಜೊತೆ ಇದ್ದಂಗ ಆಯ್ತದೆ. ಹೌದೌದು, ನನ್ ಮಗಳು ಬದುಕಿದ್ದಿದ್ರೆ ಹಿಂಗೆ ಇರ್ತಿದ್ಲು. ಅವಳನ್ನ ತನ್ನ ಮಡ್ಲೊಳಗೆ ಹಾಕೊಂಡು ಕಾವೇರಿ ತಾಯಿನೇ ಇವಳನ್ನು ನಂಗೆ ಕೊಟ್ಟವಳೆ. ಇವತ್ತಿನಿಂದ ಇವಳನ್ನ ಕಾವೇರಿ ಅಂತ ಕರಿತೀನಿ, ಅರ್ಥ ಆಯ್ತೇನವ? ಇವತ್ತಿನಿಂದ ನಿನ್ ಹೆಸರು ಕಾವೇರಿ ಅಂತ. ಸರಿ. ಇದೇನವ್ವ ಒಂದೇ ಜುಮ್ಕೆ ಐತೆ, ಇನ್ನೊಂದೇನಾಯ್ತು? ಎಲ್ಲಾಯ್ತೋ ಗೊತ್ತಿಲ್ಲ. ಮಾವಯ್ಯ ಅಂದಾಗ ನೀರಿಂದ ಎತ್ಕೊಂಡ್ ಬಂದಾಗ ನಾನೇ ಕಣ್ಣಾರ ನೋಡಿ ನೀನ್ ಎರಡು ಜುಮ್ಕಿಯ. ಕೆಂಪಿ ಜುಮ್ಕಿ ತಗೊಂಡಿದ್ರೆ ತನ್ ಮಡಗು. ಅಯ್ಯ ಅಲ್ಲೋಗ್ ಇಲ್ಲೋಗ್ ನಾನೇ ನಿನ್ ಕಂಡು ಬಿದ್ದೇನ್ ಮಾವ. ಈ ಜನ ಬತ್ತವ್ರೆ ಯಾರ್ ತಗೊಂಡವ್ರೆ ಏನೋ ನಂಗೇನ್ ಗೊತ್ತು. ಹಂಗಂತ ನಿನ್ ಮಗನ್ ತಲೆ ಮೇಲೆ ಕೈಟ್ ಪರಮಾಣ ಮಾಡಿ ನೋಡುವ. ಎಲ್ಲೋ ಒಂದ್ ಜುಮ್ಕಿ ಬಿದ್ದಿತ್ತಪ್ಪ, ನಾನ್ ಭದ್ರವಾಗಿ ಇಡೋಣ ಅಂತೇಳಿ ತಗೊಂಡ್ ಮಾಡ್ಕಂಡೆ, ನಂಗೇನ್ ಗೊತ್ತಿ ಬಿಡುದು ಅಂತೇಳಿ. ಯಾರು ಕಾಣ ಜುಮ್ಕಿ? ನಿನ್ ಬುದ್ಧಿ ಎಷ್ಟು ಹುಟ್ಟು ಗುಣ ಸುಟ್ಟು ಹೋಗುದು. ಕಡೆಗೂ ತೋರಿಸ್ಬಿಟ್ಟಲ್ಲ ನಿನ್ ತಿರ್ಪೆ ಬುದ್ಧಿನ. ತಿರ್ಪೆ ಬುದ್ಧಿನ? ನಾನ್ ಯಾಕೆ ತಿರ್ಪೆ ಹೇಳೋದೇನೋ, ನನ್ ಗಂಡ ದುಬೈಗೆ ಹೋಗವನೆ, ಅವ್ನ್ ನಾನ್ ಕೇಳಿದ್ದನ್ ತಂದು ಕೊಡ್ತವನೆ. ಅವ್ನ್ ಬಂದಾಗ ನೀವೆಲ್ಲ ಏಟ್ ಒಂದ್ ಮರ್ಯಾದೆ ಕೊಡ್ತೀರಿ, ನಾನು ನೋಡಿ ಬಿಡ್ತೀನಿ. ಆಹಾ ತಂದ್ಕೊಡ್ತಾನೆ ತಂದ್ಕೊಡ್ತಾನೆ, ತಂದ್ ಮಡಗೋ ಜುಮ್ಕಿನ. ಅದೇನು ಮಾಡ್ಕೋತೀರಿ ಜುಮ್ಕಿ ಜುಮ್ಕಿ ಬಿಡೋದಿಲ್ಲ. ಮಾಡೋ ತಪ್ಪು ಮಾಡ್ಬಿಟ್ಟು ದಿಮಾಕ್ ನೋಡು ಅಮ್ಮ ಕಾವೇರಿ. ಆ ಇನ್ನೊಂದನ್ನು ತಕ್ಕೊಡ್ತಾಯಿ, ಇಂಥವ್ರ ನೀಚ್ ದೃಷ್ಟಿ ಯಾವತ್ತೂ ಅದ್ರ ಮ್ಯಾಗ ಇರ್ತೈತಿ. ಯಾರಿಗೆ ಗೊತ್ತು ಯಾವತ್ತು ಏನು ಅಂತ ಭದ್ರಾಯ್ತು ಹೇಳ್ತೀನಿ. ಜುಮ್ಕಿ ಜುಮ್ಕಿ ಜಗತ್ನಲ್ಲಿ ಜುಮ್ಕಿ ಈಕ ತಕ್ಕ ಹಂಗ ಬಾ ದಾರಿಗೆ. ಇದೋ ಎಲ್ರು ಕೇಳಿ, ಇವತ್ತಿನಿಂದ ಇವಳು ನನ್ನ ಮಗಳ ಕಾವೇರಿ. ಇವಳು ತಂಟೆಗೆ ಯಾರಾದ್ರೂ ಹೋದ್ರೋ ಕಾಲು ಮುರಿ ಬಿಡ್ತೀನಿ. ಎಚ್ಚರ. ಪ್ರಾಣಕ್ಕೇನು ಅಪಾಯ ಇಲ್ಲಮ್ಮ, ಈ ಅಯಿಂಟ್ಮೆಂಟ್ ಅನ್ನ ದಿವಸ ಮೈಗಚ್ಚಿ ಸ್ನಾನ ಮಾಡಿಸಿ. ಏನು ಒಂದು ಅನುಮಾನ ಡಾಕ್ಟರ್? ಏನು ಮೈಗೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸೋದಕ್ಕೆ ಅಥವಾ ಸ್ನಾನ ಮಾಡಿಸಿದ ಮೇಲೆ ಮೈಗೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸ್ತೇನೆ? ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಫಿಸಿಯೋಥೆರಪಿಸ್ಟ್ ನ ಕನ್ಸಲ್ಟ್ ಮಾಡಿದ್ರೆ? ಐ ವಿಲ್ ಸ್ಪೀಕ್ ಟು ಡಾಕ್ಟರ್ ಶರ್ಮಾ. ಥ್ಯಾಂಕ್ ಯು. ರಾಘವಯ್ಯನವರೆ, ನೀವು ಬಹಳ ಅದೃಷ್ಟವಂತರು, ನಿಮ್ಮ ಮಗ ಸೊಸೆ ಇಬ್ರು ಡಾಕ್ಟ್ರು, ಅವ್ರ ಆರೈಕೆಯಲ್ಲಿ ನೀವು ಖಂಡಿತ ಗುಣ ಆಗ್ತೀರ. ಬರ್ತೀನಿ, ನಾನು ಬರ್ತೀನಮ್ಮ. ನಮಸ್ಕಾರ. ಸುಬ್ಬಣ್ಣವ್ರೆ, ನೀವು ಡಾಕ್ಟರ್ ಹೇಳ್ದಾಗೆ ನೋಡ್ಕೋಬೇಕು. ನೀನು ಅದು ನನಗೆ ಹೇಳ್ಬೇಕೇನಮ್ಮ? ನೀನ್ ಈ ಮನೆಗೆ ಬರೋಕ್ ಮುಂಚಿಂದ ನಾನು ಅದೇ ತಾನೇ ಮಾಡ್ತಾ ಇದ್ದೀನಿ, ನಾನು ಇವರಿಗೆ ಬಲಗೈ ಇದ್ದ ಹಾಗೆ. ಹೌದು ಕಣು ಮುಟ್ಟಾಳ, ಆದ್ರೆ ಅದೇ ಕೈಗೆ ಲಕ್ಕ ಹೊಡೆದಿದೆಯಲ್ಲೋ. ವಿನಾಯಕನ ಮದುವೆಗೆ 108 ವಿಘ್ನಗಳು ಅನ್ನೋ ಹಾಗೆ ಲಕ್ಕ ಹೊಡೆದಿರೋದು ನಿನ್ ಕೈಗಲ್ಲ ಭಾವ, ನನ್ನ ಮದುವೆಗೆ. ನನ್ಗೆ ಹಸಿವೆ ಇಲ್ಲ. ಹೋದವ್ರು ನೆನೆಸ್ಕೊಂಡು ಎಷ್ಟು ದಿನ ಹೀಗೆ ಊಟ ಬಿಡ್ತೀರಾ? ಹೀಗೆ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ? ನನ್ನ ಆರೋಗ್ಯ ಹಾಳಾದ್ರೆ ಹಾಳಾಗ್ಲಿ, ಮೊದಲು ನೀನು ಇಲ್ಲಿಂದ ಹೊರಟು ಹೋಗು. ಇಲ್ಲಿಂದ ಹೋಗು ಅಂತ ಕಳ್ಸೋದಕ್ಕೋಸ್ಕರ ನನಗೆ ತಾಳಿ ಕಟ್ಟಿದ್ರೇನು? ಅದು ನನಗೆ ಮೋಸ ಮಾಡಿ ಕಟ್ಕೊಂಡು ತಾಳಿ. ಹಾಗೆ ಆಗಲಿ, ನೀವು ಮೋಸ ಹೋಗಿ ಕಟ್ಟಿದ್ದು ಅಂತಲೇ ಇಟ್ಕೊಳ್ಳಿ. ಆದ್ರೆ ಈಗ ನಾನು ನಿಮ್ಮ ಹೆಂಡತಿ ಅನ್ನೋದನ್ನ ಮರಿಬೇಡಿ. ನಿಮ್ ಒಳ್ಳೇದು ಕೆಟ್ಟದ್ದು ವಿಚಾರಿಸಿ ನೋಡ್ಕೊಳ್ಳೋ ಕರ್ತವ್ಯ ನಂದು. ಬನ್ನಿ ಊಟ ಮಾಡಿ. ಭಾನು ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಬಿಡು, ಪ್ಲೀಸ್ ಲೀವ್ ಯು ಅಲೋನ್.
get out from here. ಹೋಗ್ತೀನಿ. ಆದ್ರೆ ಈ ಮನೆ ಬಿಟ್ಟಲ್ಲ, ನಿಮ್ಮ ಮನಸ್ಸಿಂದನೂ ಅಲ್ಲ. ನನ್ನ ಅಕ್ಕ ಗಂಗಾ ನಿಮ್ಮನ್ನ ಒಂಟಿಯಾಗಿ ಬಿಟ್ಟೋದ್ಲು, ಆದ್ರೆ ನಾನು ಹಾಗೆ ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗಳಲ್ಲ. ಭಾನು, ಅದೃಷ್ಟ ಸಂದಾಗಿತ್ತು, ಅದಕ್ಕೆ ನಮ್ ರಾಮಜ್ಜನ್ ಕೈಗೆ ಸಿಕ್ಕೊಂಡೆ. ಇಲ್ಲಾಂದ್ರೆ ನಿನ್ ಗತಿ ಗಂಗಮ್ಮನ್ ಪಾಲಾಗ್ತಿತ್ತು, ಗೊತ್ತಾಯ್ತಾ? ಹೊಸ ವಾಲೆ ಯಾಲ್ ತಕಂಡೆ? ಅಪ್ಪಯ್ಯ ಕೊಟ್ರು. ಅಪ್ಪಯ್ಯ ಅಂದ್ರೆ ರಾಮಜ್ಜನ? ಎಲ್ಲ ಇವನ ಇವನ್ ಯಾಸಕ್ಕೆ ದ್ವಾಸಯ್ಯ? ನಿನ್ ಹೊಸ ಜೊತೆ ಕಿವಿ ವಾಲೆ ಕಿತ್ ಮಡಕೊಂಡು ಅವ್ನ್ ಸತ್ತೋದ ಮಗಳ್ದು ಕಿಲಿ ಬಿಡದು ಹಿತ್ತಾಳೆ ವಾಲೆ ಕೊಟ್ಟಿವನಲ್ಲ ನಿಂಗ್ ಮಡ್ಕೊಳಕ್ಕೆ. ಹಿಂಗ್ ಯಾಕೆ ಮಾಡ್ರಿ ಅಂತ ಕೇಳಕ್ ನಿಂಗ್ ಯಾನ ಇದ್ದಿದ್ರೆ ಅವ್ನ್ ಯಾಕೆ ಹಿಂಗ್ ಮಣ್ತಿನೋ ಕೆಲ್ಸ ಮಾಡ್ತಿದ್ದ? ನಂಗೆ ಯಾಕೆ ಬಿಡವ ಕಂಡೋರ್ ಮನೆ ಸಾಬ್ರಿ. ಅಂದಂಗೆ ಅಡ್ಗೆ ಏನ್ ಮಾಡಿದ್ದೆ? ಹುಳಿ ಸಾರು ಅನ್ನ. ಹುಳಿ ಸಾರ ಮೀನ್ ಸಾರ? ಚಿಚಿ, ನಾನ್ ಮೀನು ಮಾಂಸ ಎಲ್ಲ ತಿನ್ನಕ್ಕಿಲ್ಲ. ಓ, ಅಂದ್ರೆ ಒಂದ್ ದಿವಸ ಗೊತ್ತಾದಂಗಾತು. ಅಂದ್ರೆ ನೀ ಬ್ರಾಹ್ಮ ಹುಡುಗಿ? ಹೌದು. ಅಲ್ಲೋ, ಏನ್ ಮತ್ತೆ? ನಂಗ್ ಗೊತ್ತಿಲ್ಲ. ನಿಂಗ್ ಗೊತ್ತಾ ಇದ್ದ ಜ್ಞಾನ ಇದ್ರಲ್ವಾ, ಆದ್ರೆ ಅದನ್ನ ನಾನ್ ಕಂಡುಹಿಡ್ದು ಬಿಟ್ಟಲ್ಲ. ಇದ್ಯಾಕವ ಹಿಂಗಾಡ್ತಿ, ಕೂತ್ಕೋಸಿ. ಅಯ್ಯೋ, ಒಳ್ಳೆ ಗಾಸಾರ ಆಯ್ತಲ್ಲ, ಹಿಂಗ ಹೇಳ್ತಿದ್ರು ಎರಡು ಹೆಂಗ ಹಾಕೋದು ಅಂತೀನಿ. ಇದೇ ನಮ್ಮ ಹಿಂಗ್ ವಾಂತಿ ಮಾಡ್ಕೊಳ್ತಿ? ಏನಾಯ್ತವ ನಿಂಗೆ? ಅಯ್ಯೋ, ದೊಡ್ಡರಾಗ ಬಂತಲ್ಲೋ. ಮಾವಯ್ಯ, 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 ಕಾವೇರಿ ಯಾಕೋ ಕೊಡಾದ್ರ ವಾಂತಿ ಮಾಡ್ಕೊಂತವಳೆ. ಯಾರಾದ ಮದ್ಗಿದ್ದು ಇಟ್ಬಿಟ್ಟವ್ರ ಏನೋ ಗೊತ್ತಿಲ್ಲ. ನಾವು ಲಕ್ಕವನ್ ಕರ್ಕೊಂಡ್ ಬರ್ತೀನಿ, ಇವಾಗ ಒಳಿಕೆ. ಯಾಕೋ ತುಂಬಾ ಹೊಟ್ಟೆ ತೊಳಸಿದೆ ಅಪ್ಪಯ್ಯ. ವರ್ಷ ನೀರ್ ಕೊಡುವ, ಕುಡಿ. ಬಾಬಾ ನೋಡಿ ಲಕ್ಕವ್ವ ವಾಂತಿ ಮಾಡ್ಕೋತಾಳ ನೋಡವ. ಸಂಕಿರಣ ಗಾಬರಿ ಆಗ್ಬೇಡ ಕಾವೇರಿ, ಒಳಗಡೆ ಹೋಗೋಣ ಬಾವಾ. ಬಾವಯ್ಯ, ಪಕ್ಕದ ಹಳ್ಳಿಯಾಗೆ ಕಾಲ್ರ ಬಂದೈತಂತೆ, ಅದೇ ಏನಾರ ಇವಳಿಗೂ ಬಂದಿತ್ತು ಏನೋ. ಸುರ ನೋಡಿಯ ಮಾಸಲ್ಗಿತ್ತೆ ಅಂದ್ರೆ ಅಂಗಳು ತುಂಬಾ ಮುಂಡೇರು ಅಂದ್ರಂತೆ. ನಿನ್ ಭಯ ಒಳ್ಳೆ ಮಾತೆ ಬರಾಕಿಲ್ವಾ? ಲಕ್ಕವ್ವ ಏನಾಯ್ತವ? ರಾಮಣ್ಣ ಸುಬ್ ಸುದ್ದಿ, ನಿನ್ ತಾತ ಆಗ್ತಿದೀಯ. ಈ ಕಾವೇರಿಗೆ 4 ತಿಂಗಳು. ಹೌದಾ? ನಿನ್ ಬಾಯಿಗೆ ಸಕ್ಕರೆ ಬೀಳ್ಲಿ ಕಾವೇರಿ. ಸಂತೋಷ ಆಯ್ತವ ಕೆಂಪೆ, ಎರಡು ಮಕ್ಕಳ ತಾಯಾದಿ. ಇದು ಬಸವಾಂತಿ ಅಂತ ಗೊತ್ತಾದ್ರೆ ಕಾಲ್ರ ಮಣ್ಣು ಮಸಿ ಅಂತ ಹೊಗಳಿದೆಯಲ್ಲೆ. ನಂಗೇನ್ ಗೊತ್ತೋ, ಯಾವಾಗ ರವಾಂತಿ ಗಿಂತಿ ಮಾಡ್ಕೊಂಡಿದ್ರಲ್ವಾ, ಈಗ ನೋಡು ಈಗ 3 ತಿಂಗಳು ಏನಾರ ಆಗೈತಾ? ಏನಂದೆ 3 ತಿಂಗಳ? ಗಂಗಾ ಮೋಹನ್, ಅಕ್ಕನ ಫೋಟೋನೇ ಇಲ್ದೇ ಇದ್ರು ಎಷ್ಟು ಚೆನ್ನಾಗಿ ಅವಳ ಚಿತ್ರ ಬರ್ತಿದ್ದೀರಾ. ಅವಳ ಚೆಹರೆ ನನ್ನ ಹೃದಯದಲ್ಲಿ ಅಚ್ಚಾಗಿ ಹೋಗಿದ್ದೆ ಭಾನು. ಮನಸ್ಸಿನಲ್ಲಿರೋ ಚಿತ್ರನ ಕುಂಚ ತರೋ ಶಕ್ತಿ ನನಗಿಲ್ಲ. ನಿಜ ನನ್ನಿಂದ ದೂರ ಆದ್ರೂ ಅವಳ ನೆರಳಾದ್ರೂ ಆಧಾರವಾಗಿರ್ಲಿ ಅಂತ. ಮೋಹನ್, ನಿಮ್ ಪ್ರೀತಿಗೆ ಒಂದು ರೂಪ ಕೊಟ್ಟಿದ್ದೀರಿ, ಆದ್ರೆ ಈ ಚಿತ್ರದಲ್ಲಿ ಒಂದು ಕೊರತೆ ಇದೆ. ಕೊರತೆ ಏನದು? ದಿನ ನಿಮ್ ಜೊತೆ ಸಂಸಾರ ಮಾಡಿದ್ರು, 30 ವರ್ಷ ಸಂಸಾರ ಮಾಡಿರು, ಯಾವ ಸಂಸಾರಿಗೂ ಸಿಗದಂತ ಮಮತೆ ಪ್ರೇಮ ವಿಶ್ವಾಸ ಸಂಪಾದಿಸಿ ನಿಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನ ಗಳಿಸಿರೋ ಗಂಗಾ ನಿಜವಾಗ್ಲೂ ಧನ್ಯಳು. ಶಿಸ್ ರಿಯಲಿ ಗ್ರೇಟ್.
ಅಲ್ಲವಾ ಬಸ್ರಿ, ನೀವು ಸುತ್ತಿ ಹೊತ್ಕೊಂಡು ಬರೋದೇ ಒಂದು ಭಾರ ಅಂತಾದ್ರಾಗೆ ಮೇಕೆ ಮರಿನೂ ಹೊತ್ಕೊಂಡು ಬಂದೆ ಅಲ್ವಾ? ಅದು ಅಚಿನಿಂದ ಅಮ್ಮ ಅಂತ ಅಳ್ತಾ ಇತ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ನೀವು ಊಟ ಮಾಡ್ದ್ಯಾವ? ನನ್ನ ಹಸಿವು ವಿಚಾರನೂ ನಿಂಗೆ ಗೊತ್ತು, ನಿನ್ನ ಮೇಕೆ ಮರಿ ಹಸಿವು ವಿಚಾರನೂ ನಿಂಗೆ ಗೊತ್ತು. ಆದ್ರೆ ನಿನ್ನ ಹಸಿವು ವಿಚಾರ ನಿಂಗೆ ಗೊತ್ತಾಗಿಲ್ಲ ಅಲ್ವಾ? ನಾಳೆ ನಿನ್ನ ಕಡೆಯವ್ರು ಯಾರಾದರೂ ಬಂದು ನಿನ್ನ ಕರ್ಕೊಂಡು ಹೊಂಟೋದ್ರೆ ಆ ಮ್ಯಾಕಿಂದ ಈ ರಾಮಜ್ಜನ ಹಸಿನ ಯಾರು ಕೇಳ್ತಾರವ್ವ? ಅಪ್ಪಯ್ಯ, ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಹೌದು, ನೀನ್ ಯಾಕೆ ಎಲ್ರತವನು? ನಾನ್ ನಿನ್ ಮಗಳಲ್ಲ, ಕಾವೇರಿನಾಗ ಸಿಕ್ಕಿದ್ದು ಅಂತ ಹೇಳ್ತಾ ಇದೀಯಾ? ಅಪ್ಪಯ್ಯ, ನೀನ್ ಇನ್ನೊಂದ್ಸಲ ಹಂಗ ಹೇಳಿದ್ರೆ ನಾನ್ ಕಾವೇರಿಲೇ ದುಮ್ಮುಕ್ ಬಿಡ್ತೀನಿ ಅಷ್ಟೇ. ಬಿಡ್ತಾನು ನನ್ ಕಂದ, ನೀ ನನ್ ಮಗಳೇ, ಇನ್ಮೇಲೆ ನನ್ನ ಆಣೆ ಯಾರತ್ರನು ನೀ ನನ್ ಮಗಳಲ್ಲ ಅಂತ ಹೇಳಕ್ಕಿಲ್ಲವ, ಹೇಳಕ್ಕಿಲ್ಲ, ಹೇಳಕ್ಕಿಲ್ಲ. ನನ್ ಜೊತೆ ಬಂತು ತೂಟ ಮಾಡವ? ಸಾಕ್ 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 ಸಾಕ್. ಅಮ್ಮ ಎಂಬ ಕರೆ
ಭಾನು, ಇವತ್ತೇನ್ ವಿಶೇಷ? ದಾನ ಧರ್ಮ ಎಲ್ಲ ಜೋರಾಗಿದೆಯಲ್ಲ. ಇವತ್ತು ತಾರೀಕು ಎಷ್ಟು ಹೇಳಿ? ಜನವರಿ 1ನೇ ತಾರೀಕು. ಜನವರಿ 1ನೇ ತಾರೀಕು ಏನ್ ವಿಶೇಷ ಹೇಳಿ? ಹೊಸ ವರ್ಷ ಅಷ್ಟೇ ಅಲ್ಲ, ನೀವ್ ಯಾರಿಗೋಸ್ಕರ ಸದಾ ಹಂಬಲಿಸಿ ಕೊರುತ್ತಿದ್ರು? ಆ ನಿಮ್ಮ ಗಂಗಾ ಹುಟ್ಟಿದ ದಿನ. ಆ ವಿಷಯ ನಾನ್ ಮರ್ತೇ ಬಿಟ್ಟಿದ್ದೆ, ನೀನ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯ. ಅದೇ ನನಗೂ ನಿಮಗೂ ಇರೋ ವ್ಯತ್ಯಾಸ. ನಡೆದು ಹೋದದ್ದನ್ನೆಲ್ಲ ನೆನೆಸ್ಕೊಂಡು ಭವಿಷ್ಯನೇ ನರಕ ಮಾಡ್ಕೋತಿದ್ದೀರಾ ನೀವು. ಆದ್ರೆ ನಡೆದು ಹೋದದ್ದನ್ನೆಲ್ಲ ನೆನಪಲ್ಲಿಟ್ಕೊಂಡು ಭವಿಷ್ಯಕ್ಕೆ ಹೊಂದ್ಕೊಂಡು ಹೋಗಕ್ ನೋಡ್ತಿದ್ದೀನಿ ನಾನು. ಹಾನು, ನಿನ್ ಒಳ್ಳೆ ಮನಸ್ಸಿಂದ ಕಲ್ಲು ಕೂಡ ಕರಗಿಸ್ಬಿಡ್ತೀಯೋ ಏನೋ, ಆದ್ರೆ ಆದ್ರೆ ಐ ಆಮ್ ಹೆಲ್ಪ್ಲೆಸ್ ಭಾನು. ಗಂಗಾ ನನ್ನಿಂದ ಮರೆಯೋಕ್ ಆಗ್ತಾ ಇಲ್ಲ, ನಾನ್ ಏನ್ ಮಾಡ್ಲಿ ಭಾನು? ಹಾಗಂತ ಗಂಗಾ ನೆನೆಸ್ಕೊಂಡು ಕೊರಗ್ತಾ ನಿಮ್ಮ ಸುತ್ತಮುತ್ತಲು ಇರೋರ್ ಮನಸ್ಸನ್ನ ನೋಯಿಸ್ತಾ ಇರೋದ್ರಲ್ಲಿ ಏನ್ ಸಾಧಿಸ್ತಾಗಾಯ್ತು ಮೋಹನ್? ಅದಕ್ ಬದ್ಲು ಗಂಗಾಳ ಹೆಸರು ಚಿರಸ್ಥಾಯಿ ಆಗಿರೋ ಹಾಗೆ ಏನಾದ್ರೂ ದಾರಿ ಹುಡುಕ್ಬಾರ್ದೇನು? ಹೌದು, ಏನ್ ದಾರಿ ಇದೆ ಭಾನು? ಯಾಕಿಲ್ಲ, ಮುಮ್ತಾಜ್ಗೋಸ್ಕರ ಶಹಜಾನ್ ತಾಜ್ ಮಹಲ್ ಕಟ್ಸಿ ಅವಳ ಹೆಸರು ಚಿರಸ್ಥಾಯಿಯಾಗಿ ಮಾಡ್ಲಿಲ್ವೇನು? ನಿಮ್ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನೀವೊಬ್ಬ ಡಾಕ್ಟ್ರು. ನೀವು ಗಂಗಾ ಹೆಸರಲ್ಲಿ ಒಂದು ನರ್ಸಿಂಗ್ ಹೋಮ್ ಸ್ಥಾಪಿಸಿ ಉಚಿತವಾಗಿ ಬಡವರ ಸೇವೆ ಮಾಡಿದ್ರೆ ನಿಮ್ ಮನಸ್ಸಿಗೂ ಶಾಂತಿ ಸಿಗುತ್ತೆ, ಆ ಗಂಗಾ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ಸಾವಿರಾರು ಜನರ ಪ್ರಾರ್ಥನೆ ಹಾರೈಕೆನೂ ಸಿಗುತ್ತೆ. ನೀವೇನ್ ಹೇಳ್ತೀರಿ? ಕರೆಕ್ಟ್, ನೀನ್ ಹೇಳ್ತಿರೋದ್ ನಿಜ ಭಾನು. ಇಷ್ಟು ಒಳ್ಳೆ ಸಲಹೆ ಕೊಟ್ಟಿದ್ದಕ್ಕೆ ನೀನು ತುಂಬಾ ಥ್ಯಾಂಕ್ಸ್. ಗಂಗಾ ಆಸ್ಪತ್ರೆ ಕನಸು ನನಸಾಗೋಕೆ ಇವತ್ತೇ ನಾಂದಿ ಆಗ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಡಾಕ್ಟರ್ ಮೋಹನ್ ಅವರ ಸೋದರ ಮಾವ. ಹೆಸರು ಸುಬ್ಬಣ್ಣ, ವಯಸ್ಸು 42, ಸ್ಟಿಲ್ ಬ್ಯಾಚುಲರ್, ಇಲ್ಲಿ ಮ್ಯಾನೇಜರ್. ಒಂದ್ ನಿಮಿಷ. ಐ ಲೈಕ್ ಯು. ನಿಮ್ ಹೆಸರು? ಸರೋಜಾ. ಸರೋಜಾ, ರೋಜಾ. ನಾನು ನಿಮ್ಗೊಂದ್ ಕೊಡೋಣ ಅಂತ. ಏನು? ಏನು ಮುಳ್ಳು? ಮಿಸ್ಟರ್ ಸುಬ್ಬಣ್ಣ, ನಾನೇ. ಯು ಆರ್ ಹ್ಯಾಂಡ್ಸಮ್. 12 13 ಐತ್ರ ರಾಮಯ್ಯ, ಹೋಗುವಾಗ ಸಂಬಳ ತಗೊಂಡು. ಆಗಲ್ರು, ಚೆನ್ನಾಗಿ ಕಣ್ತಯ್ಯಮ್ಮ, ಭಯ ಪಡ್ಬೇಡ. ಏ ಸುಬ್ಬ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ? ಗ್ರೌಂಡ್ ಫ್ಲೋರ್ಗೆ. ಯಾಕೆ? ಮೊನ್ನೆ ಮೇಲ್ಗಡೆ ಫ್ಲೋರ್ ಅಲ್ಲಿ ಮಂಚದಿಂದಲೇ ಕೆಳಗೆ ಬಿದ್ಬಿಟ್ರಿ. ಇನ್ ಓಡಾಡ್ತೀನಿ ಅಂತ ಹೋಗಿ ಕಾಲ್ ಜಾರಿ ಕೆಳಗೆ ಬಿದ್ರೆ ಟಾಪ್ ಇಂದ ಬಾಟಮ್ ಬಂದ್ಬಿಡ್ತೀರಾ. ಅದಕ್ಕೆ ಹೊಸ ಡಾಕ್ಟರ್ ಹೇಳಿದ್ರು. ಹೇಗೋ ನನ್ನ ಡ್ಯೂಟಿ ಇಲ್ಲೇ ತಾನೆ. ಸರೋಜಾ, ನೀನು ಹ್ಯಾಂಡ್ಸಮ್ ಅಂತ ಹೇಳಿದೆಲ್ಲ, ಹಾಗಂದ್ರೆ ಏನರ್ಥ? ನೀವು ಮುದ್ದಾಗಿದ್ದೀರಾ ಅಂತ. ಏನಾದ್ರು ಆಯ್ತಾ ಭಾವ? ನಿಮ್ಮ ಕೈವಾಗ ನಾನು ಸಾಯಿಸ್ಬೇಕು ಅಂತ ಮಾಡಿದ್ದೀರೋ? ಈ ಕೈ ಶಕ್ತಿ ಆ ಕೈ ಬಂದ್ಬಿಟ್ರೆ ಬೇಗ ನನ್ ಮದುವೆ ಆಗೋಗ್ಬಿಡ್ತೀಯೇ. ಅಪ್ಪಯ್ಯ, ಯಾಕಮ್ಮ ಇಷ್ಟೊತ್ತು ಮಾಡಿದೆ? ಸಾಲ ದೊಡ್ಡದಾಗೋಯ್ತು, ಬಾ ಬೇಗ ಬೇಗ ಬಾ. ಸಾಲ್ನ ನಿಂತ್ಕೋ, ಸಾಲ್ನ ನಿಂತ್ಕೊಳ್ಳವ. ಏನ್ತಾತ, ಯಾಕೆ ಇಲ್ಲಿ ನಿಂತಿದ್ಯಾ? ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನನ್ ಮೊಮ್ಮಗಳಿಗೆ ಹುಷಾರಿದ್ದಿಲ್ಲ, ಡಾಕ್ಟರ್ ಹಿಂಗ್ ತೋರ್ಸೋಣ ಅಂತ ಹೇಳಿ ನನ್ ಮಗಳ ಕಾವೇರಿ ಕರ್ಕೊಂಡ್ ಬಂದವಳು. ನನ್ ರೂಮಿಗೆ ಕರ್ಕೊಂಡ್ ಬಾ, ನೋಡ್ತೀನಿ. ಬಾ ಕಾವೇರಿ. ಬಾ ತಾತ, ಮಗುಗೆ ಏನಾಗಿದೆ? ಏನು ಅಂತ ಹೇಳಿದ್ರವ, ರಾತ್ರಿ ಎಲ್ಲ ಅಳ್ತಾವನೆ, ಎದೆ ಹಾಲು ಕುಡಿಯಾಕಿಲ್ಲ, ಒತ್ತಾಯಿಂದ ಕುಡಿಸಿದ್ರೆ ಎಲ್ಲ ಕಕ್ಕೊಂಡ್ಬಿಡ್ತಾವನೆ. ಒಂದಿಷ್ಟು ನೋಡಿ ತಾಯಿ,
ಓಹೋ ಮಗು ನಿಲ್ ತಗೊಂಬ ಕೂತ್ಕೊಳ್ಳಿ. ಒಂದು ಸ್ಟ್ಯಾಂಡ್ ಹಾಕಿ ನೋಡಿ, ನನ್ನ ಮೊಮ್ಮಗ ಗುಂಡು ಗುಂಡಾಗಿರ್ಬೇಕು. ಅರಗ್ಯವಾಗೆ ಇದಾನಲ್ಲ, ಹಾಗೇನೂ ಇಲ್ಲ. ನೋಡಿ ಈ ಟಾನಿಕ್ ಬೆಳಿಗ್ಗೆ ಒಂದ್ ಚಮಚ, ಸಾಯಂಕಾಲ ಒಂದ್ ಚಮಚ ಕೊಡಿ. ಚೆನ್ನಾಗಿ ಹಾಲು ಕುಡಿತಾನೆ, ಚೆನ್ನಾಗಿ ನಿದ್ದೆನೂ ಮಾಡ್ತಾನೆ. ಸರಿಯವ್ವ. ಅಂದಾಗೆ ನಿಮ್ ಗಂಡ ಏನ್ ಕೆಲಸ ಮಾಡ್ತಾರೆ? ಅವನ್ ಏನ್ ಕೆಲಸ ಮಾಡ್ತಾನೋ ಎಲ್ಲಿದಾನೋ ಒಂದು ಗೊತ್ತಿಲ್ಲ ತಾಯಿ. ಅಂದ್ರೆ ಅದೆಲ್ಲ ಒಂದ್ ದೊಡ್ಡ ಕತೆ, ಇನ್ ಯಾವತ್ತಾದ್ರೂ ಹೇಳ್ತೀನಿ ತಾಯಿ. ನಿಮ್ಗೆ ಯಾವತ್ತೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಬಂದು ಕೇಳಿ ತಗೊಂಡ್ ಹೋಗಿ. ನಿಮ್ ತುಂಬಾ ದೊಡ್ಡ ಮನ್ಸವ. ತುಂಬಾ ಉಪಕಾರ ಆಯ್ತು ತಾಯಿ, ಬರ್ತೀವಿ. ಆಯ್ತು ಬರ್ತೀವವ. ಆಯ್ತು, ಒಂಚೂರು ಇದೆ ಕುಡ್ಬಿಡುಮ್ಮ, ನಿಂಗ್ ಒಳ್ಳೇದಾಗುತ್ತೆ ಅಂತ ಡಾಕ್ಟ್ರಮ್ಮ ಕೊಟ್ಟಿದ್ದಾರೆ. ಕಳ್ಳ ಬರಿ ಚುಚ್ಚು ಚುಚ್ಚು ಚುಚ್ಚು. ಮಂಗಳ ನನ್ ಪುಟ್ಟ ಗೋಪಿ, ಪುಟ್ಟ ಪುಟ್ಟ ಇತ್ತಗೋಮ ಇತ್ತಗಲ ತಗಲ. ನಿಂಗ್ ಚೆನ್ ತನ್ಕೊಳ್ಳ ಗೋಪಿ, ಚೆನ್ ತಗೋ ಗೋಪಿ. ನಂಗಾಕು ನಂಗಾಕು. ನೀವ್ ಹೇಳ್ಕೊತೀಯಾ? ಹುಡುಗಾಟ ಹೆಚ್ಚಾಗಿ ಹೋಯ್ತು ತಗೋ. ನನ್ ಕೆಲಸ ಮಾಡಕ್ ಬಿಡೋ ಮರಿ, ಹೊರಗ್ ಹೋಗ್ ಆಡ್ಕೋ ಹೋಗು. ಹೊರಗಡೆ ಹೋಗ್ ಆಡ್ಕೊಳಕ್ಕೆ ಒಳ್ಳೆ ಬಟ್ಟ ಇದ್ರೆ ತಾನೆ. ಅಗಳಪ್ಪ ಒಳ್ಳೇದು ಕೆಟ್ಟದ್ದು ಗೊತ್ತಾಯ್ತಾ ನಿಂಗೆ ಈಗ್ಲೇ? ತಗ ಇದನ್ನ ಹಾಕು. ನಾನ್ ಹಾಕೊಳಲ್ಲ ಆ ಬಟ್ಟೆ. ಇದು ವಕೀಲರ ಮಗಂದು, ಅವ್ರಿಗೆ ಗೊತ್ತಾದ್ರೆ ಮುಗ್ದ ಹೋಯ್ತು ನನ್ ಕತೆ, ಜೀವ ಸಹಿತ ತೆಗೆದು ಬಿಡ್ತಾರೆ. ಇದನ್ನ ಹಾಕೋ ಮರಿ. ನಾನ್ ಹಾಕೊಳಲ್ಲ, ಇದು ಅರ್ಧ ಬಿಟ್ಟಿದೆ. ಗೋಪಿ ಯಾಕೋ ಹಿಂಗ್ ಹಠ ಮಾಡ್ತೀಯ? ತಾತಂಗ್ ದುಡ್ಡು ಸಿಕ್ಕಿದಾಗ ನಿಂಗೆ ಹೊಸ ಅಂಗಿ ಹೊಲ್ಸ್ಕೊಡ್ತಾರೆ. ಹೊಸ ಅಂಗಿನ ನನ್ ರಾಜ ಇದೆಯಲ್ಲ. ಎಲ್ಲಿದೆ ಪುಸ್ತಕ? ಪೋಸ್ಟ್ ಆಫೀಸ್ ನೋಡು. ಗೋಪಿ ಅಯ್ಯೋ ಗೋಪಿ ಅಸಾಧ್ಯ ಕಣೋ ನೀನು. ಆಗ್ಲಿ ಕಣಪ್ಪ, ಹೊಸ ಚಟ್ಟಿನ ತಕ್ಕೊಡ್ತೀನಿ. ತಕ್ಕೊಡ್ಬೇಕು, ಖಂಡಿತವಾಗ ತಕ್ಕೊಡ್ತೀನಿ ಮರಿ. ಹೋಗ ಆಡ್ಕೋ ಮರಿ. ಸರಿಯಮ್ಮ. ನೋಡ್ದ್ಯಾಪ ಯಾವ ನಾಸೆನ, ಯಾವಾಗ್ಲೂ ಹೊಸ ಬಟ್ಟೆ ಹಾಕೋಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಾನೆ. ಹೌದು ಕಣವ್ವ, ಎಲ್ಲೋ ರಾಜ್ಕುಮಾರ್ ನಂಗೆ ಬೆಳಿಬೇಕಾಗಿತ್ತು, ಇಲ್ಲಿ ಬೆಳೀತಾ ಅವನೇ. ನಾನು ಕಷ್ಟಪಟ್ಟು ದುಡಿತಿರೋದಾದ್ರೆ ಯಾರಿಗೋಸ್ಕರ? ಅವನಿಗೇನು ಕೊರತೆ ಆಗಬಾರ್ದಂತ ತಾನೆ. ಭಾನು ನೀನ್ ರೆಡಿನಾ? ಗೊತ್ತಾಯ್ತು. ಇದನ್ನ ಕಣ್ಣಿಗೆ ಒತ್ಕೊಳ್ಳಿ, ಒಂದ್ 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀನಿ. ಸರಿ, ಇನ್ನು ಎಷ್ಟು ದಿನ ಮಾಡ್ಬೇಕು ಈ ವ್ರತನ? ಇನ್ನು 32 ದಿವಸ ವ್ರತ ಮಾಡ್ಬೇಕು. ಆಹಾ, ಏನ್ ಹೆಸರು ಈ ವ್ರತಕ್ಕೆ? ನೋಡಿದ್ರೆ ಗೊತ್ತಾಗೋದಿಲ್ವಾ? ಗೊತ್ತಾಗ್ಲಿಲ್ವೇ, ಅಷ್ಟಲಕ್ಷ್ಮಿಯವರು ಇದ್ದಾರೆ. ಸರಿ, ಇದರಲ್ಲಿ ಯಾವ ದೇವರಿಗೆ ನಿನ್ನ ಅಪೀಲು? ಸಂತಾನ ಲಕ್ಷ್ಮಿ. ಅರ್ಥವಾಯ್ತು ಅರ್ಥವಾಯ್ತು, ಡಾಕ್ಟರ್ ಮಂಗೆ ಮಗು ಮೇಲೆ ಆಸೆಯಾಗಿದೆ ಅಲ್ಲ? ಅಳಬೇಡ ಮರಿ, ಅಷ್ಟೇ ತಾನೆ, ಒಂದ್ ಹೊಸ ಬಾಲ್ ನಾನೇ ತೆಗೆಸ್ಕೊಡ್ತೀನಿ. ಯಾವಾಗ? ಇವತ್ತೇ ತೆಗೆಸ್ಕೊಡ್ತೀನಿ. ಯಾರ ಮಗ ನೀನು? ನಾನು ಧೋಬಿ ರಾಮಜ್ಜನ್ ಮೊಮ್ಮಗ. ಓ, ನಮ್ ಧೋಬಿ ರಾಮಜ್ಜನ್ ಮೊಮ್ಮಗನಾ? ಸರಿ ನೋಡು, ಅಂಗಿ ಹಾಕೊಂಬ ಹೋಗೋಣ. ಹಂಗಿದ್ರೆ ತಾನ ಪರವಾಗಿಲ್ಲ ಬಿಡು, ಬಾ ಕಾರಲ್ಲಿ ಹೋಗೋಣ. ಕಾರ್ನಲ್ಲ? ಹಾ ಕಾರಲ್ಲಿ ಬಾ. ಕಾವೇರಿ, ಗೋಪಿದ ಊಟ ಆಯ್ತೇನವಾ? ಇಲ್ಲ ಅಪ್ಪಯ್ಯ, ಆಟ ಬಂದಿದ್ರೆ ಸಾಕು, ಊಟ ಚಿಂತೆನೆ ಇಲ್ಲ. ಆವಾಗ ಹೋದವನ್ ಇನ್ನೂ ಬಂದೇ ಇಲ್ಲ. ಏನೋ ಅವ್ನ್ ನನ್ ಜೊತೆಲೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಹೊಸಿ ದುಡ್ಡು ಇಸ್ಕೊಂಡು ಒಂದ್ ಹೊಸ ಅಂಗೆ ತರೋಣ ಅಂತ ಅನ್ಕೊಂಡಿದ್ದೆ. ಗೋಪಿ ಗೋಪಿ ಎಲ್ಲಿಂದ ಬರ್ತಾ ಇದೆಲ್ಲ?
ಜೊತೆಗೆ ಚೆಂಡ ಆಡ್ತಾ ಇದ್ದೆ, ಆಗ ಕಾರ್ ಬರ್ತಾ ಇತ್ತು, ಚೆಂಡು ರೋಡ್ ಮೇಲೆ ಹೊರಟೋಯ್ತು ಅಂತ ಕಾಲ್ ಹೊಡೆದೋಯ್ತು. ಅದಕ್ಕೆ ನಾನು ಅಂತ ಹತ್ಬಿಟ್ಟೆ. ಆಗ ಡಾಕ್ಟರ್ ಬಂದ್ಬಿಟ್ಟು ಅಲ್ಲಿ ಬರ ಮಲ್ಲಿ ಅಂದ್ಬಿಟ್ಟು ಅಂತ ಕರ್ಕೊಂಡು ಹೋದ್ರು. ಆಗ ಈ ಬಾಲು ಈ ಬಿಸ್ಕೆಟು ಎಲ್ಲ ತಕೊಡಿಸ್ರು. ಅಮ್ಮ ನೋಡು ಈ ಹಂಗೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ರಾಜ. ನೋಡ್ದೇನ ಡಾಕ್ಟರ್ ಇನ್ನೋರು ದೊಡ್ಡ ಗುಣನ, ಬೇರೆ ಯಾರಾದ್ರೂ ಆಗಿದ್ರೆ ರಸ್ತೆಲ್ಲಿ ಆಡೋದೇನು ಮುಂಡೇನು ಅಂತೇಳಿ ನಾಲ್ಕು ಏಟು ಹಾಕಿ ಕಳಿಸ್ತಿದ್ರು. ಅವ್ರ ಅದಕ್ಕೆ ಇವನ್ನೆಲ್ಲ ಕೊಡಿಸಿ ಇವ್ನ ಆಡೋದನ್ನ ನಿಲ್ಲಿಸಿದ್ರು. ಏನಾಯ್ತು ಮರಿ, ಏನಾಯ್ತು? ನನ್ ಚಪ್ಪಲಿ ಮೇಲೆ ನಿಮ್ ಕಾರ್ ಹೋಯ್ತು. ಏನೋ ಮರಿ, ನಿನಗೆ ಹೊಸ ಚಪ್ಪಲಿ ಬೇಕೇನೋ? ಬಾಬಾ ಹೋಗೋಣ ಚಪ್ಪಲಿ. ನಿಂದ ಬಾಯ್ಲಿ ಇದೆಲ್ ಸಿಕ್ತ ಹೊಸ ಬುಡ್ಸು? ಡಾಕ್ಟ್ರ ಯಾಕೆ ಕೊಟ್ರು? ಅವ್ರು ಯಾಕೆ ನಿನ್ ತೆಕ್ಕೊಡ್ತಾರೆ? ನನ್ಗೇನ್ ಗೊತ್ತು, ನನ್ ಮುತ್ ಮಾಡ್ತಾರೆ, ಇದನ್ನೆಲ್ಲ ತಂದ್ ಕೊಡ್ತಾರೆ. ಓಹ್, ಅವತ್ ಹೊಸ ಅಂಗಿ ಇವತ್ ಹೊಸ ಬುಡ್ಸಾ? ಮೈ ಸೀರೆ ಯಾಕೆ ಹರಿದು ಬಿಟ್ಟಿದೆ? ಹಳೇದಾಯ್ತು, ಹೊರದೋಯ್ತು. ಅಯ್ಯೋ ಸರ್ ಸರ್, ಸೀರೆ ಮೇಲೆ ಕಾರತ್ತೆ ಸರ್. ಸೀರೆ ಮೇಲೆ ಯಾಕೋ ಕಾರಿಸ್ಬೇಕು? ಆ ಸೀರೆ ಮೇಲೆ ಹತ್ತಿಸ್ತಾರೆ, ಹೊಸ ಸೀರೆ ತಗೊಡ್ತೀರಲ್ಲ ಅದಕ್ಕೆ. ಯಾರ್ದು ಈ ಸೀರೆ? ನಮ್ಮಮ್ಮಂದು ಅರ್ಧೋಗಿದೆ, ಅದಕ್ಕೆ ಹಾಗೆ ಮಾಡಿದೆ ಸರ್. ನಮ್ಮಮ್ಮನ ಸೀರೆ ಮೇಲೆ ನಿಮ್ ಕಾಯ ಹತ್ತಿ ಹೊಸ ಸೀರೆ ತಕ್ಕೊಡಿ ಸರ್. ನಿಮ್ಮಮ್ಮನ ಕಂಡ್ರೆ ಇಷ್ಟನಾ? ಎಷ್ಟು ಇಷ್ಟು? ಓಹೋ, ಅಪ್ಪನ ಕಂಡ್ರೆ? ನಂಗೆ ಇಷ್ಟಾನೇ ಇಲ್ಲ. ಯಾಕೆ? ಮತ್ತೆ ಅವ್ರನ್ನ ನೋಡಕ್ಕೆ ಬರ್ಲಿಲ್ಲ. ಇನ್ ಯಾರು ಕಂಡ್ರೆ ನಿನ್ಗೆ ಇಷ್ಟ? ಹ್ಞೂ ಜನ. ಯಾರ್ಯಾರು? ಅಮ್ಮ, ತಾತ, ನೀವು. ಆಗ ಆದ್ರೆ ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ವಲ್ಲ. ಪಾಪ, ಮಗನ ಯಾಕೆ ಹೇಳ್ತೀರಾ? ಅವ್ನ ಅಳೋದ್ನ ನೋಡ್ಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ ಕಣೆ. ಪ್ಲೀಸ್ ಬೇಡರೇ ಪಾಪ. ಗೋಪಿ ನೋಡು, ನೀನು ಅಂದ್ರೆ ನಂಗ್ ಬಹಳ ಇಷ್ಟ. ಬಾ ಹೊಸ ಸೀರೆ ತೆಗೆದುಕೊಡ್ತೀನಿ. ಏನ್ ಗೋಪಿ, ನಿನ್ಕೋಸ್ರ ಏನ್ ತಂದಿದ್ ನೋಡು? ಹೊಸ ಸೀರೆ ಯಾರ್ ಕೊಟ್ರು? ಡಾಕ್ಟರ್ ಏನೇ? ಡಾಕ್ಟರ್ ಏನಾ? ಅವ್ರು ಯಾಕೆ ಕೊಟ್ರು? ನಿನ್ ಸೀರೆ ಮೇಲೆ ಕಾರ್ ಹಚ್ಚಿದ್ದಕ್ಕೆ. ನನ್ ಸೀರೆ ಮೇಲ? ಹ್ಮ್, ನಿನ್ ಸೀರೆ ಮೇಲೆ ಕಾರ್ ಹಚ್ಚಿದ್ರೆ ಹೊಸ ಸೀರೆ ತಂದು ಕೊಡ್ತಾರೆ ಅಂತ ನಾನೇ ನಿನ್ ಹಳೆ ಸೀರೆನ ಆ ರೋಡ್ ಮೇಲೆ ಹಾಕ್ತಿದ್ದೆ. ಅಂತ ಕೆಲಸ ಯಾಕೋ ಮಾಡ್ದೆ? ಮತ್ತೆ ನೀನು ಆ ಹಳೆ ಸೀರೆ ಉಟ್ಕೊಂಡು ಕಷ್ಟ ಪಡ್ತಿದ್ಯಲ್ಲ ಅದಕ್ಕೆ. ಅದಕ್ಕೆ ಕಂಡವ್ನ ಕೇಳದ? ತಪ್ಪಲ್ವ ಅದು? ಇವತ್ ನಿಮ್ಮ ಅಮ್ಮ ಸೀರೆ ಇಲ್ಲ ಅಂತ ಕೇಳ್ತತ್ತೀಯ, ನಾಳೆ ನನಗೆ ಪಂಚ ಇಲ್ಲ ಅಂತ ಕೇಳ್ತತ್ತೀಯ. ಹೀಗೆ ಕೇಳ್ತಾರೋ ತಪ್ಪಲ್ವಾ ಮರಿ? ಅವ್ರ ನಮ್ಮ ವಿಚಾರ ಏನ್ ತಿಳ್ಕೋಬೇಕು? ಏನೋ ಮಗು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟ, ತಪ್ಪಾಯ್ತು ಅಂತ ಹೇಳಿ ಅವ್ರ ಹತ್ರ ಇದನ್ನ ಕೊಟ್ಟು ಬಂದ್ಬಿಡಿ. ಆಗಲ್ವಾ ರಮಯ್ಯ,
ಮಗು ಕೇಳ್ತು ಅಂತೇ ಕೊಡ್ಲಿಲ್ಲ. ಪ್ರತಿ ವರ್ಷ ನಮ್ ಗಂಗಾಳ ಹುಟ್ಟಿದ ಹಬ್ಬ ದಿನ ಸುಮಂಗಲರಿಗೆ ಸೀರೆ ಕೊಡೋದು ನಮ್ ಪದ್ಧತಿ. ಅದಕ್ಕೆ ತೆಕ್ಕೊಟ್ಟೆ. ಮಗುದೇನು ತಪ್ಪಿಲ್ಲ, ದಯವಿಟ್ಟು ವಾಪಸ್ ಹೋಗ್ಬಿಡಿ. ಬುದ್ಧಿ, ನನ್ ಮಗ ಸ್ವಭಾವ ಒಂಥರ, ಅವಳು ಇದಕ್ಕೆಲ್ಲ ಒಪ್ಪಾಕಿಲ್ಲ. ಬುದ್ಧಿ ಆಗಲ್ಲ. ನಿಮ್ ಮಗಳಿಗೆ ಹೇಳು, ಅವಳು ಸೀರೆ ತಗೊಳ್ದೆ ಹೋದ್ರೆ ನನಗ್ ತುಂಬಾ ಬೇಜಾರಾಗುತ್ತೆ ಅಂತ. ನೀವಿಷ್ಟು ಇರುತ್ತಿಂದ ಹೇಳ್ತೀರ ಅಂದ್ಮೇಲೆ ಆಗಲ್ರವ. ಗೋಪಿ, ಯಾಕ ಕಳ್ಸಿದೀಯಾ ಎಲ್ಲಿ ನಗು? ಗೋಪಿ ತುಂಬಾ ಚುರುಕಾಗಿದ್ದಾನೆ, ಇವನ ಸ್ಕೂಲಿಗೆ ಸೇರಿಸಿದೆ ತಾತ. ಈ ಸ್ಕೂಲ್ ಎಲ್ಲಿಂದ ಬಂತ್ರವ? ಅವನ್ ಕಲ್ತು ಏನ್ ಮಾಡ್ಬೇಕಾಗಿದೆ? ಇನ್ನೊಂದ್ 4 ವರ್ಷ ಹೋದ್ರೆ ನನ್ನ ಕೆಲಸದಲ್ಲಿ ಕೈಗೂಡ್ತಾವ್ನಿ. ಚಿಚಿ, ಹಾಗೆಲ್ಲ ಮಾಡಿ ಆ ಮಗುನ ಭವಿಷ್ಯ ಹಾಳು ಮಾಡ್ಬಿಡಿ ತಾತ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಆ ಮಗುನ ನಾವು ಓದಿಸ್ತೀವಿ, ನಮ್ಮನೆ ಕಳ್ಸ್ಕೊಡಿ. ತಾತ, ಮಕ್ಕಳು ಈ ವಯಸ್ಸಿನಲ್ಲಿ ಕುಂಬಾರನ್ ಕೇಳಿರೋ ಜೇಡಿ ಮಣ್ಣಿನ ಹಾಗೆ ಅಂತಾರೆ. ಅವ್ರನ್ನ ಯಾವ ರೀತಿ ಬೆಳೆಸ್ತೀವೋ ಆ ರೀತಿ ಬೆಳೀತಾರೆ. ಅವನ್ನ ಸ್ವಲ್ಪ ದಿವಸ ನಮ್ಮನೇಲಿ ಬಿಟ್ಟಿರಿ, ನಾವು ಅವನ್ನ ಓದಿಸ್ತೀವಿ. ಹೌದೌದು. ಏನೋ ಮರಿ, ಬಾರೋ ಇಲ್ಲಿ. ಏನು, ನಮ್ಮಲ್ಲಿ ಇದ್ಕೊಂಡು ಪಾಠ ಹೇಳ್ಕೋತೀಯಾ? ನೀವೇ ಕೊಟ್ರೆ ನಾನ್ ಕಲಿತೀನಿ. ಅವ್ರ ಅಮ್ಮನ್ನು ಒಂದ್ ಮಾತು ಕೇಳಿ, ಕರ್ಕೊಂಡು ಬರ್ತೀನಯ್ಯ. ಆಗ್ಲಿ. ಸಾಧಿನಿ, ಗೋಪಿನ ಡಾಕ್ಟ್ರೇನ ತೊಗೊಬಿಡೋ ವಿಷಯಕ್ಕೆ ಏನಂತೀಯವ? ಅದ್ ಸರಿ ಅಪ್ಪಯ್ಯ, ನನ್ ಜೀವನದಲ್ಲಿ ಉಳಿದಿರೋದು ಇವನೊಬ್ಬನೇ. ಇವನ್ನ ದೂರ ಮಾಡ್ಬಿಟ್ಟು ನಾನ್ ಹೇಗಪ್ಪಯ್ಯ ಇರೋದು? ಅವನೆಲ್ಲಮ್ಮ ದೂರ ಹೋಗ್ತಾನೆ, ಇಲ್ಲೇ ತಾನೇ ಇರ್ತಾನೆ. ಬೇಕಾದ ನೋಡ್ಕೊಂಡು ಬರ್ಬಹುದು, ಬೇಕೆನ್ಸರಿ ಇಲ್ಲೂ ಕರ್ಸ್ಕೋಬಹುದು. ಅಳಮ್ಮ ಅಳ್ಬೇಡಮ್ಮ ಅಳ್ಬೇಡ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಾವು ಓದೋದೇ ಇಲ್ಲ. ಹಾಗನ್ಬೇಡ ನನ್ ರಾಜ, ನೀ ಚೆನ್ನಾಗ್ ಓದ್ಬೇಕು, ಚೆನ್ನಾಗ್ ಮುಂದಕ್ ಬರ್ಬೇಕು, ಅದೇ ನನ್ನ ಆಸೆ. ಅಪ್ಪಯ್ಯ ನೀವ್ ಹೇಳಿದ್ ಸರಿ, ಹಾಗೆ ಮಾಡಿ. ನಾಳೆನೇ ತಾವ್ ಕರ್ಕೊಂಡು. ಅಡ್ ಬಿದ್ದೆ ಬುದ್ಧಿ. ನಮಸ್ಕಾರ. ಮಗು ಕರ್ಕೊಂಡ್ ಬಂದ್ರೆ ದಾದಾ? ಹೌದು ಬುದ್ಧಿ. ಎಲ್ಲಿ ಗೋಪಿ? ಗೋಪಿ ಗೋಪಿ ಗೋಪಿ, ತಪ್ಪು ತಪ್ಪು, ಇಳಿದು ಬಾ. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಸಾಕು ಬುದ್ಧಿ, ಇವತ್ತು ಇವನ್ನ ನಿಮ್ ಕೈಲಿ ಇಡ್ತೀನಿ. ಇವನ್ ಒಳ್ಳೇದು ಕೆಟ್ಟದ್ದು ನಿಮಗೆ ಸೇರಿದ್ದು. ಸ್ವಲ್ಪ ತುಂಟು ಸ್ವಭಾವ ಅಷ್ಟೇ. ಪರವಾಗಿಲ್ಲ ಬಿಡಿ, ಮಕ್ಕಳು ತುಂಟನ ಮಾಡಿದ್ರೆ ದೊಡ್ಡವ್ರು ಮಾಡ್ತಾರೆಯೇ. ಗೋಪಿ ಇಲ್ವಾ, ಇವತ್ತಿಂದ ನೀನ್ ನಮ್ಮನೇಲೇ ಇರ್ಬೇಕು, ಇರ್ತಿಯಲ್ಲ? ಓ ಇಲ್ಲೋಡಿ, ಇವನಿಗೆ ಅಕ್ಷರ ಬರೆಯೋದು ಹೇಳ್ಕೊಡಿ, ಅಷ್ಟಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ವೆರಿ ಗುಡ್ ವೆರಿ ಗುಡ್, ಬಾರಮರಿ ಬಾ 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 ಬಾ. ಕೂತ್ಕೋ ನೋಡು. ಇದು ಇದು ಆ ಇದು ಈ ತಗೋ. ಈ ಪಳಪ ಹಿಡ್ಕೊಂಡು ನಿಮ್ ಮೇಲೆ ತಿದ್ದು. ಬರಿ ಓ, ನೀನ್ ರೆಡಿನಾ? ನೋಡು ಮರಿ, ನಾವ್ ಆಸ್ಪತ್ರೆಯಿಂದ ಬರೋದ್ರೊಳಗೆ ನೀನ್ ಇದನ್ನ ತುಂಬಾ ಸಲ ಬರೆದು ಚೆನ್ನಾಗ್ ಕಲ್ತ್ಕೋಬೇಕು. ಏನು ಹಾಗೆ ಜಾಣ ಮರಿ, ಬರ್ತೀವಿ. ಗೋಪಿ ಗೋಪಿ, ಏನೋ ಇದು, ಕಂಡ್ ಕಂಡಲ್ಲೆಲ್ಲ ಈ ಬರ್ದ್ಬಿಟ್ಟಿದ್ಯಾ? ನಾ ಮಾಡಿ ತಪ್ಪ, ನೀವ್ ಹೇಳಿದ್ರಿ ಎಷ್ಟು ಬರ್ದ್ರೆ ಅಷ್ಟು ಒಳ್ಳೇದು ಅಂತ. ಹಾಗಂತ ಸೋಫಾ ಮೇಲೆಲ್ಲ ಬರಾಕುಂತ ನಾನು ಹೇಳ್ದ? ತಪ್ಪಾಗಿದ್ರೆ ಕ್ಷಮಿಸಿ, ಇನ್ನೊಂದ್ಸತಿ ಹಂಗ್ ಮಾಡಲ್ಲ. ಇಲ್ಲ ಮರಿ ಅಳ್ಬೇಡ,
ನೀ ಜಾಣ ಮರಿ ಅಲ್ವಾ, ಸುಮ್ಮನೆ ತಮಾಷೆ ಹೇಳ್ಬೇಕಣೋ? ಆ ತರ ಬೇಡ, ತಿಂಡಿ ತಿನ್ನಪ್ಪ. ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಅದೇ ನೋಡಿ, ಇದು ಡ್ಯಾಡಿ ತುತ್ತು, ಇದು ಮಮ್ಮಿ ತುತ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗೋಪಿ. ಗುಡ್ ಮಾರ್ನಿಂಗ್. ಗಲಾಟೆ ಮಾಡದೆ ಇಲ್ಲೇ ಕುತ್ಕೊಂಡಿರ್ಬೇಕು. ಏನೋ ಗಡಿ. ಬರ್ತೀನಿ ಗೋಪಿ, ನನ್ನ ಪೇಷಂಟ್ ನೋಡ್ಕೊಂಬರೋವರೆಗೂ ಇಲ್ಲೇ ಕೂತಿರ್ಬೇಕು. ನಮಸ್ಕಾರ. ನೀನು ಗೋಪಿ? ಯಾಕೆ ಬಂದೆ? ಡಾಕ್ಟರ್ ಜೊತೆಲಿ ಬಂದಿದ್ದಾನೆ. ಹ್ಞೂ ಜೊತೆಲ? ಯಾಕೆಂತ ತಿರುಪೆ ಹುಡುಗನ್ ಕರ್ಕೊಂಬರ್ತಾನ ಅವನು? ಇಲ್ಲ ಇವನ. ಹೌದು, ನೀವ್ ಯಾಕೆ ಹೀಗ್ ನಡೀತೀರಾ? ಕೈ ಹೀಗ್ ಇಟ್ಕೊಂಡು. ನನ್ನ ಇಷ್ಟ. ನಮ್ಮಅಮ್ಮ ಹೇಳ್ತಾ ಇದ್ಲು, ತಿಳ್ದು ತಿಳ್ದು ತಪ್ಪು ಮಾಡಿದ್ರೆ ಕೈ ಹೀಗಾಗುತ್ತೆ ಅಂತ. ಯಾಕೆ ಹೇಳು, ಇನ್ನೊಂದ್ ಸತಿ ಆ ತಪ್ಪು ಮಾಡ್ಬಾರ್ದು ಅಂತ. ಹೌದು, ಏನೋ ತಪ್ಪು ಮಾಡಿದೀರಾ ಅಂತ ಕಾಣುತ್ತೆ. ಹತ್ತಿ ನೋಡು, ಹೊರಗೆ. ಚೋಟು ತಾ ಇದೆ, ತಲೆಯೆಲ್ಲ ಮಾತಾಡುತ್ತಲ್ಲ. ಏನಿಲ್ಲಪ್ಪ, ಮಾತಾಡ್ತಿದ್ವಿ ಅಷ್ಟೇ. ರಾತ್ರಿ ಎಷ್ಟೊತ್ತಾಯ್ತು, ಈಗೆಂತ ಮಾತು? ಮಲ್ಕೊಳ್ಳಿ ಮತ್ತೆ. ಹೌದೌದು, ಮಲ್ಕೋ ಮಲ್ಕೋ. ಎಲಿಫೆಂಟ್. ಎಲಿಫೆಂಟ್ ಈಸ್ ಎ ಬಿಗ್ ಆನಿಮಲ್. ಏನ್ರಿ, ಆಸ್ಪತ್ರೆ ಹೊತ್ತಾಯ್ತು, ಹೋಗಲ್ವಾ? ಇಲ್ಲ, ನಾನು ಗೋಪಿನ ಓದಿಸ್ತಾ ಇರ್ತೀನಿ, ನೀನು ಆಸ್ಪತ್ರೆ ಹುಡ್ಬಾ. ಇಲ್ಲ, ನಾನು ಅವ್ನು ಓದಿಸ್ತಾ ಮನೇಲಿರ್ತೀನಿ, ನೀವು ಹೋಗಿ. ಇಲ್ಲ, ನಾನು ಇವತ್ತು ಅವ್ನು ಓದಿಸ್ತಾ ಇರ್ತೀನಿ, ನೀನು ನನ್ನ ಪರವಾಗಿ ಆಸ್ಪತ್ರೆ ಹುಡ್ಬಾ. ಇಲ್ಲ ಇಲ್ಲ, ನಾನು ಹೋಗಲ್ಲ. ಪ್ಲೀಸ್, ನಾನು ಹೇಳದ್ ಕೇಳು, ನೀನು. ಸಾರಿ, ನಾನು ಹೋಗಲ್ಲ, ನೀವೇ ಹೋಗಿ. ನೋಡು, ನಾನು ಏನಪ್ಪಾ ಗಲಾಟೆ ಮಾಡಬೇಡಿ. ನೀವಿಬ್ರಲ್ಲಿ ಯಾರು ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಯಾವ್ದಾನ ಅವ್ನು ಮುಟ್ಟಿ ಈ ಕಾಲದಲ್ಲಿ ಅಕ್ಕಿನಲ್ಲಿ ಕಲ್ಲಿರುತ್ತೋ ಕಲ್ಲಲ್ಲಿ ಅಕ್ಕಿ ಇರುತ್ತೋ ಒಂದು ಗೊತ್ತಾಗಲ್ಲಮ್ಮ. ಒಂದ್ ಸೇರ ಅಕ್ಕಿ ಕೊಟ್ಟಿರು, ನಮ್ಮ ಯಜಮಾನ್ರು ದುಬೈಯಿಂದ ಬಂದ ತಕ್ಷಣ ತಂದ್ಕೊಡ್ತೀನಿ. ಹಂಗೆ ಆಗಿ ತಗಳಕ್ಕ, ನಿನ್ ಮಗ ಗೋಪಿ ಎಲ್ಲಿ? ಅವನ ಡಾಕ್ಟ್ರಿನ್ ಮನೆಗೆ ಕಳ್ಸ್ಬಿಟ್ಟಿ ಅಂತಲ್ಲ. ಅಲ್ಲ, ನಿಂಗೆ ನಾತ್ ಮಕ್ಳು ಇದಾವೇನು? ಇರೋನು ಒಬ್ಬನೇ ಮಗ, ಹತ್ತು ಮಕ್ಳು ಆಗುತ್ತೇನೋ ಆಸೆ ಕೂಡ ಇಲ್ಲ. ಅವನು ಆ ಜೀವನಕ್ಕೆ ಹೊಂದ್ಕೊಂಡ್ಮೇಲೆ ನಿನ್ನ ಹತ್ರ ಬರ್ತಾನೇನು? ಅವನಲ್ಲಿ ಪಾಯಸ ಪರಮಾನ ತಿಂದ್ಮೇಲೆ ನಿನ್ ಮನೇಲಿ ಗಂಜಿ ನೀರು ಕುಡಿತಾನೆ? ಅವನಲ್ಲಿ ಸುಪ್ಪತ್ತಿಗೆ ಮೇಲೆ ಮಲಗದ ಮೇಲೆ ನಿನ್ನ ಮನೆಯಲ್ಲಿ ಚಾಪೆ ಮೇಲೆ ಮಲಗ್ತಾನೆ? ನಿನ್ನೆ ಮರ್ದು ಬಿಡ್ತಾನಷ್ಟೇ. ನನ್ ಗೋಪಿ ಮನಸ್ಸು ನನಗೆ ಚೆನ್ನಾಗ್ ಗೊತ್ತು. ಅವನ ಎಷ್ಟೇ ದೊಡ್ಡ ಮಹಾರಾಜ ಆದ್ರು ಎತ್ತ ತಾಯಿನ ಮರೆಯುವಷ್ಟು ಚಂಡಾಲ ಆಗಲ್ಲ. ಅಯ್ಯೋ ಉಚ್ಚಿ, ನಿಂಗೀಗ ಗೊತ್ತಾಯ್ಕಿಲ್ಲ, ಅನುಭವ ಆದ್ರೆ ತಳೆ ನಿಂಗೆ ಅಳು ಬತ್ತೈತೆ. ಅವ್ರ ತಲೆ ವಿಷ ತುಂಬಾ ಇದೆಯಾ? ಅಯ್ಯ, ನಾನೇನ್ ಮಾಡ್ದೆ, ಒಂದ್ಸರಿ ಅಕ್ಕಿ ಇಸ್ಕೊಂಡು ಹೋಗುವ ಅಂತ ಬಂದೆ. ಅಕ್ಕಿ ಬೇಕಾದ್ರೆ ಇಸ್ಕೊಂಡು ಹೋಗು, ನಮ್ ಗೋಪಿ ಅದೃಷ್ಟ ಕಂಡು ಹೊಟ್ಟೆ ಉರಿತೈತಲ್ವಾ? ಇನ್ನೊಂದ್ ಕಿತ ಏನಾರ ಹೊಳೆದ್ರೆ ಇಂತ ಮಾತಾಡ್ಯೋ, ನಿನ್ ನಾಲ್ಗೆ ಸೀಳ್ಬಿಟ್ಟೆ ಉಸ. ಅಯ್ಯ, ನಾನೇನ್ ತಪ್ಪು ಮಾಡ್ದೆ ಅಂತ ಹಿಂಗೆ ಗಿರ್ಲಾಡ್ತೀಯ ಮಾವಯ್ಯ? ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದ್ಗೋದ್ರು ಅಂತ ಹೇಳಿದ್ರಂತೆ, ನಾಲ್ಗೆ ಸೀಳ್ಬಿಡ್ತಾನಂತೆ ನಾಲ್ಗೆಯ. ಅಯ್ಯ, ನೀನು ಅವಳ ಮಾತು ಕೇಳ್ಬೇಡವ, ಅವಳು ಮನುಷ್ಯನಲ್ಲ ಪಿಶಾಚಿ. ಅಪ್ಪಯ್ಯ. ಏನವ? ನಮ್ ಗೋಪಿನ್ ನೋಡಿ ತುಂಬಾ ದಿನ ಆದಂಗಿದೆ ಅಲ್ವಾ? ಅಯ್ಯೋ, ಅವಳು ಗಲಾಟೆ ಹೇಳೋದಕ್ಕೆ ಮರ್ತೆ ಕಣವ. ಏನು? ಡಾಕ್ಟರ್ ಇನ್ನೂರು ಡಾಕ್ಟರ್ ಇನ್ನೂರು ಇಬ್ರು ಸೇರಿ ನೀನ್ ಕರ್ಕೊಂಡ್ ಬಾ ಅಂತ ಹೇಳವ್ರಿ. ಗೋಪಿನ ಹೇಳವ್ನೆ. ಯಾಕಪ್ಪಯ್ಯ? ನಾಳೆ ದೀಪಾವಳಿ ಹಬ್ಬ ಅಲ್ವಾ, ನಾವಿಬ್ರು ಸೇರಿ ಅಲ್ಲಿ ಹೋಗಿ ಗೋಪಿ ಜೊತೆಲೆ ದೀಪಾವಳಿ ಹಬ್ಬ ಮಾಡವ. ಆಗ್ಲಿ ಅಪ್ಪಯ್ಯ. ಗೋಪಿ,
ಯಾಕೆ ಸುಮ್ಮನೆ ಕೂತಿದ್ಯಾ? ಓಹೋ, ಪಟಾಕಿ ಹೊಡೆಯಕ್ ಭಯನಾ? ಏನು ಇಲ್ಲ, ಎಂತ ಬಾಂಬ್ ಬೇಕಂದ್ರೆ ಹೊಡಿತೀನಿ. ಆದ್ರೆ ಡ್ಯಾಡಿ ಇನ್ನೂ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ದೀನಿ. ಗೋಪಿ, ಈಗ ತಾನೇ ಡ್ಯಾಡಿಯಿಂದ ಫೋನ್ ಬಂದಿತ್ತು. ಆಸ್ಪತ್ರೆಯಲ್ಲಿ ಯಾವ್ದೋ ಅರ್ಜೆಂಟಾಗಿ ಕೇಸ್ ಇದೆಯಂತೆ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು. ನೀನ್ ಶುರು ಮಾಡು, ಇಲ್ದಿದ್ರೆ ಆಮೇಲೆ ನಿಂಗ್ ನಿದ್ದೆ ಬಂದ್ಬಿಡತ್ತೆ. ಏನು ಬರಲ್ಲ, ಅಮ್ಮನೂ ತಾತನು ಬರ್ತಾರೆ ಅಂದಿದ್ರಲ್ಲ, ಅವರು ಇನ್ನೂ ಬರ್ಲಿಲ್ಲ. ಗೋಪಿ, ಯಾಕಿಷ್ಟೊತ್ತು ನೀ ಬರ್ಲಿಲ್ಲ ಅಂತ ನಾ ಕಾಯ್ತಾ ಇದ್ದೆ. ಗೋಪಿ, ನಾನ್ ನಿಂಗೋಸ್ಕರ ಏನ್ ತಂದಿದ್ದೀನಿ? ಹೊಸ ಬಟ್ಟೆ. ಥ್ಯಾಂಕ್ ಯು ಅಮ್ಮ. ಅಮ್ಮ ನನ್ಗೆ ಹೊಸ ಬಟ್ಟೆ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ, ನಿಮ್ಮ ಅಮ್ಮ ಕೊಟ್ಟಿರೋ ಬಟ್ಟೆ. ಹೋಗಿ ಹಾಕೊಂಬ ಗೋಪಿ. ಬಾ ಕಾವೇರಿ. ನಮ್ ಗೋಪಿ ಬಂಗಾರದಂತ ಹುಡುಗ, ಬಹಳ ಚುರುಕಾಗಿದ್ದಾನೆ. ನೀವು ಅವನ ಮೇಲೆ ಇಷ್ಟು ವಿಶ್ವಾಸ ಇಟ್ಕೊಂಡು, ನಿಮ್ ಸ್ವಂತ ಮಗನಾಗಿ ನೋಡ್ಕೊಂಡು ಎಲ್ಲ ಹೇಳ್ಕೊಡ್ತಾ ಇದ್ದೀರಾ. ನೀವು ತೋರಿಸ್ತಿರೋ ವಿಶ್ವಾಸನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲಮ್ಮ. ತುಂಬಾ ಚೆನ್ನಾಗಿದೆ ಗೋಪಿ. ನೋಡು, ಅವ್ರು ನಿನಗ್ ವಿದ್ಯೆ ಕಲ್ಸಿ ನಿನ್ ಬಾಳ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋರು, ಅವ್ರಿಗೆ ನಮಸ್ಕಾರ ಮಾಡಪ್ಪ. ಇಲ್ಲ ಇಲ್ಲ ಗೋಪಿ, ಎಷ್ಟೇ ಆದ್ರೂ ಅವ್ರು ನಿನ್ ಹೆತ್ತ ತಾಯಿ, ಮೊದ್ಲು ಅವ್ರಿಗೆ ನಮಸ್ಕಾರ ಮಾಡು. ಬೇಡ ಬೇಡ ಗೋಪಿ, ಹೆತ್ತ ತಾಯಿ ನಾನೇ, ಆದ್ರೂ ನಿಮ್ ಪಾಲಿನ ದೈವ ಅವ್ರೆ, ಮೊದ್ಲು ಅವ್ರಿಗೆ ನಮಸ್ಕಾರ ಮಾಡಪ್ಪ. ಇಲ್ಲ ಇಲ್ಲ, ನಾವು ಮಾಡಿದ್ ಹೆಚ್ಚೇನೂ ಅಲ್ಲ, ನಿನ್ನ ನಮ್ಮ ಹತ್ರ ಕಳಿಸಿರೋ ಆ ತಾಯಿಗೆ ಮೊದ್ಲು ನಮಸ್ಕಾರ ಮಾಡು. ಹೋಗಪ್ಪ. ಅಮ್ಮ ಬಾಯಿ. ಹ್ಮ್. ನೂರು ವರ್ಷಗಳು ನಲಿವಿನಿಂದಲೇ ಬಾಳು ನನ್ನ ಕಂದ, ನೂರು ಜ್ಯೋತಿಗಳ ಬೆಳಗು ಬಾಳಲಿ ನಿನ್ನ ನಗುವಿನಿಂದ. Thank you.
ಆಮೇಲೆ ನಮ್ ದಾರಿ ಬೈದು ಬಿಡ್ತಾರಪ್ಪ, ನಾ ಕೊಡಲ್ಲ. ಗಂಟೆ ನೋಗಲ್ಲ ಕೊಡ. ಗೋಪಿ, ಅಯ್ಯೋ ಅಯ್ಯೋ ಅಯ್ಯೋ, ಯಾರೋ ಕರ್ಕೊಂಡು ಬಂದ್ರು? ಯಾರಿಲ್ಲ, ನಾ ಒಬ್ನೇ ಬಂದೆ. ಅಷ್ಟು ದೂರದಿಂದ ನೀನ್ ಒಬ್ನೇ ಬಂದ್ಯಾ? ಯಾಕೋ ಬಂದೆ, ನೀನ್ ನೋಡ್ಬೇಕು ಅನ್ಸ್ತು ಅದಕ್ಕೆ. ನನ್ ದೃಷ್ಟಿನೇ ನಿಂಗ್ ತಗ್ಲಂಗಿದೆ. ನಾನು ದೃಷ್ಟಿ ತೆಗಿತೀನಿ. ಗೋಪಿ, ಇತ್ಲ ತಿರ್ಗು. ಆ ಕಣ್ಣು, ಈ ಕಣ್ಣು, ತಾಯಿ ಕಣ್ಣು, ನಾಯಿ ಕಣ್ಣು, ಮುಂಡೇರ್ ಕಣ್ಣು, ಥೂ ಥೂ ಥೂ. ನನ್ ಮರಿ ಗೋಪಿ, ನಿನ್ ಚೆನ್ನಾಗ್ ಗೊತ್ತಾ ಇದೀಯಾ? ಓ ಡಾಕ್ಟರ್ ಮಮ್ಮಿ ಡಾಕ್ಟರ್ ಡ್ಯಾಡಿ ಚೆನ್ನಾಗ್ ಗೊತ್ತಿಸ್ತಾ ಇದಾರೆ. ಏನೇನ್ ಹೇಳ್ಕೊಡ್ತಿದಾರಪ್ಪ? ಕನ್ನಡ, ಇಂಗ್ಲಿಷ್, ಹಿಂದಿ. ಅದೇನ್ ಹೇಳು? ಕ್ಯಾಟ್, ಪ್ಯಾಟ್, ರ್ಯಾಟ್, ಮ್ಯಾಟ್, ಕಾಟ್. ಆಮೇಲೆ ಪುಸ್ತಕ ಪುಸ್ತಕ. ನನ್ ರಾಜ, ಎಷ್ಟೊಂದು ಕಲ್ತ್ಬಿಟ್ಟಿದ್ಯಾ ಗೋಪಿ? ಏ ಗೋಪಿ, ನನ್ ಮಗನ್ ಯಾಕೋ ತೊಳ್ಬಿಟ್ಟ? ನನ್ ಕೈ ಕಲ್ ಮುಟ್ಟಕ್ ಬಂದ ಹೂಳ್ ಹಿಡಿ. ಯಾವ್ದ ಮಾತ್ರ ಬದ್ಲಾಗಿಲ್ಲ, ಭಾಷೆನು ಬದ್ಲಾಗೈತೆ. ಅಷ್ಟೇ ಅಲ್ಲಕ್ಕ, ಇನ್ನು ಯಾವ್ಯಾವ ಭಾಷೆ ಕಲ್ತಾನೆ ನನ್ ರಾಜ. ಹಂಗ ಗೋಪಿ ಬಾಳ ಒಳ್ಳೆ ಹುಡ್ಗ. ಗೋಪಿ, ಉಸಿ ನಿನ್ ಸೈಕಲ್ ಕೊಡಪ್ಪ, ಅವನಿಗೆ ಆಸೆ ಆಗ್ತೈತೆ. ನಾ ಕೊಡಲ್ಲ. ನಿನ್ ಗಂಟೆನ್ ಹೋಯ್ಕಿಲ್ಲ, ಕೊಡ. ನಾ ಕೊಡಲ್ಲ, ಕೊಡಲ್ಲ, ಕೊಡಲ್ಲ. ನಮ್ ಡ್ಯಾಡಿ ಬೈತಾರೆ. ಡ್ಯಾಡಿ? ಅದ್ ಯಾರು? ಡ್ಯಾಡಿ ಅಂದ್ರೆ ಗೊತ್ತಿಲ್ವಾ? ನಮ್ ಡಾಕ್ಟರ್ ಸರ್. ಅವ್ರಾ? ಅವ್ರೇನ್ ಭಯಾಕಿಲ್ಲ, ಕಡು ಕಡು ಕೊಡ ಗೋಪಿ. ಗೋಪಿ, ಅಯ್ಯೋ 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 ಅಯ್ಯೋ, ಅದ್ಯಾಕ ಅವ್ನ್ ತಳ್ತಿಯಾ? ನಿನ್ನೆವರೆಗೂ ಅವನ್ ಜೊತೆಲ್ ಆಡ್ತಿದ್ದೆ, ಇವತ್ ಸೈಕಲ್ ಕೇಳಿದಕ್ಕೆ ಅವ್ನ್ ಡ್ಯಾಡಿ ಅಂತ ಹೇಳಿ ತಳ್ತಿಯೇನೋ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿನಲ್ಲಿ ಕೊಡೆ ಹಿಡ್ಕಂಡ್ರಂತೆ. ಪೋಗ್ರು ನೋಡ್, ಪೋಗ್ರು. ಡ್ಯಾಡಿನಂತೆ ಡ್ಯಾಡಿ, ಹುಟ್ಟಿಸ್ದವನ್ ಯಾವನು ಅಂತ ಗೊತ್ತಿಲ್ಲ, ಕೊಂಡ್ಕೊಂಡವ್ರನ್ನೆಲ್ಲ ಡ್ಯಾಡಿ ಅಂತಾನೆ. ಅಪ್ಪ ಇಲ್ಲ ದ್ಯಾವರ್ಸಿ, ಪಾಲನೆ ಅಪ್ಪಿಲ್ಲ ದ್ಯಾವರ್ಸಿ, ಅಪ್ಪಿಲ್ಲ ದ್ಯಾವರ್ಸಿ. ಅಮ್ಮ, ನಮ್ ಅಪ್ಪ ಇಲ್ವಮ್ಮ? ಬೇವರ್ತೀನಮ್ಮ. ಇಲ್ಲಪ್ಪ. ಮತ್ತೆ ಅತ್ತೆ ಅತ್ತಮ್ಮ ಹಾಗೆ ಹೇಳಿದ್ರು, ಬೇವರ್ತೀನಮ್ಮ. ನಂಗ ಅಪ್ಪ ಇಲ್ವಮ್ಮ? ಇದಾರಪ್ಪ, ಇದಾರೆ. ಇದ್ರೆ ತೋರ್ಸಮ್ಮ, ಅಪ್ಪ ಎಲ್ಲಿದಾರಮ್ಮ? ಅಮ್ಮ, ಅಪ್ಪ ಎಲ್ಲಿದಾರಮ್ಮ? ನೀನ್ ಹೆಂಗೆಲ್ಲ ಆಟ ಮಾಡಿದ್ರೆ ನಾನು ಎಲ್ಲಿಂದ ತೋರಿಸ್ಲಪ್ಪ? ಇದಾರೆ ಕಡೋ, ಇದಾರೆ. ಯಾಕೆ ಮರಿ ಹೇಳ್ತಾ ಇದೀಯಾ? ನೀವು ಬಂದ ಯಾಕೆ ಹೇಳ್ತಿದಾನೆ? ಕೆಂಪೆ ಬಂದಿದ್ದು ಇವನ್ನ ಅಪ್ಪಿಲ್ಲ ದೇವರ್ಸಿ ಹಂಗೆ ಹಿಂಗೆ ಸಮ ಇಲ್ಲ, ಅದಕ್ಕೆ ಅಳ್ತಾನೆ. ಆ ಮೂಳೆ ಹಂಗಲ್ಲ, ಆ ಪಿಶಾಚಿ ಕೆಟ್ಟದ ಮಾತಾಡ್ ಬಿಟ್ಟು ಬೇರೆ ಏನ್ ಗೊತ್ತು? ನಮ್ಮ ಅಪ್ಪ ಯಾರು ತಾತ? ಎಲ್ಲಿದೆ ತೋರಿಸು ತಾತ. ಅಳ್ಬಾರ್ದು ಅಪ್ಪಯ್ಯ, ಇವನ್ ಇಲ್ಲೇ ಇದ್ರೆ ಇನ್ನೂ ಅಡ್ಡ ಮಾಡ್ತಾನೆ. ಇವನ್ನ ಡಾಕ್ಟರ್ ಇದ್ದವ್ರ ಹತ್ರ ಕರ್ಕೊಂಡು ಸಮಾಧಾನ ಮಾಡಿ. ಅಪ್ಪ ನಾನು ಪುಟ್ಟ ಆಸ್ಪತ್ರೆಯಿಂದ ಬಂದಾಗ ಕಾಣ್ತೇನೆ, ಏನಾಗ್ಬೋದು ಅಂತ ಒಂದೇ ಚಿಂತೆ ಆಯ್ತು. ಯಾಕಪ್ಪ ಅಳ್ತೀಯ ಗೋಪಿ? ತಾತ, ಏನ್ ವಿಷಯ, ಏನಾಯ್ತು? ಏನು ಅಂತ ಹೇಳಿದ್ರವ, ಅಲ್ಲಿ ನಮ್ ಕೇರಿ ಹುಡುಗರು ಇವನ್ ಸಂದಾಕಿರುವುದನ್ನು ಕಂಡು ಹಟ್ಟುವರಿಯಲ್ಲಿ ಸಹಿಸ್ತಾರ್ದಿ, ಅಪ್ಪಿಲ್ ಬೇವರ್ಸಿ, ಅಪ್ಪಿಲ್ ಬೇವರ್ಸಿ ಅಂತ ಹಾಸ್ಯ ಮಾಡಿದ್ರು. ಅದನ್ನ ಕೇಳಿ ಒಂದೇ ಸವನಿ ಅಪ್ಪನ್ ತೋರ್ಸು ಹಠ ಹಿಡ್ದವನಿ. ನೀವೇ ಏನಾರು ಹೇಳಿ ಸಮಾಧಾನ ಮಾಡ್ರವ, ನಾನ್ ಬರ್ತೀನಿ. ಗೋಪಿ, ಚೀಚಿ ಆಡ್ಬಾರ್ದಮ್ಮ, ಅಪ್ಪ ತಾನೇ ಬೇಕು ನಿಂಗೆ. ಬಾ, ನಾನ್ ತೋರಿಸ್ತೀನಿ, ಬಾ ಬಾ ಕೂತ್ಕೋ. ಗೌರಿ, ಗೋಪಿಗೆ ಚಾಕ್ಲೇಟ್ ಬಿಸ್ಕೆಟ್ ತಗೊಂಡ್ ಬಾ. ಏನು ಬೇಡ, ನಮ್ಮ ಅಪ್ಪ ಯಾರು ಹೇಳುವೊಮ್ಮೆ. ನೋಡು, ಹಠ ಮಾಡ್ಬಾರ್ದು, ಜಾಣ ಅಲ್ಲ. ನಿಮ್ಗೋಸ್ಕರ ನಾವು ಹೊಸ ಕ್ರಿಕೆಟ್ ಬ್ಯಾಟು ಬಾಲ್ ಎಲ್ಲ ತಗೊಂಡ್ಬರೋಣವಾ? ನಂಗೇನು ಬೇಡ, ನಮ್ಮ ಅಪ್ಪ ಎಲ್ಲಿದೆ ಹೇಳು ಮಮ್ಮಿ. ನಿನ್ನ ಜಾಣ ಅನ್ನಲ್ಲ, ಕೋಣ ಅಂತೀನಿ. ಅಳೋದು ಹೆಣ್ಮಕ್ಳು, ಗಂಡ್ಮಕ್ಳೆಲ್ಲಾದ್ರೂ ಅಳ್ತಾರ? ಚಾಕ್ಲೇಟು ಬಿಸ್ಕತ್ತು ಎಲ್ಲ ತಗೊಂಡು ಬೇಡ, ನಮ್ಮ ಅಪ್ಪ ಯಾರು ಹೇಳು. ಹಠ ಆಯ್ತಲ್ಲ, ಸರಿ ನಿಂಗ ಅಪ್ಪ ತಾನೇ ಬೇಕು. ನಿನ್ನ ಅಪ್ಪ ಯಾರಂತ ಹೇಳ? ಹೇಳು. ಅವ್ರೇ ನಿಮ್ಮ ಅಪ್ಪ? ನಮ್ಮಪ್ಪ. ಮತ್ತೆ ಅಮ್ಮ ಯಾಕೆ ಅಲ್ಲಿದ್ದಾಳೆ? ಅದು ಅಮ್ಮ ಅಲ್ಲ, ಆ
ಆಯಾ ಆಯನ ಮತ್ತೆ ನಮ್ಮ ಅಮ್ಮ ಯಾರು ಅಮ್ಮ ಅಮ್ಮ ನಾನೇ ನೀನಾ ಇದುವರೆಗೂ ನನ್ನ ಯಾಕೆ ಅಲ್ಲಿ ಕಳ್ಸಿದ್ರಿ ಅದೊಂದು ದೊಡ್ಡ ಕತೆ ದೊಡ್ಡ ಕತೆನಾ ತಪ್ಪು ಇವಳ ಮೊದ್ಲು ಹೇಳು ಸರಿ ಕೇಳು ನಿನ್ ಹುಟ್ಟಿದಾಗ ನಂಗೆ ಮೈಗೆ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಆಸ್ಪತ್ರೆಯಲ್ಲೇ ಇರ್ಬೇಕಾಯ್ತು ಆಮೇಲೆ ಅಮೆರಿಕಕ್ಕೂ ಹೋಗ್ಬೇಕಾಯ್ತು ಅಲ್ಲಿಂದ ಬರೋವರೆಗೂ ನೀನೆಲ್ಲಿರ್ಬೇಕು ಅದಕ್ಕೆ ಆಯಾ ಹತ್ರ ಕೊಟ್ಟು ಇವನ್ನ ಚೆನ್ನಾಗಿ ಬೆಳೆಸು ಅಂತ ಹೇಳಿದ್ವಿ ಅಲ್ಲಿಂದ ಬಂದ್ಮೇಲೆ ನಮ್ ಗೋಪಿನ ಕರ್ಕೊಂಡ್ವಿ ಹಾಗಾದ್ರೆ ನನ್ ಡ್ಯಾಡಿ ಮಮ್ಮಿ ನೀವೇ ಹೌದು ಅಮ್ಮ ಆಯಾ ಅಲ್ವಾ ತಗೋಪ್ಪ ನನ್ ಡ್ಯಾಡಿ ಬರ್ಲಿ ಇದುವರೆಗೂ ಅವರೇ ನಮ್ಮ ಅಪ್ಪ ಅಂತ ಯಾಕೆ ಹೇಳಿಲ್ಲ ಅಂತ ಕೇಳೇ ಕೇಳ್ತೀನಿ ಕೇಳು ಕೇಳು ಚೆನ್ನಾಗಿ ಕೇಳು ಸ್ವಲ್ಪ ಇದ್ದಿದ್ರೆ ಅವ್ ನಿಮ್ಮನ್ನ ಕಚ್ಬಿಡ್ತಾ ಇತ್ತು ಗೊತ್ತಾ ನೀವು ಆ ಡಾಕ್ಟರ್ನವ್ರ ಆಸ್ಪತ್ರೆಯಲ್ಲಿ ಇರೋರ್ ತಾನೇ ಈಗ ಒಬ್ಬೊಬ್ರೆ ತಿರುಗ್ತಿದ್ರೆ ಹಾಗೆ ಹುಷಾರಾಗೋಗಿ ಅಯ್ಯಯ್ಯೋ ಕುಂಟ ತಗೊಳ್ಳಿ ಈ ಕೋಲ್ ತಗೊಳ್ಳಿ ಅಯ್ಯಯ್ಯ ಅದೇನ್ ಹಂಗ್ ನೋಡ್ತಾ ಇದ್ದೀರಾ ಗಂಗಾ ಈ ಗಂಗಾ ಅಲ್ಲ ನಾನ್ ಗಂಗಾನು ಅಲ್ಲ ಮಂಗಾನು ಅಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನನ್ ಗುರುತು ಗೊತ್ತಾಗ್ಲಿಲ್ವಾ ನಾನು ಮೋಹನಪ್ಪ ಆಹಾ ನೋಡಿ ನಿಮ್ಗೆ ಕಾಯಿಲೆನಲ್ಲಿ ತಲೆ ಕೆಟ್ಟೋಗಿದೆ ನಾನು ಗಂಗಾ ಅಲ್ಲ ದೋಬಿ ರಾಮಯ್ಯನ ಮಗಳು ಕಾವೇರಿ ನೀವು ಸರಾಗು ಗಂಗಾ ಗಂಗಾ ನಿನ್ನೆ ಗಂಗಾ ನಾನೇ ಗಂಗಾ ಮರ್ತು ಬಿಟ್ಟಿಯಾ ಯಾರಯ್ಯ ನೀನು ನಾನೇ ರಂಗ ನೀನ್ ಯಾರೋ ನನಗೆ ಗೊತ್ತಿಲ್ಲಪ್ಪ ಗಂಗಾ 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 ಆ ಗಂಗಾ ಯಾರೋ ಏನೋ ಸುಮ್ನೆ ನನ್ ಪ್ರಾಣ ತಿಂತೀರ ಅಲ್ಲ ಮುದುಕ ಇಲ್ಲಿ ನೀನು ಹೋಗಪ್ಪ ಏ ಗಂಗಾ ನೀನ್ ಏನೇ ಸುಳ್ಳು ಹೇಳಿದ್ರು ನನ್ನ ತಪ್ಸ್ಕೊಳಕಾಗಲ್ಲ ನೀನ್ ಖಂಡಿತವಾಗ್ ಗಂಗಾನೆ ಅಯ್ಯಯ್ಯಯ್ಯ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ನಾನ್ ಗಂಗಾ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಕೇಳೋದೇ ಇಲ್ವಲ್ಲ ಏನಯ್ಯ ಅದು ಆ ಬುದ್ಧಿ ಕೆಟ್ಟಿರೋ ಬಡ್ಡಿ ಆತ ನಿಮ್ಗೇನ್ ಮಾತು ಅಂದ್ರೆ ಅವಳು ಬುದ್ಧಿ ಕೆಟ್ಟೋಗಿದ್ಯಾ ಬುದ್ಧಿ ಕೆಟ್ಟಿಲ್ಲ ನಾ ಅರ್ಥ ಉಂಟಾಗತ್ತೆ ಕಾವೇರಿ ನದಿಲ್ ತೇಳ್ಕೊಂಡ್ ಬಂದ್ಲು ನಮ್ ದೋಬಿ ರಾಮಯ್ಯನ್ ಮನೆ ಆಗವಳೆ ಕಾವೇರಿ ಅಂತ ಮುದ್ದ ಕರೀತಾನ ಅಮ್ಮಡ್ ಕಪ್ಪ ಸರಿ ಅವ್ಳು ನಿಂಗ್ ಗೊತ್ತಾ ಚೆನ್ನಾಗ್ ಗೊತ್ತು ಅವಳು ನಂಗ್ ತುಂಬಾ ಬೇಕಾದವಳು ನಿಂಗೇನಾಗ್ಬೇಕು ನಾಳೆ ಬಂದ್ ಹೇಳ್ತೀನಿ ಹೇಳ್ಬೇಕು ಖಂಡಿತವಾಗ್ಲು ಈಗಾಯ್ತು ಬುದ್ಧಿ ಅವತ್ತಿಂದ ಅವಳು ನನ್ ಮಗನಂಗೆ ನೋಡ್ಕೊಂಡಿವ್ನಿ ಏನೋ ನನ್ನ ಕೈಲಾದಷ್ಟು ಅಂಬ್ಲಿನೋ ಗಂಜಿನ ಹಾಕಿ ಸಾಕೊಂಡಿವಿ ಈ ವಿಷಯ ಯಾರ ಹತ್ರ ಬಾಯಿ ಬಿಟ್ಟಿದೀಯಾ ಈ ದುನ್ಯಾರ್ಥವಾರು ಹೇಳಿದ್ರೆ ನನ್ನ ಮಗಳು ನನ್ನ ಹಿರಾಕಿಲ್ಲ ಅಂತ ಯಾರ ಹತ್ರ ಹೇಳಿಲ್ಲ ಬುದ್ಧಿ ಒಳ್ಳೆ ಕೆಲಸನೇ ಮಾಡಿದೆ ಆಮೇಲೆ ಅವಳಿಗೊಂದು ಗಂಡು ಮಗು ಆಯ್ತು ಅವನೇ ಬುದ್ಧಿ ಈ ಡಾಕ್ಟರ್ ಏನರ್ಥ ಓದ್ತಾ ಇರೋದು ಹೌದಾ ಹೌದು ಬುದ್ಧಿ ರಾಮಯ್ಯ ಬುದ್ಧಿ ಇನ್ಮೇಲೆ ಒಂದು ನಿಮಿಷ ಕೂಡ ಅವಳು ನಿನ್ ಮನೇಲಿ ಇರ್ಕೊಡ್ದು ಬುದ್ಧಿ ನಾಲ್ಕು ಗಂಟೆ ಹೊತ್ತಿಗೆ ಆಸ್ಪತ್ರೆ ಕರ್ಕೊಂಡ್ ಬರ್ಬೇಕು ನಿನ್ಗೆ ಒಳ್ಳೇದಾಗುತ್ತೆ ನಾ ಹೇಳಿದ್ರೆ ಮಾಡ್ಲೇಬೇಕು ಅರ್ಥ ಆಯ್ತು ತಾನೇ ಆಯ್ತು ಹೆಸರು ಗಂಗಾ ನಾನು ಮೆಚ್ಚಿ ಮದುವೆ ಮಾಡ್ಕೊಂಡಿದ್ದೆ ಹೆಂಡತಿ ನಾನು ಕೋಟೇಶ್ವರ ಎಲ್ಲೇ ಇದ್ರು ಊಟಕ್ಕೇನು ಕಡಿಮೆ ಇರಲಿಲ್ಲ ನಾನು ಇವಳು ಚೊಕ್ಕವಾಗಿ ಸಂತೋಷವಾಗಿ ಸಂಸಾರ ಮಾಡ್ತಿದ್ದೆ ಯಾವ ಹಾಳದಿನ ಕಣ್ಣಿನ ದೃಷ್ಟಿ ಇವಳ ಮೇಲೆ ಬಿತ್ತು ಆಟೋ ರಿಕ್ಷಾ ಸ್ಪಾರ್ಕ್ಲೆ ಕೆಟ್ಟೋದಾಗೆ ಇವಳು ಜ್ಞಾಪಕ ಶಕ್ತಿ ಹೊರಟಾಯ್ತು ಇದ್ದಕ್ಕಿದ್ದಾಗೆ ಒಂದ್ ದಿವಸ ಪತ್ತೆಯಲ್ಲೇ ತಪ್ಪಿಸ್ಕೊಬಿಟ್ಲು ಅವತ್ತಿಂದ ಅವಳು ಕಾವೇರಿಯಲ್ಲಿ ಬಿದ್ದಿದ್ದು ಗೊತ್ತಾಗಿಲ್ಲ ಇಲ್ಲಿರೋ ಸುಳುಗು ಸಿಗ್ಲಿಲ್ಲ ಇವಳಿಗೋಸ್ಕರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹುಡುಕಿ ಹುಡುಗಿ ಸಾಕಾಗೋಯ್ತು ಸ್ವಾಮಿ ದೇವ್ರ ದಯದಿಂದ ಇಷ್ಟು ದಿವಸದ ಮೇಲೆ ನನ್ನ ಹೆಂಡತಿ ನಮ್ಮ ಬದುಕಿದ್ಲು ಗರ್ಭಿಣಿಯಾಗಿ ಕಣ್ಮರೆಯಾಗಿದ್ದವಳು
ಮಗು ಸಮೇತ ಕಾಪಾಡಿ ನಂಗೊಪ್ಪಿಸ್ತಾ ಇದ್ದೀರಾ ಸ್ವಾಮಿ? ಈ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಕೈ ಎತ್ತಿ ನಮಸ್ಕಾರ ಮಾಡೋದ್ ಬಿಟ್ರೆ ನಂಗೇನು ತೋಚುತ್ತಿಲ್ಲ ಸ್ವಾಮಿ. ಅದ್ಬೇಡ. ಇಲ್ಲಿ ನೋಡು, ನಿನ್ ಹೆಂಡತಿ ನನ್ನ ಮಗಳಾಗಿದ್ದಾಳೆ, ನೀನ ನಳಿಯ. ಸುಸುಮ್ಕರ ಮಾವ, ಏನಪ್ಪ ನೀ ಹೇಳಿದೆಲ್ಲ ಸರಿ, ಆದ್ರೆ ಇವಳೇ ನಿನ್ನ ಹೆಂಡತಿನಕ್ಕೆ ಏನ್ ಸಬೂತ ಐತೆ ನಿಂತವ? ಆ ನಿನ್ ಮಾತ್ ಕಟ್ಕೊಂಡು ಈ ಹೆಣ್ಮಗಳು ನಿನ್ ಜೊತೆ ಕಳ್ಸ್ಬಿಡಕ್ಕಾಯ್ತಾ? ಅಕ್ಕ ಎಂತ ಮಾತ್ ಕೇಳಿದ್ಯ ಅಕ್ಕ? ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಅಂತ ದಾರಿ ಮದಿ ನಿಲ್ಸಿ ಕೇಳೋ ಹೆಣ್ ಕಾನ್ಸ್ಟೇಬಲ್ ತರ ಸಬೂತ್ ಇಲ್ಲಿ ಅಂತ ಕೇಳಿದೆ ಅಲ್ಲ, ಇದು ಸಬೂತ್. ನನ್ನ ರಕ್ತ ಎಲ್ಲಿ ಎಲ್ಲಿ ನನ್ನ ಮಗ ಎಲ್ಲಿ? ನನ್ನ ವಂಶಿತ್ ನೋಡಿ, ಈ ರಕ್ತನೂ ಅವನ ರಕ್ತನ ಬೇಕಾದ್ರೆ ಹೋಲಿಸಿ ನೋಡಿ, ಎರಡೂ ಒಂದೇ ಕಲರ್ ಹೌದೋ ಅಲ್ವಾ ಅಂತ. ಯಾಕಂದ್ರೆ ಅವನ ನನ್ನ ಮಗ ಅಲ್ವಾ ಮಾವ? ಅಕ್ಕ ಸಬೂತ್ ಕೇಳಿದೆಯಲ್ಲ, ನೀನು ಸುಮಂಗ್ಲಾಗಿರೋವ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡಿಂದ ಕೊಂಡ್ಕೊಂಡು ಜಿಮ್ಕಿ ಇವಳ ಕಿವಿಯಲ್ಲಿತ್ತು. ಆಮೇಲೆ ಒಂದೊಳ್ಳೆ ಚಿನ್ನದ ಸರ, ಅದನ್ನ ಲಾಕೆಟ್ ಇತ್ತು, ಅದು ಅವಳು ಕತ್ಕಾಕಿದ್ದೆ. ಈಗ ಅದೆಲ್ಲ ಯಾವುದೋ ಅವಳ ಹತ್ರ ಕಾಣಿಸ್ತಾನೆ ಇಲ್ಲ. ಇದೆಲ್ಲ ನಾನು ಯಾರ ಹತ್ರ ಕೇಳಿಯಾ? ನೀ ಹೇಳಿ ಹೊಡೆದೇ ನನ್ನ ತಾವು ಭದ್ರವಾಗೈತಿ. ಇರ್ಲಿ ನಿಮ್ಮ ಹತ್ರನೇ ಇರ್ಲಿ. ಏನ್ರಪ್ಪ ಇವರೇನು ನಳಿ ಅಂದ್ರೆ ಜೋದು ಕಿರಿಕಿನ್ ಹೆಚ್ಚಿನ ಸಬೂತು ಇನ್ನೇನ್ ಬೇಕು ಹೇಳಿ. ಅಡಿ ಅಂದ್ರೆ ಮಾವ, ನಿಮ್ಮ ಗಂಗಾ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ಕಾವೇರಿ ಇವರೇ ನನ್ನ ಗಂಡನಮ್ಮ? ಹೌದೌದು. ಹೌದಾ ಅಪ್ಪಯ್ಯ? ಹೌದಮ್ಮ. ಮಾವ ನನ್ನ ಗಂಗಾ ನೋಡಿ ತುಂಬಾ ವರ್ಷ ಆಯ್ತು, ಅವಳಿಗೆ ನಾನು ಯಾರಂತ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಅದಕ್ಕೋಸ್ಕರ ಒಂದ್ ಎರಡು ಗಂಟೆ ಕಾಲ ಅವಳ ಹತ್ರ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಆಗ್ಲಿ ಹೇಳಿ. ಏನಯ್ಯ ಇನ್ನೂ ಏನಾದ್ರು ಅನುಮಾನ ಇದ್ರೆ ಹೇಳಿ. ಹಾಗಿದ್ರೆ ನಡೀರಿ ನಡೀರಿ, ನೀವು ಮಾತಾಡ್ಕಳಿ ಮಾತಾಡ್ಕಳಿ. ನಡಿ ನಡಿ. ನಾನು ಗುರುತಿರ್ಲಿಲ್ವೇ? ಓ ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಮದುವೆ ಮುಂಚೆ ಹೇಗಿದ್ಯೋ ಅಂಕೇ ಇದೆಯಾ? ನೀವೊಂದು ಮಗು ಹುಟ್ಟಿದೆ ಅಂದ್ರೆ ಯಾರು ನಂಬಲ್ಲ. ಓಕೆ, ಇದು ಔಷಧಿ. ಯಾಕೆ? ನಿನಗೋಸ್ಕರ ತಿರುಗಿ ತಿರುಗಿ ದೇಹ ಆರೋಗ್ಯನೇ ಕೆಟ್ಟೋಯ್ತು, ಈ ಪೆಟ್ರೋಲ್ ಹಾಕಿದ್ರೇನೆ ಈ ಗಾಡಿ ಓಡೋದು. ಪರವಾಗಿಲ್ಲ ಕೂತ್ಕೋ. ಇದು ಡಾಕ್ಟರ್ ಹೇಳಿದ್ದಾರೆ ದಿನ ಕುಡಿದ್ರೆ ಶಕ್ತಿ ಬರುತ್ತೆ ಅಂತ. ಕುಡಿತಾ ಇದ್ರೆ ರಂಗ್ ರಂಗ್ ರಂಗ ಆಗ್ಬಿಡ್ತೀನಿ ನಾನು. ನೋಡು ಹೋಗಿ ಚುಂಬ ನೀರ್ ತಗೊಂಬ, ಹಂಗೆ ಒಂದ್ ಲೋಟನು ತಗೊಂಬ. ಗಂಗ G for goat, H for hen, I for ice cream. ಮಮ್ಮಿ ಅಮ್ಮನರೇ ನಮಸ್ಕಾರ. ಬಾ ಕಾವೇರಿ ಬಾ. ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ಐನೂರ್ನು ನೋಡ್ಬೋದಾಗಿತ್ತೇನು. ಏನ್ ಇಷ್ಟಿರ ಬಂದಿಲ್ಲ? ಏನಿಲ್ಲಮ್ಮ, ಗೋಪಿ ಅಪ್ಪ ಬಂದಿದ್ದಾರೆ. ಹಾಗೇನು? ಹಾ, ಗೋಪಿನ ಕರ್ಕೊಂಡೋಗಿ ಅವ್ರಿಗೆ ತೋರ್ಸೋಣ ಅಂತ. ಗೋಪಿ ನಿಮ್ಮ ಅಪ್ಪ ಬಂದಿದಾರಂತೆ ಕಣ. ಅಪ್ಪನ? ಹೌದಪ್ಪ, ನಮ್ಮಪ್ಪ ಎಲ್ಲಿ ನಮ್ಮಪ್ಪ ಎಲ್ಲಿ ಅಂತ ಕೇಳ್ತಿದ್ಯಲ್ಲ, ನಿಮ್ಮಪ್ಪ ಬಂದಿದ್ದಾರೆ ಕಣು. ನಮ್ಮಪ್ಪ ಈಗ ತಾನೆ ಆಸ್ಪತ್ರೆಗೆ ಹೋದ್ರು. ಇಲ್ಲಪ್ಪ, ನಿಮ್ಮಪ್ಪ ನಮ್ಮನೇಲಿದ್ದಾರೆ. ನಮ್ಮನೆ ಇದೆಯಾ? ನಮ್ಮನೆ ಈ ಮನೆ ಅಲ್ಲ ಕಣು, ನೀನು ಹುಟ್ಟಿ ಬೆಳೆದಿದ್ದ ನಿಮ್ಮಮ್ಮನ ಮನೆ. ಅಮ್ಮ ಇವರೇ ನಮ್ಮಮ್ಮ. ಗೋಪಿ ಇವರಲ್ಲಪ್ಪ. ಗೋಪಿ ನಾನು ನಿಮ್ಮಮ್ಮ. ನೀನು ನಮ್ಮಮ್ಮ ಅಲ್ಲ. ನಾನು ನಮ್ಮನೆ ಬರೋದಿಲ್ಲ. ಗೋಪಿ ಅವನು ಪಾಯಸ ಪರಮಾನ ತಿಂದ್ಮೇಲೆ ನಿನ್ನ ಮನೆಯಲ್ಲಿ ಗಂಜಿ ನೀರು ಕುಡಿತಾನೆಯೇ, ಅವನು ಸುಪ್ಪತ್ತಿಗೆ ಮೇಲೆ ಮಲಗಿದ ಮೇಲೆ ನಿನ್ನ ಮನೆಯಲ್ಲಿ ಚಾಪೆ ಮೇಲೆ ಮಲಗ್ತಾನೆಯೇ, ಅಯ್ಯ ನಿನ್ನೆ ಮರ್ತು ಬಿಡ್ತಾನಷ್ಟೇ. ಗೋಪಿ ನಿಮ್ಮಪ್ಪ ನೋಡಕ್ ಬರೋ. ಗೋಪಿ ನಿಲ್ಲು. ಗೋಪಿ ನಾನು ಆಯ ಅಲ್ಲ ಕಣೋ, ನಾನ್ ನಿಮ್ಮ ಅಮ್ಮ ಕಣೋ. ಅಮ್ಮ ಅಂತ ಕರೆಯೋ. ಸ್ವಂತ ಮಗನ ಕೈಲಿ ಹೆತ್ತ ತಾಯಿ ನಾಯ ಅಂತ ಕರ್ತಿದ್ರಲ್ಲ, ನೀವೆಲ್ಲ ದೊಡ್ಡ ಮನುಷ್ಯರು. ಮಾ ದೊಡ್ಡ ಮನುಷ್ಯರು. ಕರೆಯೋ ಗೋಪಿ. ಗಂಗಾ ಸ್ಮಾರಕ ಧರ್ಮಾಸ್ಪತ್ರೆ ಆ ಬೋರ್ಡ್ ಅಲ್ಲಿ ಕುಡಿದು ಕಿತ್ತು ಬಿಸಾಕು.
ಇನ್ಮೇಲೆ ಈ ಆಸ್ಪತ್ರೆ ಅವಳ ಹೆಸರಿನಲ್ಲಿ ಇರ್ಕೂಡ್ದು. ಆ ಹಳೆ ಮಾತು ಯಾಕೆ ಅಂತ ತಿರ್ಗಾ ಅದನ್ನೇ ಸಾಧಿಸ್ತಿದಿರ್ಲಪ್ಪ. ಸಾಧಿಸ್ತೀನಿ. ಇವತ್ತಿನ ದಿವಸ ನಾನು ಏನ್ ಹೇಳಿದ್ರು ಅದನ್ನು ಕೇಳಬೇಕು. ಮಧ್ಯೆ ಹೇಳ್ಕೊಡ್ದು. ಮೂರನೇ ಪಾಯಿಂಟ್, ಆಸ್ಪತ್ರೆ ಒಳಗಿನ ಗಂಗಾ ಫೋಟೋ ಅದನ್ನ ಕಿತ್ತೋಗಿ. ಇನ್ಮೇಲೆ ಅಲ್ಲಿ ಇರ್ಕೂಡ್ದು. ಅಪ್ಪ ನೀವು ಹೇಳಿದ್ದಕ್ಕೆಲ್ಲ ನಾನು ಹೂ ಅಂತಿದ್ದೀನಿ. ಅದರ ಕೊನೆ ವಿಚಾರ ಮಾತ್ರ ಐ ಆಮ್ ಸಾರಿ. ನೋ, ಅದಲ್ಲಿ ಇರ್ಕೂಡ್ದು. ಯಾಕಪ್ಪ ನಿಮಗೆ ಹಠ? ಯಾಕೆ ಅಂತ ಕೇಳಿದ್ರೆ ಅಲ್ಲಿರ್ಬೇಕಾದ ಫೋಟೋ ಅದಲ್ಲ ಕಣೋ. ಇದು ಯಾರ್ದ ಫೋಟೋ? ಯಾರ್ದು ಅಂತ ನನ್ ಕೇಳಿದ್ರೆ ನೀನೇ ಹೋಗು ನೋಡು. ಗಂಗಾ, ನನ್ ಗಂಗಾ ಫೋಟೋ. ಇಷ್ಟು ದಿವಸ ಇಲ್ಲದೆ ಇದ್ದ ಫೋಟೋ ನಿಮ್ಮ ಹತ್ರ ಯಾಕೆ ಬಂತಪ್ಪ? ಹೇಳಿಯಪ್ಪ. ಹೇಳ್ತೀನಪ್ಪ, ಹೇಳ್ತೀನಿ. ಇಷ್ಟು ವರ್ಷಗಳವರೆಗೆ ನೀನು ಅವಳ ನೆನಪಿನ ನೆರಳನ್ನು ಮಾತ್ರ ಇಟ್ಕೊಂಡಿದ್ದೆ. ಆದರೆ ಅದನ್ನು ನಿಜ ಮಾಡೋಕ್ಕೋಸ್ಕರವಾಗಿ ಸುಬ್ಬುನ್ ಕಳಿಸಿ ಅವಳ ಇತ್ತೀಚಿನ ಫೋಟೋ ತೆಗೆಸ್ತೇಪ್ಪ. ಅಪ್ಪ ನಿಜ ಅಂತೀರಾ, ನೆರಳು ಅಂತೀರಾ, ಅದೇನು ಅಂತ ಅರ್ಥವಾಗೋ ಹೇಳಿ ಅಪ್ಪಾಜಿ. ಗಂಗಾ ಬದುಕಿದ್ದಾಳೆ ಕಣು. ಅಪ್ಪ ನನ್ ಗಂಗಾ ಬದುಕಿದ್ದಾಳ? ಎಲ್ಲಿದ್ದಾಳಪ್ಪ? ಹೇಗಿದ್ದಾಳೆ? ಹೇಳ್ತೀನಿ ಹೇಳ್ತೀನಿ. ನನ್ನ ಜೀವನದಲ್ಲಿ ಮಹಾಪಾಪ ಮಾಡಿದೆ ಅಂತ ಪರಿತಪಿಸ್ತಾ ಇದ್ದೆ. ಆದರೆ ಭಗವಂತ ಗಂಗಾನ ಉಳಿಸಿ ನನಗೆ ಪ್ರಾಯಶ್ಚಿತ್ತ ಆಗೋ ಹಾಗೆ ಮಾಡಿಬಿಟ್ಟ. ಈ ಉಯಿಲು ಏನು ಅಂತ ಅನ್ಕೊಂಡೆ. ನನ್ನ ಸಕಲ ಚರಾಚರ ಆಸ್ತಿನೂ ನನ್ನ ಮೊಮ್ಮಗನ ಹೆಸರು ಬರೆದು ಬಿಟ್ಟಿದ್ದೀನಿ. ಅಪ್ಪಾಜಿ, ಅಪ್ಪ ನನ್ನ ಗಂಗಾ ಎಲ್ಲಿದ್ದಾ ಅಂತ ಹೇಳಿ ಅಪ್ಪಾಜಿ, ಎಲ್ಲಿದ್ದಾಳೆ? ಮೋಹನ್, ನಮ್ ಧೋಬಿ ರಾಮಯ್ಯನ ಮಗಳು ಕಾವೇರಿ ಅಂತ ಅನ್ಕೊಂಡಿದ್ವಲ್ಲ, ಅವಳು ಕಾವೇರಿ ಅಲ್ಲ, ನಮ್ ಗಂಗಾ. ಏನು ಕಾವೇರಿ ನನ್ ಗಂಗಾನ? ನಿನ್ನ ಹತ್ರ ಬೆಳಿತಾ ಇದ್ದಾಳಲ್ಲ ಗೋಪಿ, ಅವನ್ ಬೇರೆ ಇನ್ಯಾರು ಅಲ್ಲಪ್ಪ, ನಿನ್ ಮಗ, ನನ್ನ ಮೊಮ್ಮಗ. ಅಪ್ಪ ನಾನು ಅವ್ರನ್ನ ಈಗಲೇ ನೋಡ್ತೀನಿ. ಸುದ್ದಿ, ಸುದ್ದಿ, ನಾನು ಧೋಬಿ ರಾಮಯ್ಯ ಬಂದಿವ್ನಿ. ನಮಸ್ಕಾರ ಬುದ್ಧಿ. ಗಂಗಾ ಇಲ್ಲಿ? ಗಂಗಾ ಕಾವೇರಿ, ನಮ್ಮ ಮನೆ ಗಳಿಯಂದ್ರೆ ಬಂದವ್ರೆ ಬುದ್ಧಿ. ಗಂಡ? ಹೌದು ಬುದ್ಧಿ, 6 ವರ್ಷದ ಮೇಲೆ ಅವಳು ಗಂಡ ಬಂದವ್ರೆ. ನಾಳೆ ಖಂಡಿತವಾಗಲೂ ಮಗನನ್ನು ಅವಳಿನ ಕರ್ಕೊಂಡ್ ಬರ್ತೀನಿ ಬುದ್ಧಿ. ಅಳಿಯ? ಹೌದು ಬುದ್ಧಿ, ಕಾವೇರಿ ಗಂಡ ಬಂದವ್ರೆ. ನಾನೇ ಕಣೋ ನಿಮ್ಮಮ್ಮ. ಅಯ್ಯೋ, ಅವ್ರು ನಿನ್ನ ಎಷ್ಟು ಬದಲಾಯಿಸ್ಬಿಟ್ರು. ಗೋಪಿ ನನ್ನ ಅಮ್ಮ ಅಂತ ಕರೆಯೋ? ನಾ ಕರೆಯಲ್ಲ, ನೀನಮ್ಮ ಅಂತ ಕರೆಯೋ. ಯಾಕೆ ಅವಳು ಅಳಿಸ್ತೀಯಾ? ನನ್ನ ನೀ ಅಪ್ಪ ಅಂತ ಕರೀದೇನು ಪರವಾಗಿಲ್ಲ, ಆದ್ರೆ ಅವಳು ನಮ್ಮ ಅಂತ ಕರಿ ಮಗು. ನಿನ್ನ ಹೆತ್ತು ಹೊತ್ತು ಸಾಕಿರೋಣ ಅಮ್ಮ ಅಂತ ಕರೆಯೋ ಮಗನೇ. ಯಾಕೆ ಗಂಗ ನೋಡು, ಅಮ್ಮ ಅಂತ ನಾನ್ ಕರೆಸ್ತೀನಿ. ನೀನು ಹೋಗಿ ಮುಖ ಎಲ್ಲ ತಿಳ್ಕೊಂಡು ಕುಂಕುಮ ಇಟ್ಕೊಂಡು ಮಲ್ಲಿಗೆ ಮುಡ್ಸ್ಕೊಂಡು ಲಕ್ಷಣವಾಗಿ ಬಾ, ಅವಳು ನಿನ್ನ ಅಮ್ಮ ಅಂತ ಕರೀತಾನೆ. ನೀನ್ ಏನು ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೊತೀನಿ. ಹೋಗಮ್ಮ, ಓ ಬೇಗ ಬಾ. ಬಿಟ್ಬಿಡು. ಅರೆ ಅವಳ ನಮ್ಮ ಅಂತ ಕರೆಯೋ, ನೀನ್ ಹೆಂಗ್ ಬಿಡ್ಬೇಕು ಹಂಗ್ ಬಿಡ್ತೀನಿ. ನಾ ಕರೆಯಲ್ಲ. ನಿನ್ನ ಅಮ್ಮ ಅನ್ನೋರ್ಗು ನಾನು ಬಿಡೋದಿಲ್ಲ. ಅವ್ನು ಈ ತರ ಮಾಡಿದ್ರೇನೆ ನಿನ್ನ ಅಮ್ಮ ಅಂತ ನನ್ನ ಅಪ್ಪ ಅಂತ. ಅರೆ ಗಂಗಾ, ನಂಗ್ ಮಾತ್ರ ಮಗ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ಕೊಂಡಿದ್ಯಾ? ಇಲ್ಲಿ ನೋಡು, ಈಗ ಮಾಡಿದ್ರೇನ ಅವ್ನ್ ಬುತ್ತಿ ಬರೋದು. ಅವನ್ ನಿನ್ನ ಅಮ್ಮ ಅಂತಾನೆ, ನನ್ನ ಅಪ್ಪ ಅಂತಾನೆ. ನಾವ್ ಇಲ್ಲೇ ಇದ್ರೆ ಅವ್ನು ಅನ್ನೋದೇ ಇಲ್ಲ, ಒಳಗಿದ್ರೆ ಅಮ್ಮ ಅಂತ ಕರೀತಾನೆ. ಹೌದೇನಾ? ನೀನ್ ನೋಡ, 6 ವರ್ಷದಿಂದ ನಿನ್ನ ಮರೆಯಕ್ಕಾಗ್ತಾ ಇಲ್ಲ ಕಣೆ. ಎಷ್ಟು ಚೆನ್ನಾಗಿದೆಯಾ ಗೊತ್ತಾ ಮಲ್ಕ? ಯಾಕೆ ಇಷ್ಟವಾಗುತ್ತೆ? ಏನಂದ್ರೆ ಅವ್ನ್ ನಿಜವಾಗ್ಲೂ ನನ್ನ ಅಮ್ಮ ಅಂತ ಕರೀತಾನ? ನಮ್ಮ ಅಂತಾನೆ, ನನ್ನ ಅಪ್ಪ ಅಂತಾನೆ. ಅಯ್ಯೋ ಬಿಟ್ರಿ. ಕಾವೇರಿ, ಕಾವೇರಿ ಡಾಕ್ಟ್ರೇ ಬಂದ್ರೆ ಪಾಗಲ್ ತೆಗೆವಾ? ಡಾಕ್ಟ್ರೆ ನೋಡ್ ಬಂದ್ಬಿಟ್ರು. ಬಂದ್ರೆ ಹೋಗ್ಬೇಕು. ಕಾವೇರಿ ಪಾಗಲ್ ತೆಗೆಯವಾ? ಡಾಕ್ಟ್ರೇ ಬಂದವ್ರೆ. ಅಪ್ಪಯ್ಯ
ಅವ್ರು ಯಾಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತು. ನನ್ ಗೋಪಿ ಗೊತ್ತ, ನನ್ ಗೋಪಿ ನನ್ ಕಳ್ಸಲ್ಲ. ಡಾಕ್ಟರ್ ಏನ್ ಕಳಿಸ್ಬಿಡಿ. ಗಂಗಾ, ಗಂಗಾ ಬಾಗತಿಗೆ ಗಂಗಾ, ನಾನು ಮೋಹನ್ ಬಂದಿದ್ದೀನಿ ಗಂಗಾ, ನಿನಗೋಸ್ಕರ ಬಂದಿದ್ದೀನಿ. ನನಗೋಸ್ಕರ ಬರ್ಬೇಡಿ, ನನ್ ಗೋಪಿಗೋಸ್ಕರ ಬರ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ಗಂಗಾ ನೀನ್ ನನ್ ತಪ್ಪು ತಿಳ್ಕೊಂಡಿದೀಯ, ನಿನ್ ಮಗ ನಾನೆಂದು ನಿನ್ನಿಂದ ಬೇರೆ ಮಾಡೋಲ್ಲ, ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಬಂದಿದ್ದೀನಿ. ಎಷ್ಟೊಂದ್ ಕೇಳ್ಕೊತಾವ್ರೆ, ಚಯ್ಯವ ಭಾಗಲ್ಲ ಗಂಗಾ. ಗಂಗಾ ನಾನಿದ್ದೀನಿ, ಭಯ ಪಡ್ಬೇಡ, ನಾನೆಲ್ಲ ನೋಡಿ ಬಿಡ. ಗಂಗಾ ಡಾಕ್ಟಯ್ಯ ಇವರೇ ನಮ್ಮ ಅಳಿಯಂದ್ರು. ಓಹೋ ಗಂಗಾ, ಗಂಗನ್ ಯಾವಾಗ ಮದುವೆ ಮಾಡ್ಕೊಂಡೆ ಹೇಳಿ ಅಂದ್ರೆ? ಡಾಕ್ಟ್ರಯ್ಯ ಅಳಿಯಂದ್ರೆ ಯಾಕೆ ಓಡೋದ್ರು? ರಾಮಯ್ಯ ಅವನ ಅಳಿಯನೂ ಅಲ್ಲ, ಗಂಗಳ ಗಂಡನೂ ಅಲ್ಲ. ಏನು ಗೊತ್ತಿಲ್ಲ, ಗಂಗಾನ ತನ್ನ ಹೆಂಡತಿ ಅಂತ ಹೇಳಿ ನಿಮ್ ಕಣ್ಣಿಗೆ ಮಣ್ಣೆ ಎರಚಿ ಅವಳನ್ನ ಕೆಡ್ಸೋಕ್ ಬಂದಿರೋ ದ್ರೋಹಿ. ಅಳಿಯ ಅಂತ ಹೇಳ್ಕೊಂಡು ನನ್ನ ಮಗಳನ್ನ ಕೆಡ್ಸಕ್ ಬಂದ್ರೋಹಿ. ಕಾವೇರಿ ಗಂಡ ಅಂತ ಮಾತ್ರ ಮಾಡ್ತೀಯನೋ? ಎಲ್ರ ಕಣ್ಗೂ ಮಣ್ಣೆಷ್ಟೇನೋ ನೀನು, ಹೆಂಗಸಿನಿಂದ ತಿರುಗೋ ನಾಯಿ, ಅಕ್ಕ ಅಂತ ಹೇಳಿ ನನ್ನೇ ತಗೊಂಡೇಳೋ? ಅದು ತಪ್ಪಾಯ್ತು, ಕ್ಷಮಿಸ್ಬಿಡಿ, ನಾನ್ ಕೆಟ್ಟ ಭಾವನೆಯಿಂದ ಬಂದೆ, ಆದ್ರೆ ಅವಳು ನಾನ್ ಕೆಡಿಸ್ಲಿಲ್ಲ, ನನ್ ಕ್ಷಮಿಸ್ಬಿಡಿ, ನನ್ ಬಿಟ್ಬಿಡಿ ಸರ್. ಅಮ್ಮಿಯ ನಾಯಿನ ಹೋಗ್ಲಿ ಎಲ್ಲರು. ಗಂಗಾ, 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 ಇಲ್ಲಪ್ಪ ನಿನ್ನ ಕಳ್ಸಲ್ಲ. ಏನು ಅಂತ ನನ್ನಿಂದ ನನ್ನ ಮಗನ್ ಹೇಗ್ ಬಿಟ್ಟಿದ್ದೀವಿ ನೋಡಿ ನೋಡ್ತೀನಿ.
ಗಂಗಾ, ನಾನು ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಮೋಹನ್, ನಿನ್ ಗಂಡ. ತಪ್ಪು ತಪ್ಪಾಗಿ ಏನೇನೋ ಮಾತಾಡ್ಬೇಡಿ. ಆವತ್ತು ನನ್ನ ಮಗನ ಓದಿಸ್ತೀನಿ ಅಂತ ಕರ್ಕೊಂಡು ಬಂದು ನನ್ನಿಂದ ದೂರ ಮಾಡಿದ್ರಿ. ಇವತ್ತು ನಾನೇ ನಿನ್ ಗಂಡ ಅಂತ ಏನೇನೋ ಹೇಳಿ ಮೋಸ ಮಾಡಕ್ ನೋಡ್ತಿದ್ದೀರಾ. ನೋಡಿ, ನನ್ ಗಂಡ ಅಲ್ಲ ಕಾವೇರಿ. ನನ್ ಮಗ ನನಗ್ ಕೊಟ್ಬಿಡಿ ನಿಮ್ದಮ್ಮಯ್ಯ. ಗಂಗಾ, ನನ್ ಮಾತು, ನಿನಗೆ ಆಕ್ಸಿಡೆಂಟ್ ಆಗಿ ಜ್ಞಾಪಕ ಶಕ್ತಿ ಹೊರಟೋಗಿದೆ. ನಾನೇ ನಿನ್ ಗಂಡ. ನಾನವತ್ತು ನಿನಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಜ್ಞಾಪಕ ಇಲ್ಲ. ನಾನು ನೀನು ಸ್ವಲ್ಪ ದಿನವಾದ್ರೂ ಸಂತೋಷವಾಗಿ ಸಂಸಾರ ನಡೆಸಿದ ಜ್ಞಾಪಕ ಇಲ್ಲ. ನಮ್ಮಪ್ಪ ನಿನ್ನ ರೈಲಿಂದ ನೂಕಿದ ಜ್ಞಾಪಕ ಇಲ್ಲ. ಅಯ್ಯಯ್ಯೋ, ನೀವೇನೇನ ಹೇಳ್ತಾ ಇದ್ದೀರಾ, ನನಗೊಂದು ಅರ್ಥವಾಗ್ತಾ ಇಲ್ಲ. ನನ್ ಗಂಗಾ ಅಲ್ಲ ಕಾವೇರಿ. ನಿಮ್ ಮಗ ನಾನ್ ನಿನ್ನಿಂದ ನಾನೇ ಯಾಕೆ ಬೇರೆ ಮಾಡಿ ಗಂಗಾ? ನನ್ ಮಾತು ಕೇಳು, ಈ ತರ ಹುಚ್ಚಿಸಾಗಬೇಡ ಗಂಗಾ. ನೋಡು, ನನ್ ಮಾತು ಕೇಳು, ನಾನೇ ನಿನ್ ಗಂಡ. ಗಂಗಾ, ಗಂಗಾ, ಕಾವೇರಿ, ಕಾವೇರಿ, ಏನಾಯ್ತು ಕಾವೇರಿ? ಗಂಗಾ, ಅಯ್ಯಯ್ಯೋ, ಬಾನು, ಇವಳು ಕಾವೇರಿ ಅಲ್ಲ, ಗಂಗಾ. ಗಂಗಾ, ಅಯ್ಯಯ್ಯೋ, ಎಷ್ಟು ರಕ್ತ ಹೋಗ್ತಾ ಇದೆ, ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಇದು ನನ್ನ ಕತ್ನಲ್ಲಿರೋವರೆಗೂ ಹೇಗೆ ಮರೆಯೋಕ್ ಸಾಧ್ಯ? ಇವಳು ನನ್ ಗುರ್ತಿಟ್ಬಿಡ್ತು, ಜ್ಞಾಪಕ ಶಕ್ತಿ ಬಂದ್ಬಿಡ್ತು. ಶೀಸ್ ಬ್ಯಾಕ್ ಟು ನಾರ್ಮಲ್. ಗಂಗಾ, ಇವಳು ಭಾನು, ನಿಮ್ ತಂಗಿ. ತಂಗಿ? ಹೌದಮ್ಮ. ಈ ಪಾಪಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತನ್ನ ಮಗನಿಂದ ನಿನ್ನ ದೂರ ಮಾಡಿ ಅವನಿಗೆ ಎರಡನೇ ಮದುವೆ ಮಾಡದ್ನಮ್ಮ. ನಿನ್ನ ಕೈ ಮೇಲೆ ನಾನು ನಮಸ್ಕಾರ ಮಾಡಿಸ್ಕೊಳ್ಳೋಷ್ಟು ಯೋಗ್ಯತೆ ನಾ ಉಳಿಸ್ಕೊಳ್ಳಿಲ್ಲಮ್ಮ. ನೀನು ನೀನು ದೇವತೆ ಕಡಮ್ಮ. ದೇವತೆ? ನಿನ್ ಮಗನೇ ಗಂಗಾ, ನಮ್ಮ ಮಗ ಗೋಪಿ. ನಮ್ ಮಗ ಗೋಪಿ? ಮಗ ವಿಶ್ರಾಂತಿ ತಗೋ, ಆಮೇಲೆ ಮಾತಾಡೋಣ. ಇಲ್ಲ ಇಲ್ಲ, ನನಗ್ ತುಂಬಾ ಸಂತೋಷವಾಗಿದೆ. ನನಗ್ ವಿಶ್ರಾಂತಿ ತಗೋ ಅಂತ ಹೇಳ್ಬೇಡಿ. ಹಾಗಲ್ಲ ಗಂಗಾ, ನೀನೀಗ ನೋಡಿ, ನನ್ನ ಹತ್ರ ಬನ್ನಿ. ಕೇಳಬೇಕೆ ನೀ
ನೀ ಆಯ ಅಲ್ವೇಲ ಅಮ್ಮ, ಅವತ್ತಲ್ದೆ ನನ್ನ ಅಮ್ಮ ಅಂತ ಕರಿ ಅಂತ. ಇವತ್ ನಾನ್ ಕರೀತೀನಮ್ಮ, ಅಮ್ಮ 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 ಅಮ್ಮ. ಗೋಪಿ ಯಾಕೋ ಮನೆ ಯಾಕೋ ಡ್ಯಾಡಿ ಅಮ್ಮ ನನ್ನ ಅಮ್ಮ ಅಂತ ಕರಿಯೋ ಅಂದ್ಲು, ಅವತ್ ನಾನ್ ಕರೀಲಿಲ್ಲ, ಇವಾಗ ನಾನ್ ಕರೀತಾ ಇದ್ದೀನಿ. ಗೋಪಿ ಗೋಪಿ ಅಳಬೇಡ ಕಣು, ನಿಮ್ಮಮ್ಮ ಯಾವಾಗ್ಲೂ ನಿನ್ ಹತ್ತನೇ ಇರ್ತ ಕಣು. ಹಾ ನೋಡು ನೀನಂದ್ರೆ ಅವ್ಳಿಗೆ ಇಷ್ಟೊಂದು ಪ್ರೀತಿ ಅವಳಿಗೆ. ಹಾ ಅಳಬೇಡ ಕಂದ, ಅಳಬೇಡ ಬರೀ ನೋಡು, ನಿಮ್ಮಮ್ಮ ಸಾಮಾನ್ಯ ಅಮ್ಮ ಅಲ್ಲ ಕಂದ, ದೇವತೆ ಕಣು ದೇವತೆ.